जगच्चक्षु नमस्तुभ्यं जगदानंद कारणं ज्ञानानंद स्वरूपाय सूर्य नमः। जगज्योति रूपनाद सूर्यदेवन उदयवागि लोकवे बेळगुवंते मने मनेगळन्नु बेळगलु मल्लम्मन अवतारवायितु। मल्लम्म आदिशक्ति अंश अवलदु अत्युत्तम वंश अवतारगळु अयोनिज एंबंते ತಾಯಿ ಇಲ್ಲದೆ ತಬ್ಬಲಿಯಾಗಿ ತಂದೆಯ ಮುದ್ದಿನ ಮಗಳಾಗಿ ಬೆಳಗಲು ಆ ಮಲ್ಲಮ್ಮ ಪೂರ್ವ ಪುಣ್ಯದ ಸಂಕೇತವಾಗಿ ಮಲ್ಲಮ್ಮನಿಗೆ ಈಶ್ವರೇಚ್ಛೆಯಂತೆ ಪಚ್ಚಲಿಂಗ ದೊರೆಯಿತು। ಸಾಮಾನ್ಯ ಸ್ತ್ರೀಯಂತೆ ಹರೆಯದ ಹೂವಾದಳು। ಸುಂದರ ಪ್ರಕೃತಿಯಲ್ಲಿ ಅರಳಿದ ಹೂಗಳ ನಡುವೆ ಮಲ್ಲಮ್ಮನ ಮುಖದಲ್ಲಿ ಮುಗುಳು ನಗೆ। ವಸಂತ ಋತುವಿನ ಸಂತಸಭರಿತ ವಾತಾವರಣ ಕೇಳಿದಿರಾ? ಜೀವನ ವಸಂತದಲ್ಲಿ ಆ ಕಾಲಿಸಿದ ಮಲ್ಲಮ್ಮನಿಗೆ ಮಹಾದೇವನ ಕೃಪಾ ವಿಶೇಷದಿಂದ ಮಂಗಳ ಮುಹೂರ್ತದಲ್ಲಿ ಗುರು ಹಿರಿಯರ ಸನ್ನಿಧಿಯಲ್ಲಿ ಮಂಗಳ ಸೂತ್ರ ಧಾರಣೆಯಾಯಿತು। ಚಂದ್ರಶೇಖರ 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 ಪಾಹಿ ಮಾ ಚಂದ್ರಶೇಖರ 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 ರಕ್ಷಾ ಮಾ ರತ್ನ शरासनम् रजताद्रि श्रृंगनिकेतनम् सिंजिनी कृत पन्नगेश्वरम् अच्युतानल सायकम् अच्युतानल सायकम् ಪಾರ್ವತಿ ಮಹಾಮಾಯಿಯಾದ ನೀನು ನನ್ನನ್ನು ಮರಳು ಕಳಿಸಿದೆಯಾ? ಅಂದರೆ ಏನು ಹೊರಗಿದವಳಂತೆ ಪ್ರಶ್ನಿಸುವಿಯಲ್ಲ. ಆ ಮಹಾಸಾಧ್ವಿ ನಿನ್ನಂಶ ಸಂಭೂತಳಾದ ಮಲ್ಲಮ್ಮನಲ್ಲವೇ? ಮಲ್ಲಮ್ಮ ಮಹರ್ಷಿ ದೂರ್ವ್ಯಾಸರ ಶಾಪದಿಂದ ನಿನ್ನ ತಾಮಸ ಗುಣವೇ ಭೂಲೋಕದಲ್ಲಿ ಮಲ್ಲಮ್ಮನಾಗಿ ಅವತರಿಸಿರು. ಏನವ ಸುದ್ದಿ ಕೊಡದೆ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಲ್ಲ ಮನೆ ಕಡೆ ಎಲ್ಲ ಮಾತಾನೆ ನೋಡಿ, ಆಷಾಢ ಮಾಸನೂ ಮುಗಿದೋಯ್ತು, ಮನೆ ತುಂಬಿಸ್ಕೊಳ್ಬೇಕು. ಸೊಸೆನ ನೀನೇ ಹೋಗಿ ಕರ್ಕೊಂಡು ಬಂತ, ನನ್ನೇ ಕರೆಸ್ಕೊಟ್ಟಿದ್ದಾರೆ. ಬಹಳ ಸಂತೋಷ ತಾಯಿ. ನಿಮ್ಮನೆ ಕೊಟ್ಟ ಹೆಣ್ಮಗಳು ಯಾವತ್ತಿದ್ರೂ ನೀವು ಮನೆ ತುಂಬಿಸ್ಕೊಳ್ಬೇಕಾಗ ಬಂದಿದ್ದೀರಿ. ಕೈಗಳು ತೊಳ್ಕೊಂಡು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಮಲ್ಲವ್ವ ಕರ್ಕೊಂಡು ನಡಿ ತಾಯಿ, ಬನ್ನಿ ಅತ್ತೆವ. Thank you.
ಅಲ್ಲವಾ ಈ ಪಚ್ಚಲಿಂಗನ ಜೋಪ ಕಾಪಾಡು ತಾಯಿ ಅಪ್ಪಾಜಿ ಇದು ನಿನಗೆ ಸಿಕ್ಕಿದ್ದು ನಿನ್ನ ಪುಣ್ಯದ ಫಲ ಇದ ನೋಡು ಇದು ನಮ್ಮ ಮನೆಗೆ ತಲತಲಾಂತರದಿಂದ ಬಂದಿರತಕ್ಕ ಬಹುಮೂಲ್ಯವಾದ ಮೂಗುತಿ ಪರಮ ಪತಿವ್ರತೆಯರೇ ಧರಿಸಬೇಕಾದದ್ದು ಯಾವಾಗಲೂ ಇದನ್ನ ಬಿಟ್ಟಿರಬೇಡ ಆಗ್ಲಿ ಅಪ್ಪಾಜಿ ಗಂಗೆ ಕೂತಿದ್ದಾಳೆ ನೋಡ್ಕೊಂಡು ಬರ್ತೀನಿ ಅಪ್ಪಾಜಿ ಹೋಗಿ ಬರುವ ಗಂಗವ್ವ ಗಂಗವ್ವ ನೀನು ಬಿಟ್ಟು ಹೋಗಕ್ಕೆ ಮನಸ್ಸೇನೆ ಬರಲ್ಲ ಕಣವ ಮನಸ್ಸೇ ಬರಲ್ಲ ನನ್ನ ಹೆತ್ತವನ ಹಾಗೆ ನೆನೆಸಿ ಕಾಮಧೇನು ಅಂತ ದಿನ ನಿನ್ ಪೂಜೆ ಮಾಡ್ತಿದ್ದೆ ಈಗ ನಿನ್ನಾಗಲಿ ಹೋಗ್ಬೇಕಾಗಿ ಕೋಪವ ಅಳಬೇಡಪ್ಪ ಅಳಬೇಡ ನಾನು ಎಲ್ಲಿದ್ರೂ ನಿನ್ ಸೇವೆ ಮಾಡ್ತೀನಿ ಕಂದ ಕೋಪಿಸ್ಕೊಂಡೇನೋ ಕಂದ ಎಷ್ಟೇ ಮಾಡ್ಬೇಡ ಶಿವ ಹೋಗಿ ಬರ್ತೀನಿ ಮಲ್ಲವ ಬಾತಾಯಿ ಬಂದೆ ಅಪ್ಪಾಜಿ ಅಪ್ಪಾಜಿ ಮಲ್ಲವ ನೀನೇ ನನ್ನ ಸರ್ವಸ್ವ ಆದರೆ ನೀನೀಗ ಪರದ ಮನೆಯ ವಸ್ತು ತಾಯಿ ನೀ ಎಲ್ಲೇ ಇರು ದೀರ್ಘ ಸುಮಂಗಲಿಯಾಗಿ ಸುಪುತ್ರವತಿಯಾಗಿ ಕುಲಗಳ ಎರಡನ್ನೂ ಬೆಳಗು ತಾಯಿ ವಂಶದ ಗೌರವವನ್ನು ಕಾಪಾಡಿ ಮಹಾಸತಿಯಾಗಿ ಕೀರ್ತಿವಂತಳಾಗಿ ಬಾಳವ ಕೀರ್ತಿವಂತಳಾಗಿ ಬಾಳು ಆಶೀರ್ವಾದ ಮಾಡಿ ಅಪ್ಪಾಜಿ ಆಶೀರ್ವಾದ ಮಾಡಿ ನಿಮ್ಮ ಹೆಸರನ್ನು ಕಾಪಾಡೋ ಶಕ್ತಿ ಮಲ್ಲಿಕಾರ್ಜುನ ನನಗೆ ದಯಪಾಲಿಸಲಿ ಮಲ್ಲಿಕಾರ್ಜುನ ನಮ್ಮ ಮಲ್ಲವನಿಗೆ ಆ ಶಕ್ತಿ ಕೊಡಪ್ಪ ಸ್ವಾಮಿ ಮುಡಿಯಲ್ಲಿ ಶಶಿ ಭೂಷಣ ಆಗಂಗೆ ಶಿರದಲ್ಲಿ ಅತಿ ಪಾವನ ಮೈ ಮೇಲೆ ನಾಗಣ್ಣ ನಿನ್ನಾಭರ ಸತಿದೇವಿ ಸೌಭಾಗ್ಯ ಎಷ್ಟು ಚೆಂದಾಗಿರ್ತೀಯವ್ವ ಬನ್ನಿ ಮಾತವ್ವ ದೇವರಿಗೆ ಇಷ್ಟವಾದ ಹೂವನ್ನು ಬೆಳೆಸಿದ್ದೀರಿ ಕಂದ್ರವ್ವ ಶಿವ ನಿಮ್ಗೆ ಒಳ್ಳೇದು ಮಾಡ್ತಾರೆ ಏನೋ ತಾಯಿ ನಿನ್ ಬಾಯರಿಕೆ ಪಚ್ಚಲಿಂಗಾನ ಪಡೆದು ಪತಿವ್ರತೆ ನೀನು ನಿನ್ ಮಾತು ಸರಿಯಾಯ್ತದಾ ಮಲ್ಲಿಕಾರ್ಜುನ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಕಾಣಿಸ್ಕೊಡ್ತಾನೋ ಗೊತ್ತಿಲ್ಲ ಕಣವ ನಿನ್ ಬಾಯಲ್ಲಿ ಜೇನು ಸುರಿತದೆ ಕಣವ ಭದ್ರವನ ಪುಣ್ಯ ನೀನ್ ಆ ಮನೆ ಬೆಳಕಾಗಿ ಬಂದದ್ದು ಬರ್ಮಣನ ಭಾಗ್ಯ ಯಾವುದಕ್ಕೂ ಋಣಾನುಬಂಧ ಮುಖ್ಯ ಅಂತ ನಮ್ಮಯ್ಯೆ ಹೇಳ್ತಿರ್ತಾನೆ ನಿಜ ನಿಜ ಪಚ್ಚಲಿಂಗ ಸಿಗೋದು ಸುಮ್ಮನಾಯ್ತಾ ಚಿಕ್ಕನಲ್ಲಿ ನಾನದನ್ನು ಕಲ್ಲು ಅಂತ ತಿಳ್ಕೊಂಡಿದ್ನವ ನಮ್ಮ ಮಾವನವರೇ ಅದನ್ನ ಪಚ್ಚಲಿಂಗ ಪೂಜೆ ಮಾಡವ ಅಂದ್ರು ಹಂಗೇನು ಆ ಲಿಂಗ ಇದ್ದ ಕಡೆ ಯಾವ ಕೊರಗೂ ಇರೋಕಿಲ್ವಂತೆ ನೀನೇ ಪುಣ್ಯವಂತೆ ನಾನ್ ತಾಯಿ ಇಲ್ದವಳು ಮಾಚುವ ಆ ಕೊರಗು ನೀಡಲಿ ಅಂತ ಜೀವಕ್ಕೆ ಸಮಾಧಾನ ಕೊಟ್ಟಿರ್ಬೋದು ಬರ್ತೀನಿ ಮಾಚವ ಮಲ್ಲವ್ವ ದಿನಾ ನನ್ನ ಹೆಸರು ಹೇಳಿ ಆ ಪಚ್ಚಲಿಂಗಕ್ಕೆ ನಾನು ಬೆಳೆದ ಹೂನಾದ್ರೂ ಹಾಕು ಆಗ್ಬೋದವ ಹಾಗೆ ಮಾಡ್ತೀನಿ ಬೇಡ ನರ್ಸಿನ ನಾನು ಬೇಗ ಬಂದ್ಬಿಡ್ತೀನಿ ಕಣವ ಕಳಿ ನಾ ಸುಳ್ಳು ಹೇಳ್ತೀನಿ ನಿನ್ಗೆ ಬರಮ್ಮ ನಾನು ಬೇಗ ಬಂದವನೇ ನೀನ್ ಸಂತೆ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಕೊಂತೀವೇಮ ಒತ್ತಂತೆ ಮಾದಾಪುರದಲ್ಲಿ ನಾಕ ಕಣವ ಸಂತೆ ಬಾಯ ಬಡಿಕೆ ರೇಮ ಮಾದಾಪುರಕ್ಕೆ ಹೋಗೋನು ಹಾಗೆ ಹಾದಿಲಿ ಬಸವಾಪಟ್ಟಣಕ್ಕೆ ಹೋಗಿ ನಿನ್ ತಂಗಿನ ಕಂಡು ಮಲ್ಲಮ್ಮನ ಮನೆ ತುಂಬಿಸ್ಕೊಂಡಾಗ ಯಾಕೆ ಬರ್ಲಿಲ್ಲ ಅಂತ ಕೇಳು ಸಂಕ್ರಾಂತಿ ಬಂತು ಇರೋಳು ಒಬ್ಳೇ ಮಗಳು ಹಬ್ಬಕ್ಕೆ ಖಂಡಿತವಾಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಬಾ ಆಗ್ಲವಾ ಇಲ್ಲೇ ಇರು ಪುಟ್ಟ ಅವನ್ ಬೇಗ ಬಂದ್ಬಿಡ್ತಾನೆ ಬರ್ತಾ ನಿಂಗೆ ಕಲ್ಯಾಣ ಸೇವೆ ತರ್ತಾನೆ ಅಲ್ವೇನವೇಮ್ಮ ಆಗ್ಲವ ತರ್ತೀನಿ ಅವ ನಾನ್ ಬರ್ತೀನಿ ಏ ರೇಣು ನಾನ್ ಬರ್ತೀರಮ್ಮ ಚಂದ್ರಶೇಖರ 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 ಪಾಹಿ ಚಂದ್ರಶೇಖರ 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 ರಕ್ಷಮ ರತ್ನಸಾನುಶರಾಸನಂ ರಜತಾತ್ರಿಶೃಂಗನೇ
ಶಿವ ಶಿವ ಕೇಳಲಾರೆ ಈ ನಿನ್ನ ತರ ಲೈವಿಲ್ಲದ ಮೃದಂಗ ವಾದನ ಏನಪ್ಪ ರೋದನ ರೋದನ ಸೊಕ್ಕಿನವನೇ ನಿನ್ನಿಂದ ಈ ಸಂಗೀತಕ್ಕೆ ಅವಮಾನ ನಿಲ್ಲಿಸು ಪ್ರತಾಪನ ತೋರ್ಸು ನಿನ್ನ ಪ್ರತಾಪನ ಭಗವಾನ್ ವಿಶ್ವೇಶ್ವರಾಯ ಮಹಾದೇವ ಪದ ನೀ
ಮನೆಯಲ್ಲೂ ಎಂಥ ಸುಖವಿದೆ. ಹೌದು, ಇದೇ ಮೊದಲ ಸಾರಿ ನಾನು ಸೋತಿದ್ದೇನೆ. ಸೋತವರಿಬ್ರು ನಾಳೆ ಸಂಜೆ ಲತಾ ಕುಂಜದಲ್ಲಿ ಸಂಸೋಣಿ. ಆಗಲಿ. ನಮ್ಮ ಮನೆ ಮುಂದೆ ಜನ ಭೂಮಿ ಕಟ್ಕೊಂಡು ನಿಂತಿದ್ರು. ನಮ್ಮ ಮನೆಯೊಳಗೆ ಏನಾಯ್ತೋ ಏನ್ ಕಥೆ ಅಂತ ನಾನು ಗಾಬರಿಯಾಗಿ ಓಡೋಡ್ ಬಂದು ನೋಡ್ತೀನಿ. ನೀನು ನಮ್ಮ ಮನೆ ಮುಂದೆ ಬಿಟ್ಟಿದೆಯಲ್ಲ ರಂಗೋಲೆ, ಅದು ಬರುತ್ತಲ್ಲಾಗೈತೆ ಅಂತ ಜನ ಕಾಪಿಟ್ಟ ನೋಡ್ತಾ ಇದ್ದಾರೆ. ಹಂಗ ಅಷ್ಟು ಚೆನ್ನಾಗಿತ್ತ? ಪುಣ್ಯ ಮಾಡ್ದವನು ಕಣೋ. ಏನವ ನನ್ ಪುಣ್ಯ? ಏನ್ ಹೇಳೋ ನಿನ್ ಹೆಂಟಿದ್ದ ಅಂತ ನಾನ. ಮನೆ ಮುಂದೆ ರಂಗೋಲಿ ಹಾಕೋಣೆ, ನೋಡಕ್ಕೆ ಎರಡು ಕಣ್ಣು ಸಾಲ್ದು ಕಣೋ. ಹಂಗಾದ್ರೆ ನೀನಲ್ವ ರಂಗೋಲಿ ಹಾಕಿದ್ದು? ಏ ನಾನ ಎಮ್ಮೆ ಬರೇ ಹೇಳ್ದೆ ನಾಳೆ ಗೀಟ್ ಹೇಳ್ತೀನಿ ಅಷ್ಟೇ. ಇದಕ್ಕೂ ಇಂಥ ಸೊಸೆ ಸಿಕ್ಕಿದ್ ನನ್ ಭಾಗ್ಯ. ಭದ್ರಮ್ಮರೇ, ನನ್ನ ಮಗಳು ಅತ್ತೆ ಮೆಚ್ಚಿದ ಸೊಸೆ ಆದಲು ಅಂದ ಮೇಲೆ ಎತ್ತ ಹೊಟ್ಟೆ ಇದಕ್ಕಿಂತಲೂ ಸಂತೋಷ ಏನಮ್ಮ ಬೇಕಾಗಿದೆ? ನನಗೆ ಬಹಳ ಸಮಾಧಾನ ಆಗಿದೆ ತಾಯಿ. ಇನ್ನು ಗ್ರಾಹಕಾಲ ಬರುತ್ತೆ, ನಾನು ಹೊರಡಬೇಕು. ನೋಡ್ದ ಒಂದೆರಡು ದಿನ ಆಯಾಗಿದ್ದು ಹೋಗ್ಬೋದಾಗಿತ್ತು. ಅಲ್ಲ ನೀವಾದ್ರೆ ಬೇಗ ಗೊತ್ತು ಹೇಳ್ಬಾರ್ದ? ನಾವು ಹೇಳಿದ್ರೆ ಅವರಿಗೆ ಸಮಾಧಾನವಿಲ್ಲ ಬಂದ್ರಿ. ಮಲ್ಲಮ್ಮನ ಹೇಳಿ ಕರಿ. ಹೌದೌದು, ನನ್ನ ಸೊಸೆ ಎಷ್ಟು ಒಳ್ಳೇಳು ಅಂತೀರಾ? ಒಂದು ಗಳಿಗೆ ಸುಮ್ಮನಿರಲ್ಲ, ಏನಾದ್ರೂ ಒಂದು ಕೆಲಸ ಮಾಡ್ತಾನೇ ಇರ್ತಾಳೆ. ಬೇಡ ಅಂದ್ರೂ ಕೇಳಲ್ಲ. ಅವ್ರು ಕೆಲಸ ಮಾಡಿದ್ರೆ ನಂಗೇನೋ ನೆರವಾಗುತ್ತೆ. ಪಾಪ ತಾಯಿ ಇಲ್ಲದ ಮಗು, ನನ್ನೇ ತಾಯಿ ಅಂತ ತಿಳ್ಕೊಂಡ್ಬಿಟ್ಟವಳೆ. ಹಾ ಮಲ್ಲಮ್ಮ ಮಗು ಬಾ ತಾಯಿ. ನೀನ್ ಎಷ್ಟು ಒಳ್ಳೆ. ಏನ್ ಮಾಡ್ತಿದ್ದೆ? ಕೈಯೆಲ್ಲ ಸಗಣಿ ಮಾಡ್ಕೊಂಡಿದ್ಯಾ? ಗುಡಿಸಿ ಸಾರಿಸಿ ಮನೆ ಶುದ್ಧಿ ಮಾಡ್ತಿದ್ದೆ. ಏನಮ್ಮ ಮಲ್ಲಮ್ಮ ಚೆನ್ನಾಗಿ ಕೇಳಿ, ನನಗೂ ಮಗಳಿದ್ದಾಳೆ, ನೀನ್ ಮನೆಗೆ ಬಂದ್ ಮಹಾಲಕ್ಷ್ಮಿ ಅವಳಿಗಿಂತ ಹೆಚ್ಚು. ಎಲ್ಲಿ ಇದೇ ಕೊನೆ, ನಿನ್ ಮುಂದೆ ಯಾವ ಕೆಲಸನೂ ಮಾಡ್ಕೊಡ್ದು. ಏನೋ ಮನೆ ಕೆಲಸನೂ ಮಾಡ್ಕೊಡ್ದೆ? ಹೊಲಗದ್ದೆ ಕೆಲಸ ಖಂಡಿತ ಕೊಡ್ದು. ನನ್ನ ಮಗಳು ತಾಯಿ ಇಲ್ದವಳು, ತಂದೆ ಸಾಕಿದ ಮುದ್ದಿನ ಮಗಳು ಅಂತ ನೀವು ಹೀಗೆಲ್ಲ ಮುದ್ದಿಸಬಾರ್ದು. ನನಗಿರೋಳು ಒಬ್ಳೆ ಮಗಳಾದ್ರು ಎಲ್ಲ ಕೆಲಸನ ಕಲ್ತ್ಕೊಂಡಿದ್ದಾಳೆ ತಾಯಿ. ಮನೆ ತುಂಬಾ ಆಳು ಕಾಳು ಬೇಕಾದವರೆಲ್ಲ ಇದ್ದಾರೆ, ಆದ್ರೂ ಎಲ್ಲ ಕೆಲಸನ ಅವಳೇ ಮಾಡ್ತಾರೆ. ಅಪ್ಪಾಜಿ ಕಾಯಕವಿಲ್ಲದೆ ಕೈಲಾಸವಿಲ್ವಲ್ಲ? ಹೌದು ತಾಯಿ, ಆದರೂ ಅತ್ತೆಯವರು ಆಡು ಮಾತಿಗೆ ಎದುರಾಡಬಾರ್ದಮ್ಮ. ತಾಯಿ ಇಲ್ಲದ ನಿನಗೆ ಇಂಥ ಮಹಾತಾಯಿ ಸಿಕ್ಕಿರೋದ್ರಿಂದ ನೆಮ್ಮದಿಯಾಗಿ ನಾನು ಹೋಗಿ ಬರ್ತೀನಿ. ಹಾಗೆ ಮಲ್ಲಮ್ಮ, ನಿಮ್ಮ ತಂದೆ ಅವ್ರನ್ನ ಇನ್ನೂ ಕೆಲವು ದಿನ ಇಲ್ಲೇ ಇರು ಅಂತ ಹೇಳಬಾರ್ದೆ? ಅಪ್ಪಾಜಿ ರಾಹುಕಾಲಕ್ಕೆ ಮುಂಚೆ ಲಗ್ನ ನಿಶ್ಚಯಿಸಿದೆಯಮ್ಮ. ನೀವು ನಿಶ್ಚಯಿಸಿದ ಮೇಲೆ ಶಿವನೇ ಬಂದರೂ ಮಾತಾಡೋ ಹಾಗಿಲ್ಲ, ಹಾಗಂತ ನೀನೇ ಕಳಿಸ್ಕೊಡ್ತಿದ್ಯ ಮಗು. ಹಾಗೇನಿಲ್ಲ ತಾಯಿ, ನೀವೆಲ್ಲ ಸಂತೋಷವಾಗಿ ನಗರಂತ ನಾನು ಕಳಿಸ್ಕೊಡಿ ತಮ್ಮ ಚಿತ್ತ. ಬಹಳ ಸಂತೋಷ, ನಾನು ಹೋಗಿ ಬರ್ತೀನಿ. ವರ್ಮ ಹೋಗಿ ಮಾ, ನಮಸ್ಕಾರ ಮಾಡ. ಬಲಿತಾರ್ಜುನ ನಿಮ್ಮನ್ನು ಆನಂದವಾಗಿ ಕಳ್ಳು ಮನಸ್ಸು ಅಂತ ಬೇಸರ. ಅಪ್ಷಿಕನ ನಡಿಬೇಡ, ಅವರು ಮತ್ತೆ ಬಂದೇ ಬರ್ತಾರೆ, ಅದಕ್ಕೆ ನಾನೇ ಶೃಂಗಾರ ಮಾಡ್ಕೊಂಡೆ. ನನ್ನ ಈಗ ಶಿವನಾಣಿಗೂ ತಪ್ಪಲ್ಲ. ಅಕ್ಕ ನಿನಗೆ ಇವತ್ತು ದಿನಕ್ಕಿಂತ ಅದೆಷ್ಟು ಚೆನ್ನಾಗಿದೆಯಾ? ನಿನ್ನ ಮನಸ್ಸಂತೆ ಭಾವ ಬಂದುಬಿಟ್ಟೆ. ನನ್ನ ಆಸೆ ನಿನ್ನ ಆಸೆ ಅದೇನು ಹೇಳು? ಹೇಳಲ್ಲ ನಾನು ನಿನ್ನ ಒಂದು ಸಾರಿ ಅಕ್ಕ ಅಲ್ಲಿ ನೋಡು ಆ ಹೆಣ್ಣು ಚಂದ್ರನ ಮೇಲೆ ಹೇಳು ಹೇಗೆ ಮುಚ್ಚಿಡ್ತೀವಿ. ಹಾಗೇನೆ ಆ ರಸಿಕ ಚಕ್ರವರ್ತಿ ಬಂದಾಗ ನನ್ನ ಆಸೆ ಹೋಗಿ ತುಂಟಿ. ಆ ಭಾಗ್ಯಶಾಲಿ ಭಾವನ ಪುಣ್ಯವೇ ಪುಣ್ಯ. ಆ ತಾಳ್ ತಾಳು ದೃಷ್ಟಿ ಕೊಟ್ಟಿರ್ತೀನಿ. ಆಯ್ತೇನೆ ಮಾಲಾ ನಿನ್ ಶೃಂಗಾರ. ನನ್ ಮಾತು ಹೇಳು, ದೇವದಾಸೆ ಅನ್ನೋ ಮಾತು ಮನಸ್ಸಿನ ಮೋಸ ಮಾಡೋ ಮಾತು. ಆ ಮಾತು ನೀನು ಎತ್ತಿದ್ರೇನೆ ಬಾಸಿ ಮಾಲಾ.
ಬನ್ನಿ ರೈ ಮಾಡ್ತೀನ ನೋಡಿ. ಮಾಲ ಇಲ್ವೇ? ಛೇ ಛೇ ಛೇ, ಹಾಗ ಅನ್ನಬಾರದು. ಭಾಗ್ಯಲಕ್ಷ್ಮಿ ನಾಯಿ ಇಲ್ಲ ಅನ್ನೋದು ಪಾಪ. ದಯವಿಟ್ಟು ಕೂತ್ಕೊಳ್ಳಿ. ನನಗೆ ಕೂತ್ಕೊಳಕ್ ವೇಳೆ ಇಲ್ಲ. ಅವಸರ ಪಡಬಾರದು, ಆತ್ರಗಾರನ ಬುದ್ಧಿ ಮಟ್ಟು ಅಂತ. ಅಯ್ಯೋಯ್ಯೋ, ಕ್ಷಮಿಸ್ಬೇಕು, ಕೋಪ ಮಾಡ್ಕೋಬೇಡಿ. ಕೆನಗ ಹಾಕ್ಕೊಳ್ತೀನಿ. ತಾವ್ಯಾರು? ನಾನೇ. ಬಂಗಾರ ಅಂದ್ರೆ ಬಂಗಾರ ಸ್ವಾಮಿ. ಈ ಮನೆ ಭೂಷಣ, ಕಟ್ಟಿದ್ರೆ ಕಂಕಣ, ಬಿಟ್ರೆ ಭೀಷಣ. ಸಾಕಪ್ಪ ನಿನ್ ಭಾಷಣ. ಬನ್ನಿ ಬನ್ನಿ ಮಾಲ, ಮನೆಗೆ ಹೋಗೋಣ. ದಿನವೊಂದು ಯುಗವಾಗಿ ಕಳೀತಿದ್ದೆ. ನನ್ನೆಷ್ಟೋ ದಿನಗಳ ಆಸೆ ಇವತ್ತು ನೆರವೇರಿತು. ನಿನ್ನ ಮುಡಿಯಲ್ಲಿ ಮೆರೆಯುವ ಪುಣ್ಯ ಈ ಮಲ್ಲಿಗೆಗೆ ದೊರೆತಿದ್ದು ನನಗೊಂಥರ ಸಂತೋಷ. ಅಲ್ಲದೆ ಹೌದು ಮಾಲ, ಇದು ನಿನ್ನ ಮುಡಿಯಲ್ಲಿ ಸೇರಿ ನಿನ್ನದೇ ಆಗಿ ಏನೋ ಒಂಥರ ಆನಂದ ಪಡುತ್ತೆ. ಆ ಆನಂದ ಅಮ್ಮ ಇಲ್ಲೇ ಇದ್ದಾರೆ. ಸರಿ, ನಡಿ, ಎಲ್ಲಿಯಾದರೂ ಏಕಾಂತ ಸ್ಥಳಕ್ಕೆ ಹೋಗೋಣ. ಅಮ್ಮ ಏನಾದ್ರೂ ಅಂತಾಳೆ. ಅಮ್ಮನ ಅಪ್ಪಣೆ ಪಡೆದೇ ಹೋಗೋಣ. ಅಮ್ಮ ಅಪ್ಪಣೆ ಪಡಿಬೇಕಾದ್ರೆ ನಿನ್ನನ್ನು ಪಡೆಯೋದಕ್ಕೆ ನಾನು ಏನು ಬೇಕಾಗುತ್ತೆ? ಇದು ವೇಮನನ ಮಾತು. ವೇಮನನ ಆಡಿ ತಪ್ಪಲ್ಲ, ದೋಡಿ ಸಿಕ್ಕ ಮಾತ. ಇಂಥ ಮಾತಾಡಿದವ್ರು ನಾನು ನೋಡಿ. ನಾನು ಧನ್ಯ ಸ್ವಾಮಿ, ನಿಮ್ಮಂತ ಕಲಾ ಕೋವಿದರ ಸೇವೆ ಮಾಡೋ ನನ್ನ ಜನ್ಮ ಸಾರ್ಥಕ. ಮಾಲ, ನೀನು ನನ್ನ ಸೇವೆ ಮಾಡಲು ಇಲ್ಲದ ಒಳೆ ಹರಟೆಯಲ್ಲಿ ಕಳೆಯಲ. ನಿನ್ನ ಚಂದುಟಿಗಳಿಂದ ಹೊರಹೊಮ್ಮುವ ಈ ನುಡಿಮುತ್ತುಗಳನ್ನು ನನ್ನ ಮನಸ್ಸು ಮಾಲೆ ಮಾಡಿ ಧರಿಸಿ ಓಡಾಡಿದೆ. ಆಹಾ, ಕವೀಶ್ವರನೂ ಆಗಿದ್ದೀರಿ. ಮಾಲ, ಪರಶ್ರಮಣಿಯ ಸಂಪರ್ಕದಿಂದ ಕಬ್ಬಿಣವು ಕೂಡ ಚಿನ್ನವಾಗುತ್ತೆ. ಕೋಗಿಲೆಯ ದನಿಯಿಂದ ಕವಿ ಹೃದಯ ಭಾವಗೀತೆ ಹಾಡುತ್ತೆ. ಸುಂದರಿಯ ವದನಾರವಿಂದವನ್ನು ನೋಡಿ ರಸಿಕನ ಹೃದಯ ಮಧುರ ಭಾವನೆಗಳ ಶೃಂಗಾರ ತೋಳಿಕಾ ತಲ್ಪದಲ್ಲಿ ನಾನು ನೀನುಗಳನ್ನು ಮರೆತು ಒಂದೇ ಒಂದಾಗಿ ಬರುತ್ತೆ. ಒಂದೇ ಒಂದಾಗಿ ಅಂದ್ರೆ? ಅಂದರೆ ಮಾಲ, ಈ ಸೃಷ್ಟಿಯೇ ಒಂದು ವಿಚಿತ್ರವಾದ ಮಾನವ ಜೀವನವನ್ನೆಲ್ಲ ಧಾರಿ ಹಿಡಿದರೂ ಅಣು ಮಾತ್ರ ಜ್ಞಾನವನ್ನು ಸಂಪಾದಿಸಲಾರ. ನೀವು ಇದೆಲ್ಲ ಹೇಗೆ ಕಲಿತ್ರಿ? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ನನಗೆ ಅರ್ಥವಾಗದು ಸ್ವಾಮಿ. ಮಾಲ, ಓದೋ ಶಾಲೆಯಲ್ಲಿಲ್ಲ, ವಿದ್ಯೆಯೂ ಶಾಲೆಯಲ್ಲಿಲ್ಲ. ಸತ್ಯಂ ಶಿವಂ ಸುಂದರಂ ಎಂಬ ಜ್ಞಾನದೇವಿಯನ್ನು ಹಿಡಿದು ವಿಶ್ವ ಶೋಧನೆ ನಡೆಸಿದರೆ ಶ್ರೀ ಶಾರದೆ ನಾಳೆಯಲ್ಲಿ ನರ್ತಿಸುತ್ತಾರೆ. ಈ ವಿಶ್ವ ಸತ್ಯಕ್ಕೆ ಸಾಕ್ಷಿಯಾಗಿ ನೀವೇ ಇದ್ದೀರಿ. ಆದರೆ ಈ ಜ್ಞಾನ ದೇವಿಗೆಯನ್ನು ಹಿಡಿದ ಪುಣ್ಯವತಿ ಯಾರಾದರೂ ಇದ್ದಾರೆಯೇ? ಇದ್ದಾರೆ. ಯಾರು? ಅವರೇ ನನ್ನ ಅತ್ತಿಗೆ. ಅತ್ತಿಗೆ? ಅವರು ಅಜ್ಞಾನಿಗಳೇ? ಶಿವನ ಕರುಣೆಯಿಂದ ಪಾವನಲಾದ ಆಕೆಗೆ ಗೋಚರಿಸದ ಗೋಪ್ಯವಿಲ್ಲ. ಮಳಲಲ್ಲಿ ಓನಾಮ ತಿದ್ದದೆ ಓಂಕಾರ ಮೇಳಾದ ಸ್ವಯಂ ಸಿದ್ಧಿ. ಆಕೆಯನ್ನು ಸತಿಯಾಗಿ ಪಡೆದ ನನ್ನಣ್ಣ ಭರಮ ಮಹಾ ಸುಕೃತಿ. ಅಂಥ ಮಹಾತ್ಮೆಯ ದರ್ಶನ ಈ ದಾಸಿಗೆ ಆಗುವುದು ಸಾಧ್ಯವೇ? ಆ ಸಾಧ್ವಿಯ ದರ್ಶನ ಲಭ್ಯವಿದ್ದವರಿಗೆ ತಾನಾಗಿಯೇ ಒದಗಿ. ನೀವು ಬಹಳ ದಣಿದ್ದೀರಿ. ಹಣ್ಣುಗಳನ್ನು ಸ್ವೀಕರಿಸಿ. ಮಾಲ, ಈ ದ್ರಾಕ್ಷಿಯ ಮುಖ ಏಕೆ ತಪ್ಪಾಯಿತು ಗೊತ್ತೇ? ಇಲ್ಲ ಸ್ವಾಮಿ, ಯಾಕೆ ಹೇಳಿ? ಈ ನಿನ್ನ ಸವಿ ನುಡಿಯ ಮುಂದೆ ತಾನು ಸಾರಹೀನದೆಂದು. ಚಂದ್ರೋದಯಕ್ಕಾಗಿ ಚಕ್ಕೋರಿ ಕಾದಿತ್ತು, ಚಂದ್ರೋದಯವಾಯಿತು, ನಡುವೆ ಕಾರು ಮೋರ ಸುಳಿಯಿತು. ಬಲೆ ಬಲೆ, ಈ ನಿನ್ನ ನುಡಿಮುತ್ತಿಗೆ ಇದು ಬಹುಮಾನ.
ಉಂಗ್ರೆ ನೋಡಿ ನಿಮ್ಮಲ್ರೆ. ಓಹೋ, ಇದು ಶಿವಲಿಂಗದ ಹಾಗೆ ಕಾಣ್ತಾ ಇದೆ ಭೈರಪ್ಪ. ನಿಜ ನಿಜ, ನಿಮಗೆ ಶಿವನ ಮೇಲೆ ಭಕ್ತಿ ಅಂತದ್ದು ನೋಡಿ. ಆ ಶಿವಲಿಂಗ ಅನ್ನೋದು ನೆನಪಾಯ್ತು, ನಮ್ಮ ಮನೆ ಈ ಒಂದು ಸರ ಶಿವ ದೇವಾಲಯವೇ ಆಗಿ ಹೋಗಿದೆ. ಹಾಗೇನು, ಹಳ್ಳಿಯಲ್ಲಿ ಎಲ್ಲರೂ ಶಿವನ್ನ ಮರೀತಿರಬೇಕಾದ್ರೆ ನಾವೊಬ್ಬಿಬ್ಬರಾದ್ರೂ ಶಿವನ್ನ ನೆನೆಯೋಣ. ಹಾಗಲ್ಲ, ಮಲ್ಲಮ್ಮನ ಹೆಸರು ಹೇಳಿದವರಿಗೆಲ್ಲ ಭಕ್ತಿ ತಾನಾಗೆ ಬರುತ್ತೆ ಅಂತ ಕಾಣುತ್ತೆ. ನನ್ನಾಕೆ ನಿಂತ್ರ ಶಿವ ಕೂತ್ರ ಶಿವ ಅಂತಾಳೆ, ಪಚ್ಚಲಿಂಗ ಪರಮೇಶ್ವರ ಅಂತ ಕಣವರ್ತಾಳೆ. ಹೀಗೇನೆ ನಮ್ಮ ಹಳ್ಳಿವರಿಗೆಲ್ಲ ಬುದ್ಧಿ ಬಂದ್ರೆ ಬರುತ್ತೆ ಭೈರಪ್ಪ ಬರುತ್ತೆ. ಗಂಗೈನ ತರಬೇಕಾದ್ರೆ ಆ ಭಗೀರಥ ಒಂಟಿ ಕಾಲಲ್ಲಿ ನಿಂತು ಘೋರವಾದ ತಪಸ್ಸು ಮಾಡಲಿಲ್ಲವೆ. ನಾಗು ಏನಪ್ಪ, ಯಾಕೆ ಹೀಗೆ ಬಂದಿದೆ, ಏನಾಯ್ತಮ್ಮ? ಏನಮ್ಮ, ಎಲ್ರೂ ಕ್ಷೇಮ ತಾನೇ? ಎಲ್ರೂ ಗುಂಡ್ಕಲ್ಲಾಗಿದ್ದಾರೆ, ನಿಮ್ಗೆ ಹಾಕ್ಬಿಡಿ ನಮ್ಮ ಹಣೆ ಬರ ಎಲ್ಲ ನನ್ನ ಗ್ರಹಚಾರ. ಸರಿಯಾಗಿ ಹೇಳಿದೆ ನನ್ನವ್ವ, ನಿನ್ನಿಂದ ಎಲ್ಲಾರು ಕಲಿಬೇಕಾದ್ರು ಬೇಕಾದಷ್ಟಿದೆ. ಏನೇ ಆಯ್ತು ನಾಗು, ನನ್ನಮ್ಮನ ಕಣ್ಣಲ್ಲಿ ಯಾವ ಪಾಪಿ ನೀರು ಹಾಕಿದ್ಲೆ? ಏನಾಯ್ತು ಹೇಳಮ್ಮ, ಯಾರು ಇದ್ದಕ್ಕಿಂತ ಬಂದ್ಬಿಟ್ಟೆ? ಏನು ಮುಳುಗೋಗಲಿಲ್ಲವೇ, ಯಾಕೆ ರಂಪರ ಅದ್ದಂತ ಮಾಡ್ತೀರಿ? ಊರು ಕೇರಿ ಎಲ್ಲ ಏಕ ಮಾಡ್ತೀರಲ್ಲ, ಇವರ ಮನೆಯಲ್ಲಿ ಏನೋ ಆಗೋಯ್ತು ಅಂತ ಜನ ನೆರೆದು ಬಿಟ್ಟರು. ಸುಳ್ಳಿರಂದ್ರೆ ಕಂಡಿಲ್ವೆ ನಿಮ್ ಶಿವಕಥನ? ನನ್ ಚಿನ್ನ ಅರಗಿಣಿಯ ಸಾಕಿ ಕಾಡು ಬೆಕ್ಕಿನ ಕೈ ಕೊಟ್ಟಾಗಾಯ್ತು, ಎಷ್ಟು ಸ್ವರ್ಗವಾಗಿದೆ ನನ್ ಕಂದ. ಇರ್ಲಿ ಕಣ್ಣೆ, ನಿನ್ನ ಮುಚ್ಚಿಟ್ಟೆ, ಏನೇ ಆಯ್ತು ನಾಗು? ಅವನ್ ಬಾಯಿ ಬಂದಾಗ ಬೈದು ನನ್ ತಲೆ ಮೇಲೆ ಬೂದಿ ಹುಡುಕಿ ಕಳ್ಸಿದ್ಲು ನಮ್ಮ ಅತ್ತೆ. ಆ ಚಂಡಾಳಿಗೆ ಏನ್ ಬಂತೆ ಹೊತ್ತು ನನ್ ಬಯ್ಯಕ್ಕೆ? ಅತ್ತಿಗೆ ಹೇಗಿದ್ಯ ಅತ್ತಿಗೆ? ಚೆನ್ನಾಗಿದ್ಯ ತಾಯಿ, ಚೆನ್ನಾಗಿರೋಕೆ ಪುಣ್ಯ ಮಾಡಿದ್ಬೇಕಲ್ಲ ಅತ್ತಿಗೆ. ಹಾಗೆಲ್ಲ ಅನ್ಬಾರ್ದಮ್ಮ, ಶಿವ ಎಲ್ರೂ ಚೆನ್ನಾಗಿದ್ದಿರ್ತಾನೆ. ನಮ್ಮವನ ಹಾಗೆ ಒಳ್ಳೆ ಅತ್ತೆ ಎಲ್ರಿಗೂ ಸಿಗ್ಬೇಕಲ್ಲ. ಎಲ್ರೂ ಒಳ್ಳೆಯವರೇ, ನಾವು ಕೆಟ್ಟವ್ರು ಶಿವ ಹುಟ್ಟಿಸ್ಲೇ ಇಲ್ಲ. ಸಾಕ್ ನೀನು ಉಪದೇಶ ಹಿಟ್ಟು ತಗೊಂಡು ನಡೆ ಹೊಲಕ್ಕೆ. ಪಾಪ ಅಲ್ಲವನು ಮಿಕ ಮಿಕ ಅಂತ ಕಾದಿರ್ತಾನೆ. ಬರ್ತೀನಿ ಅದು. ನೋಡ್ದ್ಯಾ ಇವ್ ಸ್ವಪ್ನ, ನಿನ್ನೆದನ್ನ ನನ್ಗೆ ಬುದ್ಧಿ ಹೇಳ್ತಾಳೆ. ನಮ್ಮತ್ತೆ ಶಾಪ ಹಾಕಿ ಸರಿ ಹೋಯ್ತು, ನಿನ್ ಸೊಸೆ ನಿನ್ ಹುರಿದ್ ಮುಗ್ಬೇಕು ಅಂತ ಶಿವನ್ ಬೇಡ್ಕೊಟ್ಟಾಳಂತೆ. ಸೊಸೆಯಿಂದ ಮನೆ ಗುಡ್ಸ್ ಗುಂಡಾ ಅಂತ ಆಗ್ಲಿಂತ ಶಾಪ ಹಾಕಿದ್ಲೇನೋ ಅವಳಿಗೇನ್ ಬಂದೆ ದೊಡ್ಡರಾಗ? ಹೌದವ್ವಾ ಹೌದು. ಯಾಕೆ ಹೇಳ್ತೀಯ ರಾಮಾಯಣನ? ನೀನು ಅತ್ತಿಗೆ ಮನ್ ತುಂಬಿಸ್ಕೊಂಡಾಗ ತವ್ರ ಮನೆಗೆ ಹೋಗು ಹೋಗು ಅಂದ್ರು ಅತ್ತೆ. ನಾನ್ ಬಾಯ್ ಮುಚ್ಕೊಂಡು ಅವ್ರ ಸೇವೆ ಮಾಡ್ಕೊಂಡಿದ್ದೆ. ಎರಡು ದಿನ ನಗು ಬಿಗು ನೋಡಿ ಬರೋಣ ಅಂತ ಇದ್ರೆ ನಿಮ್ಮತ್ತಿಗೆ ನಿಮ್ಮಮ್ಮನ ಗೋಳ ಹೇಳ್ಕೊಂಡು ಬಾಯಿ ಮಾಡ್ಕೊಳ್ಳಿ ಅಂತ ಶಾಪ ಹಾಕ್ದಾಗ ನಂಗೋಳುನೇ ಬಂದ್ಬಿಡ್ತು. ಇದ್ದಿ ತಪ್ಪಿಟ್ಟು ನಿನ್ ನೋಡೋಣ ಅಂತ ಬಂದ್ಬಿಟ್ಟೆ ಕಣವ. ತಲೆಹಟ್ಟೆ ಮೂಡಿ ನಿನ್ಗೆ ಯಾಕೆ ಬಿಡ್ದೆ ಬಂದಿರಾಗಿದೆ ಬೈದು ಬೈಸ್ಕೊಂಡು ಬಾಯಿ ಬಿಟ್ಟೆ ತಲೆಹಟ್ಟೆ ಹಳ್ಳು ಬಂದ್ಬಿಟ್ಟೆ. ಯಾಕ್ರೆ ಪಾಪ ಆ ಮಗು ಮೇಲೆ ಪಾಪ ತೋರಿಸ್ತೀರಿ? ಬಾಮ್ಮ ಮರಿ, ನೀನ್ ನನ್ನ ಹತ್ರ ಇರು. ಅಂದ್ಹಾಗೆ ಹಳೇನ್ ಹತ್ರ ಏನಾದ್ರೂ ಜಗಳ ಮಾಡ್ಕೊಂಡಿದ್ದೀಯೇನೆ? ಇಲ್ಲಪ್ಪ ಇಲ್ಲ. ಸರಿ ಹಾಗಾದ್ರೆ ಅತ್ತೆ ಸೊಸೆ ಜಗಳ ಮಾಬೋದು, ಎರಡು ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ರೂ ಮಲ್ಲಮ್ಮನ ಆಗಿರೋಕೆ ಸಾಧ್ಯವೇ? ಖಂಡಿತೀನಿ ಸುಮ್ಮನೆ ಅಂದ್ರೆ ನಿಮ್ ಸೊಸೆ ರತ್ನದ ಗುಣನ ಬಾನಾಗು. ಅವಳೆ ನಾಗು ಅತ್ತೆ ಮನೆಯಲ್ಲಿ ಇರ್ಲಾರ್ದೆ ಜಗಳ ಕಾಯ್ಕೊಂಡು ಬಂದವಳೆ. ಅತ್ತೆ ಮಾವನಿಗೆ ಅಣಗಿ ಬಣಗಿ ಮಲ್ಲಮ್ಮನಾಗಿ ಇರೋಕು ಪುಣ್ಯ ಬೇಕಣೆ. ಸಾಕು ಸಾಕು, ನಿಮ್ ಮಲ್ಲಮ್ಮನ ಪುರಾಣ ಪಚ್ಚಲಿಂಗದಲ್ಲಿ ಅಡಗೈತೆ ಅವಳ ಗುಟ್ಟು. ಮಾತಿತ್ತಿರ ಪಚ್ಚಲಿಂಗ ಅಂತೇಳೆ ನೋಡೋಣ. ನೀನೊಂದು ಸಂಪಾದಿಸು, ಸುಮ್ಮನೆ ಕರುಬಾರ್ದು. ಮಹಾಪತಿವ್ರತರಿಗೆ ಮಾತ್ರ ಆ ಭಾಗ್ಯ ಲಭಿಸುತ್ತೆ ಗೊತ್ತಾ? ಹಂಗ ನಾನೇನ್ ಕರ್ಬದ್ನ? ಇಲ್ಲಿ ಪತಿವ್ರತ ಅಂದ್ರೆ ಹೆಂಗಿರ್ಬೇಕು? ಮಲ್ಲಮ್ಮನ ಹಾಗೆ ಅತ್ತೆ ಮಾವನ ಸೇವೆ ಮಾಡ್ತೀನಿ. ಅತ್ತೆ ಮಾವ ಗಂಡನ ಸೇವೆ ದಿನ ಮಾಡ್ತಾ ಇಲ್ವೇ? ಈಗೆಲ್ಲ ಅಲ್ವೇ, ನಾನೇ ಶಿವ ಅಂತ ತಿಳ್ಕೊಂಡು ನಾನ್ ಹೇಳಿದಾಗ ನಡ್ಕೋಬೇಕು. ಹಾಗೆ ಆಗ್ಲಿ, ಸಿಗ್ತೀನಿ ಅವರೇ ಹೆಚ್ಚು ಮಾಡಿದ್ನಿ. ಬಲೆ ಬಲೆ ನರಿ ಮತ್ತೆ ಬಂಟು ಅದೇ ನನ್ನ ನಡೆಯ ಬನ್ನಿ. ಸರಿ ಸರಿ ಬರ್ತೀನಿ. ಬಂದು ಸಂತೋಷವಾಗಿದ್ದೀರಲ್ಲ ಇವತ್ತು? ಇಲ್ಲಿ ಯಾರು ಇಲ್ಲ, ಅದಕ್ಕೆ ಅದಕ್ಕೆ ಯಾರಾದ್ರೂ ಕದ್ದು ನೋಡ.
ನೋಡ್ ನೋಡ್ಲಿ ಬಿಡು, ನಾವಿಬ್ರು ಗಂಡ ಹೆಂಡತಿತಾನೆ. ಇವತ್ತು ಏನು ಹೆಸರು ಮಾಡಿದ್ದೀನಿ ಹೇಳಿ? ಏನ್ ಮಾಡಿದ್ಯಾ? ನಿಮ್ಗೆ ಇಷ್ಟವಾಗಿ ಮಾಡಿದ್ದೀನಿ. ಏನು ಕೇಳಿ? ಗೊತ್ತಾಯ್ತು ಗೊತ್ತಾಯ್ತು, ಮನೆ ಅವರೇ ಕಾಯಿನ್ ಹೆಸರು. ಮಲ್ಲಿ ನೀನ್ ನಗ್ತಿದ್ರೆ ಬೋಲು ಚೆನ್ನ. ನನ್ ಶಿವ ಚೆನ್ನಾಗಿ ಮಾತಾಡ್ತಿರಲ್ಲ. ನಿನ್ ಮುಖ ನೋಡ್ತಿದ್ರೆ ನನಗ್ ಮಾತು ಚೆನ್ನಾಗ್ ಬರುತ್ತೆ. ಅದೇ ನಮ್ಮ ಅಮ್ಮನ ಮುಖ ನೋಡಿದ್ರೆ ಬರೋ ಮಾತು ಮರ್ತೋಗುತ್ತೆ. ಶಿವ ಶಿವ ದೊಡ್ಡವ್ರನ್ನ ಹಾಗನ್ಬಾರ. ಏನ್ ದೊಡ್ಡವಳು? ಆ ದೊಡ್ಡವಳಾಗಿ ನನ್ನ ದಡ್ಡನ್ ಮಾಡ್ಬೇಕು. ದಡ್ಡನ್ ಹಸಿತ ಇದೆ ಅಂದ್ರಿ? ಊಟ ಮಾಡಿ. ಚೆನ್ನಾಗಿದೆಯಾ? ನಿಧಾನವಾಗಿ ಊಟ ಮಾಡಿ ಶಿವ. ಯಾವ್ದಂತ ವಿಷಯ ಅಡಿಗೆ ಅಂತ ಕಣ್ಣಿಸೋದು? ಪಡೀತೀನಿ ಅವ್ವ ಅಲ್ಲ ಅಷ್ಟೇನೆ ಅಲ್ಲದೇ ಅಲ್ಲ. ಗೊತ್ತಾಯ್ತು ಗೊತ್ತಾಯ್ತು ಮಾಚವ್ವ. ಗಟ್ಟಿ ಮಾತಾಡು. ಯಾಕೆ ಮಾಚವ್ವ? ಏನ್ ಕೇಳ್ತಿ? ಏನಿಲ್ಲ, ನನ್ ತಂದ ನಿನ್ ನೋಡ್ಕೊಂಡು ಹೋಗೋವ ಅಂತ ಬಂದೆ. ಅಸರಿ ಇದ್ದಕ್ಕಿದ್ದಾಗ ಬಂದ್ಬಿಟ್ಟಿದ್ಯಲ್ಲ. ಹೌದು ಮಾಚವ್ವ, ಅಲ್ಲಿ ನನ್ನ ಅತ್ತೆ ನನ್ನ ಅಳ್ದು ಮುಟ್ಟಿದ್ಲು. ಎರಡು ದಿವಸ ಇಲ್ಲಿಗೆ ಹೋಗುವ ಅಂತ ಬಂದಿ, ಇಲ್ಲೂ ಮನ್ಸಿಗೆ ಕರ್ಕರಿ. ಈ ಮನೆಯಲ್ಲಿ ಯಾವತ್ತು ಕರ್ಕರಿ ತಪ್ಪೈತೆ ಹೇಳು. ಆ ನಿನ್ನ ಅತ್ತೆ ಬಂದಲಾಗ ನೋಡ್ತಾ ಇದ್ದೀನಿ, ಏನಾರು ಒಂದು ಇದ್ದೇ ಇರ್ತದೆ. ಅದೇ ನಿನ್ನವನ ಪುಣ್ಯವೋ ಏನೋ, ಎಲ್ಲ ಸುತ್ತಾಯಿಸ್ಕೊಂಡು ಹೋಗ್ತಾಳೆ ಮಹಾರಾಯ್ತಿ. ನೋಡಿದ್ರ ಮಾಚವ್ವ, ನೀವು ಸತ್ಯವಂತಿ ಆಗೋ ಹೊತ್ತಿಗೆ ದೀಟ ತಿಳ್ಕೊಂಡ್ರಿ. ಎಲ್ರಿಗೂ ನಮ್ಮತ್ತಿಗೆ ದೇವತೆ ಆಗವಳೆ. ಸುಮ್ಕಿರು ಕಂಡಿವಿನಿ, ಅವಳ ತಾವೈತಲ್ಲ ಪಚ್ಚಲಿಂಗ, ಅದ್ರಾಗೇನೋ ಸತ್ಯ ಐತೆ. ಇಲ್ದಿದ್ರೆ ಹೌದಲ್ಲ, ಅದ್ರದ್ದೇ ಇರ್ಬೇಕು ಮಹಿಮೆ. ಅದಕ್ಕೆ ನೋಡು ನಾನಿಂತ ಹೇಳಕ್ ಬಂದಿದ್ದು. ನಾವೇನಾರ ಮಾಡ ಪಚ್ಚಲಿಂಗನ ಬಚ್ಚಿಟ್ಬಿಟ್ರೆ ಗುಟ್ಟೆಲ್ಲ ಬಯಲಾಯ್ತದೆ. ಹೌದೌದು ಮಾಚವ್ವ, ಬನ್ನಿ ಹೋಗವ. ಏನು ವಹಿನವಾಗಿತ್ತವಳೆ ದೇವ್ರ ಕೋಣೆ? ಇದಕ್ಕೇನವ ಪಚ್ಚಲಿಂಗ ಸಮೀಕ್ಷೆ ಬಂದಪ್ಪ. ಯಾರ ಮಗನ ಏನೋ ನನ್ನ ಮಗಳು ಜೀವ ಸಹಿತ ಅಲ್ಲಿಂದ ಹೆಣವಾಗಿ ಬಂದ್ರೆ ಇಲ್ಲಿ ಸೇರು ಕಾದಿತ್ತು ನನ್ನ ತಂದಿಂದೆ. ಸೇಲ್ ಹೊಡೆದು ಇಷ್ಟಂಪ ಮಾಡದ ಅತ್ತೆಮ್ಮ ನೋಡ್ತೀರಿ, ಈಗಲೇ ಆ ಕೇಳಿದ ವಿಷಯ ಹೇಳಿರ್ತೀನಿ. ಎಲ್ಲಿ ಒಂದಿಷ್ಟು ವಿಭೂತಿ ನಿಮ್ಮ ಎಣ್ಣೆ ತಗೊಂಬನ್ನಿ. ಇಬ್ಬರನ್ನು ಚೇಳು ಕಡಿತಾ? ಒಂದೇ ಚೇಳು ಇಬ್ಬರನ್ನು ಕಡಿತಾ? ಏನ್ ಹೇಳ್ತಿಲ್ಲ ಹೇಳ್ತಾರ
ಏನಾದಂತ ಕೇಳ್ತೀನಿ. ದೇವರ ಕೊನೆಯಾಗಿ ಇಪ್ಪಿತ ಕಸ ಗುಡ್ಡೆ ಹಾಕಿದ್ಯಲ್ಲ ಅದರೊಳಗಿದ್ದು ಸೇರ್ ಹೊಡಿತು. ನನ್ ಮಗಳು ಜೀವಕ್ಕೆ ತಂದಿಯಲ್ಲ ಆಪತ್ತ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಶಿವ ಎಲ್ಲ ಒಳ್ಳೇದ್ ಮಾಡ್ತಾನೆ. ಮಾತುಗಾತಿ, ನನ್ನ ಮಗಳ ನಿನ್ ಬದುಕಿಲ್ಲ ಅಂದ್ರೆ ನಿನ್ ಜೀವ ಸಹಿತ ಬಿಡಕ್ಕಿಲ್ಲ. ಮಲ್ಲಿಕಾರ್ಜುನ, ಯಾಕಪ್ಪ ಈ ಶೋಧನೆ ನನ್ನ ಗುರಿ ಮಾಡಿದೆ? ಮನಸ್ಸ ವಾಚ ಕಾಯ ನಾನೇನು ಕೂತು ನಿನ್ ಪ್ರಿಯವಾಗುತ್ತೆ. ಈ ತೀರ್ಥ ನಾಗಮುಂಗು ಮಾಚಮುಂಗು ಔಷಧಿಯನ್ನು ತಕ್ಷಣ ಗುಣ ಮಾಡಿ. ಸುಮ್ಮನೆ ಇದ್ದೆ. ಯಾರು ಮುಚ್ಚ ಮಾಡ್ತಾ ಅಲ್ಲದೆ ಮಲ್ಲಮ್ಮನ ಭಕ್ತಿನ ಪರೀಕ್ಷೆ ಮಾಡೋಕೆ ಹೋದ್ರಲ್ಲ ಅಂತ ನಂಗೆ ನಗು ಬಂತು. ಭಕ್ತಿನೋ ಇಷ್ಟಿನೋ ಶಿವನೇ ಬಲ್ಲ ಅಂತ ಗುಣವಾದದ್ದು ನಮ್ಮ ಮನೆಯಿಂದ ಅವಸ್ಥೆಯಿಂದ. ಹೌದೌದು, ನಾನು ದೊಡ್ಡ ಅಳಲೆ ಕಾಯ್ಪಂಡಿತ, ನನ್ನ ಕೈಲಿ ಅಮೃತ ಸುರಿತದೆ. ಹಾಗೋ ಗುಣವಾಯ್ತಲ್ಲ ಶಿವನೇ, ನಿಂಗೆ ಶರಣ. ಇಲ್ಲೇ ಬಿತ್ತ ಪರಮನ ಕೋಣೆಗೆ ನಾ ಹೇಳ್ದಂಗ್ ಕೇಳ್ತೀನಿ, ನಮ್ಮ ಮೂಳೆ ನೆಗ್ಗಾಕ್ಲ ಬಿತ್ತ. ನಾನ್ ಮಲಗ್ತೀನಿ ಬಾ. ಕಬ್ಸು ಕಣೆ ಅಪರಂಜಿ, ಹೋಗಿ ಅಲಗಿರಿ. ಹೋಗು ಸೂಜ್ಗಲ್ಲು ಸೂಜ್ಗಲ್ಲು. ಅವಳು ಕರೆದ್ರೆ ಸುಮ್ಮನಿರೋ ಮಗನು ಸುಯ್ಯಂತ ಸೊಂಟರ್ಗಾರೆ ಹೋದಂಗೋಯ್ತಿದ್ರು. ದೊಡ್ಡವ್ರನ್ನ ಹಾಗೆಲ್ಲ ಆಡ್ಕೋಬಾರ್ದು. ಚಿಕ್ಕವ್ರನ್ನ ಆಡ್ಕೋಬಾರ, ಯಾರನ್ನೂ ಆಡ್ಕೋಬಾರ್ದು. ಅದಿದ್ರೆ ಗಿಳಿ ಹಾಗಿರ್ಬೇಕು. ಮುಂದೆ ಏಯ್, ನೀನಾಕೆ ಬಂದೆ ಇಲ್ಲಿ? ಮಾಡ್ಕೊತೀನಿ ಹೋಗಪ್ಪ ಹೋಗಿ. ಅತ್ತೆ ಪಕ್ಕದಲ್ಲಿ ಮಳಿಕ ಯಾಕೆ ಅತ್ತೆ ಅನ್ಕೊಂಡ್ರು ಬಂದ್ವಾ? ದೊಡ್ಡವ್ರಿಗೆ ಎದುರಾಗ್ತೇನೆ. ಮಗನ್ ಯಾಕೆ ಹಾಗದ್ರಿಸ್ಕೋತೀರಿ? ಅವಳ ಯಾಕೆ ಬರ್ಬೇಕು ಇಲ್ಲಿ? ಪಾಪ ಹೋಗ್ಲಿ ಬಿಡಿ, ಕತೆ ಹೇಳಿದ್ರೆ ಮಲ್ಕೊಂಡ್ಬಿಡುತ್ತೆ. ಕತೆ ಹೇಳಿದ್ರೆ ಮಲ್ಕೊಂಡ್ಬಿಡ್ತಾಳ? ಅಯ್ಯೋ ನನ್ನ ಆಗ್ಲಿ ಹೇಳಿದ್ರೆ ಎಂತೆಂತ ಕತೆ ಹೇಳ್ತಿದ್ದೆ ನನಗೆ. ತಾಗತ್ತ ಗುಗತ್ತ ಮನೆ ಕಟ್ಟಿದ್ದು ಹೇಳ್ತೀನಿ, ನಾಯಿನಲ್ಲಿ ಮದುವೆಯಾಗಿದ್ದು ಹೇಳ್ತೀನಿ. ಕತೆ ಹೇಳ, ಒಂದೂರಲ್ಲಿ ಒಬ್ಬ ಅಗಸ ಇದ್ದ. ಆ ಅಗಸನ ಹತ್ರ ಒಂದು ಕಕ್ಷೆ ಇತ್ತು. ಕಕ್ಷೆ ಅಂದ್ರೆ ಕುದುರೆ ಇರುತ್ತೆ. ಅಗಸನ ಹತ್ರ ಏನಷ್ಟೇ ಕತೆಯ ಮುಟ್ಕೊಂಡು ಆ ಕಕ್ಷೆ ಮೇಲೆ ಅಗಸ ಬಹಳ ಭಾರ ಏರ್ತಾ ಇದ್ದ. ಆಮೇಲೆ ಆ ಕತ್ತೆ ಭಾರ ಒರ್ಲಾರ್ದೆ ಒರ್ಲಾರ್ದೆ ಹೇಳ್ತೀನಿ ಪುಟ. ಒಂದು ಮಗು ಇತ್ತು, ಅದು ನಿನ್ನ ಹೋಲುತ್ತಿತ್ತು. ಕಂದನದುವೆ ತಂದೆ ತಾಯಿ ಪಡೆದ ಆಣಿ ಮುತ್ತು ಆಣಿಯಾಗಿತ್ತು. ಒಂದು ಮಗು ಇತ್ತು, ಅದು ನಿನ್ನ ಹೋಲುತ್ತಿತ್ತು. ಒಂದು ಮಗು ಇತ್ತು, ಅದು ನಿನ್ನ ಹೋಲುತ್ತಿತ್ತು. ಅದು ನಿನ್ನ ಹೋಲುತ್ತಿತ್ತು.
ಬರುತ್ತಿತ್ತು ನೋಡ್ದಾಗು ಬೀಗ್ ಬೆಸ್ಲ್ ಇಲ್ಲೇ ಐತೆ, ಏನು ಭಯವಿಲ್ಲ. ಮೊದ್ಲು ಪೆಟಾರಿ ಒಳಗೆ ಒಡವೆ ಎಲ್ಲ ಆಯ್ತಾ ನೋಡವ. ಹಾ ಹೌದೌದು ಬಾ. ಬಾಯ್ ತೆರೆದ್ರೆ ಏನಂದ್ ಬಿಟ್ರೆ ಬೇರೆ ಕಾಣ್ಲು. ಬರೇ ಹೊತ್ತು ನನ್ನ ಕದ್ದು ಜಂಗಮನ ಕೊಟ್ಟು ಬೂದಿ ಬಟ್ಟು ಕೊಟ್ಟು ಊಟ ಕೇಳ್ತಾರೆ ಮಳ್ಳಿ. ಅತ್ತೆಮ್ಮ, ನನ್ನ ಮೇಲೆ ಕೋಪಕ್ಕೆ ಶಿವಶರಣರ ನಿಂದೆ ಮಾಡೋದು ಮಹಾಪಾಪ. ನನ್ನ ಬೇಕಾದ್ರೆ ನಿಂದಿಸಿ, ನನ್ನ ದಂಡಿಸಿ. ನಿಂತೋದು ದಂಡಿಸೋದು ಸಾಧು. ಇಂಥ ಮರಹಾಳಿ ಮಾಡೋಣ, ಊರ್ ಜಂಗದ್ರೆ ತೆಗೆದ್ರು ಸೀರ್ದು ಕೇಳವ. ಮಗಳೇ ಒಳ್ಳೆ ವಸ್ತುನಲ್ಲ ಕದ್ದು ಯಾವ ಬಟ್ಟೆಲ್ ಬಟ್ಟಿದ್ದೀವಿ. ಏನ ನಿನ್ನ ರಂಪ, ಮನ ಮಹಾಲಕ್ಷ್ಮಿನ ಹೀಗೆ ಎರಡಾಡೋದು ಏನ್ ನ್ಯಾಯವೇ? ಮಹಾಲಕ್ಷ್ಮಿನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ, ನನ್ ಒಡವೆ ಕಳ್ಳಿನ ನೀವೆಲ್ಲ ಆ ಶಿವನೇ ಬಂದು ತಡೆದ್ರು. ಬಡದು ನಿಜ ಕಟ್ಟಿಸಿದ್ರೆ ನನ್ನ ಹೆಸರು ಬದ್ರಿ ಅಲ್ಲ ವೀರ್ ಬದ್ರಿ. ನೀವೆಲ್ಲ ಬೆಂಗಳೂರದಿಂದಲೇ ಮನೆನ ಗುರುತು. ಅವಳು ಖಂಡಿತ ಅಂಥವಳಲ್ಲ, ಒಳ್ಳೆ ವಂಶದ ಹೆಣ್ಮಗಳು, ಸುಮ್ಮನೆ ಗೋಳಾಡಿಸ್ಬೇಡ. ಹ್ಮ್, ಒಳ್ಳೆ ವಂಶ. ಇಂಥ ಕಳ್ಳಿನ ಒಳ್ಳೆ ವಂಶದವಳು ಅಂತ ಯಾರು ಮುಟ್ಟಲ್ಲ ಒಪ್ಕೊಳ್ಳಲ್ಲ. ಆ ಭಾಗ್ಯ ನಾನೇ. ಹಾಗೆ ಅನ್ನಬಾರ್ದು. ಅರಿಯದ ಮೂರ್ಖ ಹೆಂಗಸರ ಮಾತಿಗೆ ತಾವು ಬೆಲೆ ಕೊಡ. ಆಹಾ, ಹಾಗಲ್ಕಾಯಿ ದೇವನಕಾಯಿ ಸಾಕ್ಷಿ ಅಂತ ಚೆನ್ನಾಗಿದೆ ನಿಮ್ ಮಾತು. ಒಳ್ಳೆ ವಂಶ ಅಂತ ಇಂಥ ಮನಹಾಳಿ ಅಂತ ಅನ್ಕೊಂಡ್ರ? ಈ ಹೆಣ್ಣೆ ಸ್ಮಾರಾಣೆ ಹೇಳಿ ಕಳ್ತನ ಒಳ್ಳೆ ವಂಶರ್ ಮಾಡೋ ಕೆಲ್ಸನ. ಮಲ್ಲಿ, ನಾನು ಏನು ಬೇಕಾದ್ರೂ ಸಹಿಸ್ತಾ ಇದ್ದೆ. ಆದ್ರೆ ನನ್ನ ಮಗಳನ್ನ ಅವರ ಅತ್ತೆನೆ ಕಳ್ಳೆ ಎಂದ ಮೇಲೆ, ನಮ್ಮ ವಂಶದ ಮರ್ಯಾದೆ ಮುಂದೆ ಪಾಲ ಆದ್ಮೇಲೆ, ನೀನು ಇರೋದಕ್ಕಿಂತ ಸಾಯದ ಮೇಲೆ ನಿನ್ನನ್ನು ನಾನೇ. ಶಾಂತರಾಜವಿ ಸ್ವಾಮಿ, ತಮ್ಮ ಕಾಲಿಗೆ ಸ್ವಲ್ಪ ಸಮಾಧಾನ ತಕ್ಕೊಳ್ಳಿ. ಮಲ್ಲಿಕಾರ್ಜುನ, ಇದೆಲ್ಲ ನಿನಗೆ ಪ್ರೀತಿಯಾಗಿದ್ರೆ ನನ್ನ ಯಾಕಪ್ಪ ಉಳಿಸಿದ್ದೀಯ? ಅಪ್ಪಾಜಿ, ನನಗೆ ಶಿಕ್ಷೆ ಕೊಡಿ. ಇಂಥ ಅಪವಾದ ಪಡೆದ ಮೇಲೆ ನೀನು ಉಳಿದಿರ್ಲೇ ಬಾ. ಅಪವಾದನೆ ಹೊತ್ತಿಗೆ ಮೇಲೆ ಅಪವಾದನೆ. ನಾಗರೆಡ್ಡಿಯವರೇ, ನಿಲ್ಸಿ ನಿಮ್ಮ ಅನ್ಯಾಯ. ಅಪ್ಪಾಜಿ, ಊರಿಗೆ ಉಪದೇಶ ಮಾಡೋ ನಿಮ್ಮ ಬುದ್ಧಿ ಏನಾಯ್ತು? ಹತ್ತಿಗೆ ನಿರಪರಾಧಿ, ಹತ್ತಿಗೆ ನಿರಪರಾಧಿ. ಅಣ್ಣಯ್ಯ, ಕದ್ದವರೆ ಬಾಯಿ ಮುಚ್ಕೊಂಡು ಸುಂದಿರುವಾಗ ನೀನ ತಲೆ ಹಾಕ್ತೀಯ? ನೀನ್ ಸುಂದಿರು. ಇಲ್ಲ, ನಾನು ಹತ್ತಿಗೆ ನಿರಪರಾಧಿ. ಅಪರಾಧಿ ನಾನು. ನೀನಾ? 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 ಇಲ್ಲ, ನಾನು ಹತ್ತಿಗೆ ನಿರಪರಾಧಿ. ಅಪರಾಧಿ ನಾನು. ನಾನು ಅಯೋಗ್ಯ. ನೀನಲ್ಲದೆ ಈ ಮನೆಯಲ್ಲಿ ಕಳ್ಳತನ ಆಗೋಕೆ ಹೇಗೆ ಸಾಧ್ಯ? ಕಳ್ಳತನ ಮಾಡಿಬಿಟ್ಟು ನಿರಪರಾಧನ ದಂಡನೆಗೆ ಗುರಿ ಮಾಡಿ ಈಗ ಬಂದು ನಿಜ ಒಪ್ಪಿಕೊಳ್ಳೋ ಗುಣ ತೋರಿಸ್ತಿದ್ದೀಯ? ಈ ಹೇಮರೆಡ್ಡಿ ವಂಶದಲ್ಲಿ ಇಂಥ ಕಳಂಕ ಬರಬಾರದು. ನಿನ್ನನ್ನು ಸುಲಭ ಬಿಡೋದು. ಮಾವನಲ್ಲಿ ನನ್ನ ಮೈದನ ಮೈ ಮುಟ್ಟಿದ್ರೆ ನನ್ನಾಳೆ ಶಿವನಾಳೆ. ಪತ್ರಿಯೇ, ಹೊಡಿಯಪ್ಪ ಹೊಡಿ. ನಿರಪರಾಧಿ ಅತ್ತಿಗೆಯನ್ನು ಬಡಿಸಿದ ನಾನು ಯಾವ ಶಿಕ್ಷೆಯನ್ನು ಬಡಿಸಿದ್ರೂ ಸಾಲದು. ಆದರೆ ನಡೆದ ಸಮಾಚಾರ ಇಷ್ಟೇ. ಒಡವೆ ನನ್ನ ಮನೆಯದು, ನನಗೂ ಅದರ ಮೇಲೆ ಅಧಿಕಾರವಿದೆ ಅಂತ ಧೈರ್ಯವಾಗಿ ತಗೊಂಡೋಗಿ ನನ್ನ ಪ್ರೀತಿಯ ಹೆಣ್ಣಿಗೆ ಕಾಣಿಕೆಯಾಗಿ ಕೊಟ್ಟೆ. ಮನೆ ಒಡವೆಯನ್ನು ಚೀಟಿ ಕಾಲ್ ಮಾಡಿ ನಾಚಿಕೆ ಇಲ್ಲದ ಹಸಿಯಲ್ಲ ಮುಟ್ಟಾಣ. ಆಸ್ತಿ ಮೇಲೆ ಅಧಿಕಾರ ಇದೆ ಅಂತ ಕಳ್ತನ ಮಾಡಿ ನಮ್ಮ ಬದುಕನ್ನು ನೊಗಪಾಟ್ಲು ಮಾಡ್ತೀಯ? ಗೌರವವಾಗಿ ಬಾಳ್ತಾರ ಹೆಗ್ಗಡೆಯವ್ರ ಮನೆಯಲ್ಲಿ ಋಣಪಾತಿಗಳಾಗ್ಬಿಟ್ಟು ನಮ್ಮ ಹೊಟ್ಟೆ ಉರುತ್ತೀಯಲ್ಲೋ. ತೊಲಗ ಆಚೆ, ನಿಮ್ ಹೇಸಿಯ ಮುಖ ನೋಡಕ್ಕಾಗಲ್ಲ. ಈ ಮನೆ ಹೊಸಲು ಬಿಟ್ಬೇಡ. ಹೋಗ ಸಾಯಲ್ಲ,
ಈ ವೇಮ ಕೆಡಲ್ಲ ಅಮ್ಮ, ಈ ವೇಮ ಕೆಡಲ್ಲ. ಮಲ್ಲಮ್ಮ, ಯಾವ ಕೈಗಳಿಂದ ನಿನ್ನ ಹೂವನ್ನ ಕಾಪಾಡಿದ್ನು? ದುಡುಕಿ ಇವತ್ತು ಇದೇ ಪಾಪ್ ಕೈಗಳಿಂದ ನಿನ್ನ ಹೊಡೆಯೋದಕ್ಕೆ ಕೈ ಎತ್ತು ಬಿಟ್ಟೆ ತಾಯಿ. ಯಾವ ಕೈಗಳಿರ್ಬಾರ್ದು ನಿಮ್ದಮ್ಮಯ್ಯ ಶಿವನಾಡೆ ಸುಮ್ಮನೆ ಯಜಮಾನ್ರಿ. ನಾವು ದೊಡ್ಡವರು, ಹೀಗೆಲ್ಲ ನೊಂದ್ಕೋಬಾರ್ದು. ನನ್ನಕ್ಕೋಸ್ಕರ ಇವರೆಲ್ಲರನ್ನೂ ಕ್ಷಮಿಸಿ ಎರಡು ದಿವಸ ಇದ್ದು ವಿಶ್ರಾಂತಿ ತಗೊಳ್ಳಿ. ಇಲ್ಲ ಸ್ವಾಮಿ, ನಾನಿನ್ನ ರಕ್ಷಣಾನ ಇಲ್ಲಿಲ್ಲಲ್ಲ, ಒಂದು ತೊಟ್ಟು ನೀರು ಕುಡಿಯಲ್ಲ, ಕರುಳಿನ ತುಡಿತ ತಡಿಲಾರದೆ ಮಗಳನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಲ್ಲಿಕಾರ್ಜುನ ಮನಸ್ಸಿಗೆ ಬರಲಿಲ್ಲ. ನಾನು ಬರ್ತೀನಿ ಸ್ವಾಮಿ, ಬರ್ತೀನಿ ಸ್ವಾಮಿ. ಸ್ವಾಮಿ ಕನ್ನಿಕೆ ಕಂಡನು ನಿನ್ನ ಕಾವ್ಯ ಕನ್ನಿಕೆ, ಕಾಣಿಕೆ ನಾನೇ ಆದೆನು ಒಂದಗೆ, ಕಾಣಿಕೆ ನಾನೇ ಆದೆನು ಒಂದಗೆ, ಕಂಡನು ನಿನ್ನಿಗೆ ರಸಲೋಕಕ್ಕೆ ಒಯ್ದೆ, ರಾಗಭಾವ ರಸಲೋಕಕ್ಕೆ ಒಯ್ದೆ, ಕಂಡನು ನಿನ್ನ ಕಾವ್ಯ ಕಾಣಿಕೆ. ವಿಪಾನ ಗಾನ ಸುಧಿದಾನ ಮಾಡಿದೆ, ರೂಪಸಿ ನಿನ್ನ ಕೈವಶನಾದೆ, ಪ್ರೇಯಸಿ ನೀನೇ ಮನದರಸಿ, ಮೃದು ಭಾವ ಭಾವ ಲಯ ತಾಳ ಲಾಸ್ಯನವನಾದ ಬೋಧವಸಿನಿ, ಯೌವನ ಜಾಣೆ ನಾಟ್ಯಮಯೂರಿ ಭಾಮಿನಿ ನೀನೆ ಹೃದಯೇಶ್ವರಿ, ಯೌವನ ಜಾಣೆ ನಾಟ್ಯಮೂರಿ ಭಾಮಿನಿ ನೀನೆ ಹೃದಯೇಶ್ವರಿ, ಮೋಡಿಯದೇನೋ ಮಾಡಿದೆ ನೀನೆ, ಮೋಡಿಯದೇನೋ ಮಾಡಿದೆ ನೀನೆ, ಚೆಲುವೆ ಚತುರೆ ರೂಪದೆ ಮೋಹಿನಿ, ಚೆಲುವೆ ಚತುರೆ ರೂಪದೆ ಮೋಹಿನಿ, ಯವನಿ ಜಾಣೆ ನಾಟ್ಯಮಯೂರಿ ಭಾಮಿನಿ ನೀನೆ ಹೃದಯೇಶ್ವರಿ. ನಿಮ್ಗೆ ವಾಸಿಯಾಗವಾಗಿದ್ರೆ ಏನಾದರೂ ಮಾಡ್ತೀನಮ್ಮ, ಆಮೇಲೆ ಶಿವನ ಇಚ್ಛೆ. ಅಯ್ಯೋ ಅಪರೂಪಕ್ಕೆ ಬಂದ ಮಗಳು, ನಿಮ್ ಕಷ್ಟ ಸುಖಕ್ಕೆ ಆಗೋ ಹೆಂಡತಿ ಅನ್ನೋ ಪ್ರೀತಿ ಬೇಡವೆ, ಎಂತ ಕೊಡ್ತೀನಿ ಯಾರಾದ್ರೂ ವೈದ್ಯರು ಕಂಡು ಬಂದು ನಮ್ ಪ್ರಾಣ ಮುಡಿಸಿ. ನೀವಲ್ಲ ನಮ್ಗೆ ನ್ಯಾಯ ದಿಕ್ಕ ಅಪ್ಪಾಜಿ. ಸರಿನಮ್ಮ, ಹೋಗಿ ವೈದ್ಯರೇ ಕರ್ಕೊಂಡು ಬರ್ತೇನೆ. ಏನ್ರಿ ಗುಟ್ಟ ಕಿವಿಕೊಂಡು ಮಾತಾಡ್ತಾ ಇದ್ರಾ? ಏನೂ ಇಲ್ಲ ಕಣೆ, ಆ ಪಕ್ಕದ ಮನೆಯಲ್ಲಿ ರಾತ್ರಿ ಎಲ್ಲ ಒಂದೇ ಸಮಾಧಾನಕ್ಕೆ. ಅದೇನ್ರಿ ಅಂತ ಬೇಡ, ಅವ್ರ ಮನೆಯಲ್ಲಿ ತಾಯಿ ಮಗಳು ಇಬ್ರು ಸೇರ್ಕೊಂಡು ಏನು ತೆಗೆದು ಮಲ್ಲಮ್ಮನ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರಂತೆ. ಅದಕ್ಕೆ
ಅವರಿಬ್ಬರಿಗೂ ಮೈ ಕೈ ಎಲ್ಲ ಅವ್ರದ ಬಂದು ಬಿಟ್ಟಿದೆ ಅಂತೆ. ಒಡ್ಕೊಳ್ತಾ ಇದ್ದಾರೆ ದೊಡ್ಡ ಮನೆ ಸೇಲ. ಅಳ್ತಾ ಅಳ್ತಾ ಅನುಭವಿಸ್ಬೇಕಮ್ಮ, ಸಹಿಸ್ಕೋಬೇಕು ಸಹಿಸ್ಕೋಬೇಕು. ಇದಕ್ಕೆ ಬೇರೆ ಚಿಕಿತ್ಸೆನೇ ಇಲ್ಲ. ನನಗೆ ಬರಬಾರ ಬರಕ್ಕೆ ಮಲ್ಲಿಕಾರ್ಜುನ ನಮ್ದು ಏನ್ ಗತಿ ತಂದೆ? ಈಗಲಾದ್ರೂ ಶಿವ ಅಂದೆ ಅಲ್ಲ, ಹೋಗಿ ಆ ಶೋಭಕ್ಕೆ ಮಲ್ಲಮ್ಮನ ಕ್ಷಮಾಪಣೆ ಕೇಳಿಕೊಂಡು. ನಾನೇನ್ ಮಾಡಂತ ಅವತ್ರ ಕ್ಷಮಾಪಣೆ ಕೇಳ್ಕೊಳ್ಳಿ. ಅವರೇ ಸಾಯಿಲಾಗತ್ತೆ. ನೀವು ಮಲ್ಲಮ್ಮನ ಹತ್ರ ನಿಮ್ಮ ಸಂಕಟ ತೋಡಿಕೊಳ್ಬೇಕಾದ್ರೆ ನಿಮಗೆ ನಾಗ ತುಳಸಿ ಸಿಕ್ಕೋದಿಲ್ಲ, ನಿಮ್ಮ ರೋಗ ಅದು ವಾಸಿ ಆಗೋದಿಲ್ಲ. ನಾನು ಸತ್ತು ಆ ಮಲ್ಲಿ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಳ್ಳಲ್ಲ. ಅತ್ತಮ್ಮ ನೀವು ತಪ್ಪು ಮಾಡಿದ್ರೆ ಆ ಮಾತು ಯಾಕೆ ಕಂತ ಪಡ್ತಿದ್ದೀರಿ? ಏನಾಯ್ತು? ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗತ್ತೆ. ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಳಿ ಬದ್ರಿ. ಈಗಲಾದ್ರೂ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಮಲ್ಲಮ್ಮನ ಮನಸ್ಸು ಮಗುವಿನ ಹಾಗೆ. ಇಲ್ಲ ನಾ ಕೇಳಲ್ಲ, ನನ್ನ ಸಮಾಧಿ ಅದ್ರ ಚಿಂತೆ ಇಲ್ಲ. ನಾನೇ ನಾಗಿರಿಗೆ ಹೋಗಿ ನಾ ತೋರಿಸಿ ತಕ್ಕ. ಹುಚ್ಚಿ, ಮೂರ್ಖತನದಿಂದ ಸಂಕಟ ಹೆಚ್ಚಿಸ್ಕೊತೀಯ. ನಾಗಿರಿಗೆ ಹೋಗಿ ನಾ ತುಳಿಸಿ ತರ್ಬೇಕೆ? ನಾನ್ ತಂದು ಕೊಡ್ಬಹುದು. ನಾ ತಪ್ಪು ಹತ್ರ ಮಾತಾಡಲ್ಲ. ಮಲ್ಲಮ್ಮ ನಿಮ್ಮಿಂದ ಮಾತ್ರ ಈ ಕಾರ್ಯ ಸಾಧ್ಯವಮ್ಮ. ಇವಳು ದುರಭಿಮಾನದಿಂದ ದುಃಖ ಪಡ್ತಾ ಇದ್ದಾರೆ. ಅಪ್ಪಣೆ ಕೊಟ್ರೆ ಹೋಗಿ ಬರ್ತೀನಿ. ಹ್ಮ್ ಹೌದು ಬರ್ತೀಯೋ ಹಾಗೆ ಹೋಗ್ತೀನಿ. ಹೋಗಿ ಬಾರಮ್ಮ, ಆ ಮಲ್ಲಿಕಾರ್ಜುನ ನಿಮ್ಮನ್ನ ಕಾಪಾಡಿ. ಜಂಗಮದೇವ ಸ್ವಾಮಿ, ತಾವು ಯಾರು? ನಾನು ಯಾರು ಎಂಬುದನ್ನು ಕೇಳುವ ಮೊದಲು ನೀನ್ಯಾರೆಂಬುದನ್ನು ಕೇಳು. ಯಾರೆಂದು ಕೇಳುವ ಮೂರ್ಖನನ್ನು ಮನ್ನಿಸಿ. ಮಗಳೇ, ಮಾಯೆ ಮುಸುಕಿನಲ್ಲಿ ಸತ್ಯಮಿಥ್ಯಗಳ ವ್ಯತ್ಯಾಸ ಅರ್ಥವಾಗದಲ್ಲ. ಸ್ವಾಮಿ, ಕತ್ತಲಲ್ಲಿ ತೊಡಲಾಡುತ್ತಿರುವ ನನಗೆ ದಾರಿಯನ್ನು ತೋರಿಸಿ. ಕರ್ಮಬಂಧನದಿಂದ ನೀನು ಮುಕ್ತಳಾಗಲು ಇನ್ನೂ ಕಾಲಾವಕಾಶವಿದೆ. ನಡೆ ಮುಂದೆ, ನಿನ್ನ ಕರ್ತವ್ಯವನ್ನು ಪಾಲಿಸು. ಕತ್ತಲಲ್ಲಿ ಬೆಳಕಾಗಿ ಬಂದ ತಾವೇ ನನ್ನನ್ನು ಉದ್ಧಾರ ಮಾಡಬೇಕು. ಮಗಳೇ, ಹಾಗೋ ಅಲ್ಲಿ ಕಾಣುವ ಒಲ್ಮೇಕನನ್ನು ನೋಡು. ನಾಗರಾಜನನ್ನು ಒಲಿಸಿಕೊಂಡು ನಿನ್ನ ಅಭೀಷ್ಟವನ್ನು ಬೇಡ. ಹೋಗು ಮಗಳೇ. ನಾಗರಾಜ ನಮಸ್ತೆ.
ನಾದಲೀಲನ ಓಲಾಸಂ ಮಮತಾಷ್ಟಾಂಗ ವಂದನಂ ಪರಮ ರಹಸ್ಯ. ಈ ಗೋಪ್ಯವನ್ನು ಸದಾ ಕಾಪಾಡು. ಮುಕ್ಕೋಟಿ ದೇವತೆಗಳು ಈ ತಾಯಿಯಲ್ಲಿದ್ದಾರೆ. ಗೋ ಸೇವೆ ಮಾಡೋ ನಾವೇ. ಗೋ ಹಿಂಸೆ ಮಾಡಿದ್ರೆ ಆಗ್ಬಾರ್ದಾಗತ್ತೆ. ಹ್ಞೂ, ಆಗ್ಬಾರ್ದಾಗತ್ತೆ. ಏನೋ ಹೊರ ಮರಣ ಅಂತ ಬರೆ ನನ್ನ ತೋಟಕ್ಕೆ ಸಿಗಿತ, ನೀನೇ ಅನುಭವಿಸು. ಕಾಮಿ, ನಮ್ಮನ್ನು ಕ್ಷಮಿಸುವ. ನೀ ಪುಣ್ಯಾತ್ಮನ ಹಠಕ್ಕೆ ಯಾರಿವ್ರು? ಅಳೆ ಅಷ್ಟಿಲ್ಲ, ಹೇಳಕ್ಕೆ ನಾಚಿಕೆ ಆಯ್ತದೆ. ಯಜಮಾನ್ರು! ಈ ಪುಣ್ಯಾತ್ಮ ನನ್ನ ನೆಲದ ಮೇಲೆ ಕೂಡ ನಡೆಸ್ತಾ ಇರ್ಲಿಲ್ಲ. ಏನು, ನಾನೇ ಹೋಗಿ ಆಡ್ತಿದ್ನೆ. ಹೋಗ ಬೆಪ್ಪೆ, ಬಂಗಾರ ಅಂದ್ರೆ ಚಿನ್ನ. ಯವ್ವ, ಕನಸನ್ನ ನೆಚ್ಕೊಂಡು ಕೈಲಿರೋದನ್ನ ಕಳ್ಕೋಬಾರ್ದು. ಇವತ್ತಿನ ವ್ಯವಹಾರ ನೋಡು. ಗುಡಿಯಲ್ಲಿ ನೋಡಿದ ವ್ಯಕ್ತಿ ಭಾರಿ ದೊಡ್ಡ ಮನುಷ್ಯ ಆಗ್ತಂತ ಕಾಣ್ತಾವನೆ. ಅವನಿಗೆ ಹ್ಯಾಗ ಬಲೆ ಬೀಸ್ಬೇಕು ಅದನ್ನು ಯೋಚನೆ ಮಾಡು. ಗೊತ್ತಿದೆ, ಹೋಗ, ಅಜ್ಜಿ ಕೆಮ್ಮದನ್ನು ಕಲ್ಸ್ಕೊಡ್ತಾನೆ. ನಾನೇ ನಿನ್ನ ಆಟ ಆಡ್ತಿದ್ದು. ಅಮ್ಮನ ಕರೆಯದಿರೆ ದಮ್ಮಯ್ಯ, ಅಮ್ಮನ ಕರೆಯದಿರೆ ಅಮ್ಮನು ಬಂದರೆ ಕುಂಗ್ಲ, ನಮ್ಮಿಬ್ಬರಿಗೂ ನೆಮ್ಮದಿ ಸಿಗೋದಿಲ್ಲ. ಸಾಕು ಸಾಕು ನಿಮ್ ಚೆಲ್ಲಾಟ, ಇಲ್ಲಿಗೆ ಯಾಕೆ ಬಂದ್ರಿ? ನಾನಿನ್ನೆಲ್ಲಿಗೆ ಹೋಗ್ಲಿ ಹೇಳು? ನಿಮ್ಮ ಊಟ ಹೋಗಿ. ಹೌದೌದು, ಪಾಪ ಒಂಟಿಯಾಗವಳಿ, ನೀನು ಬಂದ್ಬಿಡು ತಿನ್ನ. ಅವಳು ಇರೋ ಅಷ್ಟು ಕಾಲ ಮಗ ಸೊಸೆ ಚೆಂದಾಗಿರೋದು. ಇಲ್ಲೇ ಇರಿ, ಹೇಳಿ ನಿಮ್ಗೆ ಯಾರು ಬೇಕು?
ನಾಗು ನಂಗೆ ಅವನ್ ಬಿಟ್ಟು ನಿಮ್ಗೆ ನನ್ ಗಂಡ ಎಷ್ಟೊಂದು ಪ್ರೀತಿ ರೀ. ನೀನ್ ನನ್ ಪ್ರಾಣ ಅಂತಂದಲ್ಲಿ. ಹೌದಾ? ಹೌದು. ಊರಿಗೆ ಹೋಗವ? ಹಿಂಗು ಸಂಕ್ರಾಂತಿ ಕಳೀತು. ನಾಗು ನಾಗು ಏ ನಾಗು ಬರೀ ರೀ ರೀ ಸಂಜೆಗೆ ನಂಗ್ ಸೊಪ್ಪಿನ ಕಡ್ಲೆಕಾಯಿ ತಂದು ಕೊಡ್ತೀರೇನ್ರಿ? ತರ್ತೀನಿ. ನೀನ್ ಒಳಗೋದು ಅಮ್ಮ ನೋಡಿದ್ರೆ ಏನಾದ್ರು ಅನ್ಬಿಟ್ಟಾರು. ಬಿಟ್ಟೋದು ತರ್ತೀರಾ ಮತ್ತೆ? ನಾಗು ನಾಗಮ್ಮ ಯಾಕೆ ಕಲ್ದೇನಲ್ಲ ಹಾಲು ತಗೊಂಡು ಅದ್ ನಿಂಗ ನಿನ್ನ ಯಜಮಾನ್ರಿಗೆ ಕಳ್ ನಾಗಮ್ಮ. ನಾಗು ಹಾಗ ಮಾಡಬಾರ್ದಮ್ಮ. ಹೆಣ್ಣಿಗೆ ಕಾಣೋ ದೇವ್ರ ಗಂಡ, ಅತ್ತೆ ಮನೇನೇ ಕೈಲಾಸ. ಗಂಡನ ಶಿವ ಅಂತ ತಿಳಿದು ನಡ್ಕೋಬೇಕು. ಮೊದ್ಲು ಅವ್ರಿಗೆ ಕೊಟ್ಟು ಆಮೇಲೆ ನೀನ್ ತಗೋಬೇಕು. ಏನಂದೆ? ನನ್ನ ಗಂಡ ನೀ ಶಿವನ? ಅವನೇನ್ ಜಂಗಮ್ಮ ಏನು? ಈ ಅವರ ಎಲ್ಲ ನಂತ ತೆಗಿಬೇಕು ಅಂತೀಯಾ? ಇರು ಇರು ಅವ ಅವ ಬಯಲಿ. ಇವಳೇನಂತ ಕೇಳು. ಏನಂದೆ ನನ್ನ ಮಗಳನ್ನ? ಇವಳು ನಿಮ್ಮ ಮನೆಗೆ ಯಜಮಾನಿ ಅಂತೆ. ನಾನು ಇವ್ಳು ಹೇಳಕ್ ಕೇಳ್ಕೊಂಡು ಬಿದ್ದಿರ್ಬೇಕಂತೆ. ಹೆಚ್ಚು ಕಡಿಮೆ ಹಳ್ತಿದ್ರೆ ಅತ್ತೆ ಮನೆಗೆ ತಲುಪಬೇಕಂತೆ. ಮೈಗಳ್ಳಿ ಸೋಮಾರಿ ಅಂತ ಏನೇನೋ ಬೈತಾಳೆ. ಬಿಟ್ರು ಆಮಲ್ಲಿ ನಿಜ ಒಪ್ಪು. ಇಲ್ದೇ ಇದ್ರೆ ಆ ಉರಿತಿರೋ ಸೂರ್ಯದೇವನಿಗೆ ನಿಜ ಗೊತ್ತು. ಲಿಂಗಾಬಿಟ್ಟೇಳು. ಶಿವನ ಸಾಕ್ಷಿಯಾಗಿಯೂ ನಾನು ಕೆಟ್ಟದ್ ನೋಡಿದ್ದಿಲ್ಲ. ಕಾಣಕ್ ಶಿವನಾಣೆ ಮಡಿಗೆ ನನ್ ಮಗಳ ಮಾತನ್ನ ಸುಳ್ಳು ಮಾಡ್ತೀಯಾ? ನನ್ ಮಗಳ ಗೋಳು ಕೊಳ್ತೀಯಾ? ಅವಳಿಗೆ ಇಲ್ಲೇನ್ ಕಮ್ಮಿ ಆಗಿದೆ ಅಂತ ಅತ್ತೆ ಮನೆಗೆ ಹೋಗುವಂತಿ? ಗೊಬ್ಬೆ, ಇವತ್ತಿನಿಂದ ನೀನ್ ಮಾಡಿದ ತಪ್ಪಿಗೆ ನಾವು ಸೀರೆ ಬಟ್ಟೆನೆಲ್ಲ ನೀನೇ ಒಗಿಬೇಕು. ತಿಪ್ಪೆ ಸಾರಿಸೋದ್ರಿಂದ ಹಿಡಿದು ಈ ಮನೆ ಕೆಲಸನೆಲ್ಲ ನೀನೇ ಮಾಡ್ಬೇಕು. ನೋಡಿ ಆಚೆ. ನಾಗೋ ಬಾಯ್ಲಿ. ನಂಗೆಲ್ಲ ಗೊತ್ತಾಯ್ತು ನಿನ್ ಸಮಾಚಾರ. ಪಾಪ ಮಲ್ಲಮ್ಮನ ಮೇಲೆ ಇನ್ನೊಂದ್ ಜಾಡಿ ಎಲ್ಲ ಹೇಳಿದ್ಯಲ್ಲಿ. ನೋಡು, ನೀನ್ ಈ ಮನೇಲಿದ್ರೆ ಇನ್ನೇನೆಲ್ಲ ಆಗ್ತೇನೋ. ನಡಿ ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ನಮ್ಮನೆಗೆ? ಹೌದು. ನಿನ್ ಬರ್ದೆ ಹೋದ್ರೆ ನಾನ್ ಜಂಗನ ಆಗ್ಬಿಡ್ತೀನಿ. ಅಯ್ಯಯ್ಯೋ ಜಂಗಮ್ಮ. ಅವಳು ಹೇಳ್ಕೊಟ್ಲು ಜಂಗಮ್ಮ ಆಗುಂತ. ಪ್ರಮಾಣ ಮಾಡ್ಲೂ ಇಲ್ಲ. ಅಮ್ಮನ್ ಕರಿತೀನಿ ನೋಡಿ. ತಮ್ಮಯ್ಯ ಬೇಡ ಅಂದ್ರೆ ನೋಡು, ನಾ ಹೋಗ್ತೀನಿ. ಹೋಗಿ ಹೋಗ್ತೀನಿ. ಬಲವಾಗ್ಬಿಟ್ಟಿದ್ರೆ ನಿನ್ ಕೈ ಸವಿತೋ ಪಾತ್ರೆ ಸವಿತೋ. ಬೇಗ ಗುಜ್ಜಲೆ ಸೋಮಾರಿ. ಎಲ್ಲ ಕೆಲಸ ಮುಗಿಯೋವರೆಗೂ ನಾನೊಂದ್ ತೊಟ್ಟು ನೀರು ಕೂಡ ಕುಡಿಯಲ್ಲ ಅತ್ತೆಮ್ಮ. ಹಾಗೆ ಹೊಡೆದೆ ಬೇಗ ಕೆಲಸ ಮುಗ್ಗು. ಈಗ ಬಂದ್ರ ನಿಮ್ ಊಟ ನಾನ್ ತೆಗ್ದಿಟ್ಟಿದಿ. ಬನ್ನಿ ಕೂತ್ಕೊಳ್ತೀನಿ. ಮಲ್ಲಮ್ಮ, ನೀನು ಈ ಊರಿಗೆಲ್ಲ ದಾರಿದೀಪವಾಗಿದ್ದೀಯಮ್ಮ. ನೀನು ನಮ್ಮ ಮೈದನಿಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದೆ? ಗೊತ್ತಿಲ್ಲ ಗೊತ್ತಿಲ್ಲ, ದಿಕ್ಕಿಲ್ಲ, ದಿವಾನ ಇಲ್ಲ. ಇಲ್ಲ ಅಪ್ಪಾಜಿ, ನಾನ್ ನಿಮ್ಗೆ ಹಿಂಸೆ ಕೊಡಲ್ಲ. ಮಾವನವ್ರೆ. ಏನ್ ತಾಯಿ? ಅತ್ತೆಯವರ ಅಭಿಪ್ರಾಯ ತಗೊಂಡು ಮೈದುನ್ರಿಗೆ ಮದುವೆ ಮಾಡೋ ಯೋಚನೆ ಮಾಡಿ. ಹೌದಮ್ಮ, ನಿಜ. ಈ ವಿಷಯನ ನಾನು ಅಷ್ಟಾಗಿ ಯೋಚಿಸೇ ಇರಲಿಲ್ಲ. ಸಮಯಕ್ಕೆ ತಕ್ಕ ಮಾತಾಡಿದೆ. ಅಪ್ಪಾಜಿ, ಈಗ ಹೆಚ್ಚು ಮಾತಾಡಬೇಡ. ನಿದ್ದೆ ಹೊತ್ತು ಊಟ ಮಾಡಿ ಬರು. ಸಾಕು.
ಇನ್ನೇನು ಮುಗಿತು ಅತ್ತೆ. ಏನು ವಿಮಾ, ಹೀಗಿದ್ದೀಯಾ? ಮೈ ಚೆನ್ನಾಗಿಲ್ವೇ? ಇಷ್ಟು ದಿವಸಕ್ಕೆ ಇದೊಂದು ಬುದ್ಧಿವಂತಿಕೆ ಮಾತಾಡಿದೆ, ಏನಂತೀಯ ವಿಮಾ? ನನಗೆ ಮದುವೆನೆ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹೀಗೆ ಕುಂದು ಪೋಕಿರಿ ಹಾಗೆ ಅಲ್ಕೊಂಡಿರೋದಾದ್ರೆ ನಿನಗೆ ಮನೆ ಯಾಕೆ ಮದುವೆ ಯಾಕೆ? ನನಗೇನು ಬೇಕಾಗಿಲ್ಲಪ್ಪ. ಹಾಗೆಲ್ಲ ಹೇಳ್ಬಾರ್ದಪ್ಪ, ಸೋಮಪ್ಪನವ್ರ ಮಗಳನ್ನ ನಿನಗೆ ತುಂಬ್ಕೋಬೇಕು ಅಂತ ನಾನು ನಿಮ್ ತಂದೆ ಯಾವತ್ತೋ ತೀರ್ಮಾನ ಮಾಡಿದ್ದೀವಿ. ಹೌದು, ನಮ್ಮ ನೆಂಟತ್ತಿಯ ಮಾಡೋಕೆ ಸೋಮಪ್ಪ ಒಂಟಿ ಕಾಲಲ್ಲಿ ನಿಂತಿದ್ದಾರೆ. ಮದುವೆ ಅದು ನನ್ನ ಸ್ವಂತ ವಿಷಯ ಅಪ್ಪಾಜಿ. ಅಂದ್ರೆ ನಿನ್ನ ಸ್ವಂತ ವಿಷಯದಲ್ಲಿ ನಾವ್ಯಾರು ತಲೆ ಹಾಕಬಾರ್ದು ಅಂತ ನನ್ನ ಅಭಿಪ್ರಾಯ. ಅಧಿಕಾರ ಮಾಡೋದಕ್ಕೂ ಒಂದು ವಯಸ್ಸಿದೆ, ಆ ವಯಸ್ಸು ಮೀರಿದವನ್ನ. ಅಂದ್ರೆ ನೀನ್ ಹೇಳಿದ್ರೆ ನಾವ್ ಕೇಳ್ಬೇಕಂತ? ನಾನ್ ಹೇಳುವಾಗ ನೀವು ನಡಿಬೇಕಾಗಿಲ್ಲ, ನೀವ್ ಹೇಳುವಾಗ ನಾನು ನಡಿಬೇಕಾಗಿಲ್ಲ. ನಾನ್ ಗೌರವವಾಗಿ ಯಾವ ಹಗರಣವೂ ಇಲ್ಲದೆ ನಿಮ್ಮಿಂದ ದೂರವಾಗಿರೋದಕ್ಕೆ ತೀರ್ಮಾನ. ಅಯ್ಯಯ್ಯೋ, ಕೆಲ್ಸ ಕೆಟ್ಟು. ಅವ್ವ, ಅಣ್ಣಯ್ಯ ನನ್ ಸಂಕ್ರಾಂತಿ ಕರೆಯಕ್ ಬಂದಿದ್ದಾಗ ಯಾವುದೋ ಒಂದು ಮ್ಯಾಲಕ್ ಹೋಗಿದ್ದ, ಅವಂದ ಒಂಥರ ಹೋಗಿದ್ದಾನೆ. ಓ ಹಾಗ, ಕೆಲಸಕ್ ಬಾರ್ದು ನಟು ನೀನು, ಗೌರವ ಆಗಿ ಬಳಸಿಯೋ ಗೌರವವಾಗಿ. ಯಾವಳ ಸೂಳೆ ಹಿಂದೆ ಬಿದ್ದಿರೋದ್ರಿಂದ ಹೀಗೆಲ್ಲ ಹಾಡ್ತಿದ್ಯಾ? ಹೌದು, ನಾನೊಬ್ಬಳು ವೇಷ್ಟಿನ ಪ್ರೀತಿಸಿದ್ದೀನಿ, ಅವಳ ಜೊತೆಯಲ್ಲಿ ಬಾಳೋದಕ್ಕೆ ತೀರ್ಮಾನ ಮಾಡಿದ್ದೆ. ಮರ್ಯಾದೆ ಕಟ್ಟವನು ಹೇಮರೆಡ್ಡಿ ವಂಶಕ್ಕೆ ಕಳಂಕ ತಂದಳು. ಸರಿಯಾದ ವಂಶದ ಹೆಣ್ಣನ್ನು ತಂದು ನಿನಗೆ ಮದುವೆ ಮಾಡುವುದೇ ನಮ್ಮ ತೀರ್ಮಾನ, ಇಲ್ಲದಿದ್ದರೆ ಈ ಮನೆಯಲ್ಲಿ ನಿನಗೆ ಒಂದು ತೊಟ್ಟು ನೀರು ಸಿಗೋದೆ. ಅಪ್ಪಾಜಿ, ಈ ಮನೆಯಲ್ಲಿ ನನಗೂ ಹಕ್ಕಿದೆ, ಈ ತೀರ್ಮಾನವೇ ನಿಮ್ಮದಾದ್ರೆ ನನ್ನ ಹಕ್ಕಿನ ಪ್ರಕಾರ ನನ್ನ ಆಸ್ತಿ ನನಗೆ ಕೊಟ್ಬಿಟ್ಟು. ನಿಮ್ಗೆ ಯಾವ್ದು ಆಸ್ತಿ ಇದ್ದು? ನಮ್ಮ ತಾತನ ಆಸ್ತಿ, ಈ ಮನೆ ಆಸ್ತಿಲಿ ಅರ್ಧ ಭಾಗ ನನಗದು. ಅಯ್ಯಯ್ಯೋ ವೇಮ, ನೀನ ಹೀಗೆ ಹೇಳೋದು? ಪುತ್ತ ಪುಕ್ಕ ತರ್ಕೊಂಡಾಗ ಆಗ್ಬೇಡ ತಾಳು, ಅದಕ್ಕೂ ವೇಳೆ ಬರುತ್ತೆ, ಮುಹೂರ್ತ ಇಡುತ್ತೆ ನಿಜ ಪೂಜೆಗೆ. ಅಲ್ಲಿಯವರೆಗೆ ಈ ಅಧ್ವಾನ ಆಗೋದ್ಬೇಡ ಮನೆಯಲ್ಲಿ. ಓಹೋ, ಏನು ಕಲಾವಿದ್ರು ಇಷ್ಟು ದೂರದೇ ಮಾಡ್ತಿದ್ರಿ? ಮಾಲಾ ಇಲ್ರಿ. ಯಾಕೆ? ನಾನು ಅವ್ರು ಸ್ವಲ್ಪ ನೋಡ್ಬೇಕಾಗಿತ್ತು. ಅವ್ರ ಭಾವಚಿತ್ರ ತಂದು ತೋರಿಸ್ತೀನಿ ತಾಳಿ ಸ್ವಲ್ಪ. ಭಾವಚಿತ್ರ ಅದನ್ನ ನಾನೇ ಬರೀಬಲ್ಲೆ. ಹಾಗಾದ್ರೆ ಅವಳನ್ನ ಕರಡಿಲ್ ನೋಡ್ತೀರೇನ? ನನ್ನ ಸಹನೆ ಪರೀಕ್ಷೆ ಮಾಡೋದಕ್ಕೆ ಸಮಯ ಅಲ್ಲ. ಅಷ್ಟು ಆತುರವಾಗಿದ್ರೆ ಅವಳಿಗಾಗಿ ಏನ್ ತಂದಿದ್ರು ಇಟ್ಬಿಡಿ, ಅವಳಿರೋ ಸ್ಥಳಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ. ಅವಳಿಗೋಸ್ಕರ ನನ್ನ ಪ್ರಾಣನೇ ತಂದಿದ್ದೀನಿ, ಅದನ್ನೇ ಕೊಡ್ಬೇಕು. ನನ್ನ ಪ್ರಾಣ ಬೇಕಾಗಿಲ್ಲ, ಹಣ ಬೇಕು ಹಣ. ಅವಳಿಗೆ ನೀನ್ ಪ್ರಾಣ, ನಿನಗೆ ಅವಳ ಪ್ರಾಣ, ಇದ್ರಲ್ಲಿ ನಂದೇನು ಆಕ್ಷೇಪಣೆ ಇಲ್ಲ. ನಾವು ಚೆಂದಾಗಿರ್ಬೇಕಾದ್ರೆ ಹಣ ಬೇಕಪ್ಪ ಹಣ, ದುಡ್ಡು ಕಾಸು ಒಡವೆ ಲಕ್ಷ್ಮಿ ಇಲ್ಲಿದ್ರೇನೆ ಮರ್ಯಾದೆ. ನಾನೇನು ತಂದಿಲ್ವಲ್ಲ. ನೋಡಪ್ಪ, ನಾನೇನು ಎಷ್ಟೋ ಸತ್ಯ ಹೇಳಿದ್ದೀನಿ, ಬರೀ ಕೈನಲ್ಲಿ ಬರಬೇಡ ಅಂತ. ಏನು ತಂದ ಅವನಿಗೆ ಇಲ್ಲಿ ತನಕ ಬರೋ ಹಕ್ಕೆ ಇಲ್ವಲ್ಲ. ಬಾಯ್ ಬಂದಾಗ ಹರಕೆ, ಅವ್ರ ಮನಸ್ಸು ನೋಯಿಸ್ಬೇಡ. ಬಂದ್ಬಿಟ್ಟೇನೆ ಬಿತ್ತಿ ಹೋಗೆ ಹೋಗೆ. ನಿನಗೇನೆ ಗೊತ್ತು ಪ್ರಪಂಚ, ಹಣವಿಲ್ಲದವನು ಮೂರಕ್ಕೆ ಬಿದ್ದು ಮೂರ್ದಾರಿ ಮಣ್ಮಕ್ಬೇಡ. ನಿನ್ಗೇನೇ ಹೇಳು, ಅವರೇ ನನ್ನ ಪ್ರಾಣ, ಅವರನ್ನು ಬಿಟ್ಟು ನಾನು ಜೀವಿಸಿರಲಾರೆ. ಹಣವಿಲ್ಲದ ಹೆಣ ನಿನ್ನ ಪ್ರಾಣವೋ, ನಾಳೆ ನಿನ್ ಬಾಳ ಹಾಳಾಗಿ ಬೀದಿ ನಿಲ್ಲದ ನಾನು ನೋಡ್ಲಾರೆ. ಅಮ್ಮ, ಈಗೆಲ್ಲ ಅಮಂಗಳವನ್ನ ಆಡ್ಬೇಡ, ಅವ್ರು ನನ್ನ ಸ್ವಾಮಿ. ಸ್ವಾಮಿ ಅಂತೆ ಸ್ವಾಮಿ, ನಡೆಯ ಒಳಕ್ಕೆ ಇದು ಬಿಟ್ಟು ಚತುರವಲ್ಲ. ಇಂಥ ಉಂಡಾಂಡಿಗಳಿಗೆ ಉಪಚಾರ ಮಾಡಿದ್ರೆ ನಮ್ಮನೆ ಹಾಳಾಗೋಗುತ್ತೆ. ಹೋಗಯ್ಯ ಹೋಗು, ಮಾನ ಇರೋನಾದ್ರೆ ಮಾತಾಡ್ದ ಹೊರತಾಗು. ಇಲ್ಲಿ ಮುಖ್ಯ ಹಣ, ಆಮೇಲೆ ಪ್ರಾಣ, ಆಮೇಲೆ ಮಾನ. ಸ್ವಾಮಿ ಇಲ್ಲಿ ಸ್ವಾಮಿ. ಎಲ್ಲ ಹೋಗ್ತಿ ಬೈ ವೇಮಣ್ಣ. ಅಕ್ಕೆ ಅಮ್ಮ ಇಲ್ಲಿ? ಅವರು ಯಕ್ಷಗಾನ ನೋಡಕ್ ಹೋಗಿದ್ದಾರೆ, ತಣಿಗೆ ಹಾಕ್ತೀನಿ ಊಟಕ್ಕೆ ಬನ್ನಿ. ಬರಾಜ್ಗೆ ಹಸು ಇಲ್ಲ, ಹಾಗೆ ದೇಹನ ದಂಡಿಸಬಾರ್ದು, ಉಪಹಾರನಾದ್ರೂ ತಗೊಳ್ಳಿರಂತೆ. ಕೂತ್ಕೊಳ್ಳಿ, ತಗೊಂಡು ಬರ್ತೀನಿ. ಹಾಗೆ ವೇಮಣ್ಣ, ವೇಮಣ್ಣ ಎಲ್ಲಿಗೆ ಹೋಗಿದ್ರೆ? ಇಲ್ಲ ಅದಕ್ಕೆ ಸ್ವಲ್ಪ ಕಾಲು ತೋರಿಸಿ ಬರೋಣ ಅಂತ ಬಂದಿ. ಸಲಹಾರ ಮಾಡಿ. ಹಾಗೆ ಯಾಕೆ ಮುಖ ಎಲ್ಲ ಬೀಳ್ತಿದೆ? ಏನಿಷ್ಟ ಅವಸರ? ನೀನು ಭಯ, ಯಾರೋ ನೆನ್ಸ್ಕೊಳ್ತಿದ್ದಾರೆ. ಸ್ವಲ್ಪ ನೀರು ತಗೊಳ್ಬೇಕು. ಗೊತ್ತಾಯ್ತು, ನಾನು ಬರ್ತೀನಿ. ಅದಕ್ಕೆ
ಏಮನ್ನಾರೆ? ಮೊದಲು ಹಣ, ಆಮೇಲೆ ಪ್ರಾಣ, ಆಮೇಲೆ ಮಾನ. ದೈಮತಿ ದೈಮತಿ, ನಾನು ನಿಮ್ಮನ್ನ ನೋಡ್ಲೇ ಇಲ್ವಲ್ಲ. ನಿಮಗ್ ಬೇಕಾದ್ದೆಲ್ಲ ನೋಡಿದ್ರಲ್ಲ. ಸಕ್ ಸಕ್ ಲಕ್ಷ್ಮಿನೇ ಎದ್ರಿಗ್ ಬಂದ್ರೆ ಕಣ್ಮುಚ್ಕೊಂಡು ಕೂತಿರ್ತಾರೇನಪ್ಪ? ನೋಡ್ದೆ ಈ ಬಂಗಾರನ ಮಾಡ್ಕೋ ಸಿಂಗಾರ. ಇದು ವೇಮಣ್ಣನ ಯಾವಾರ ಗೊತ್ತಾಯ್ತು ಸಮಾಚಾರ. ನನ್ನ ಮೇಲೆ ಕೋಪ ವೇಮಣ್ಣ. ಕೋಪದಿಂದ ಕೆಂಪೇರಿದ ನಿನ್ನ ಈ ಮುಖಮಂಡಲ ಕೆಂದಾವರಿಯಂತೆ ಅಂದವಾಗಿದೆ. ನಿನ್ನ ಈ ಮೌನದಲ್ಲೂ ನನಗಾಗಿ ಕಾತರಗೊಂಡ ನಮ್ಮ ಮೊದಲ ದಿನದ ಪ್ರಣಯ ಅರ್ಥನಿಸುತ್ತದೆ. ಮಾತನಾಡಲದೆ ಚಿನ್ನ ಅಬ್ಬ, ಎಷ್ಟು ಪ್ರೀತಿ! ನಂಬೋದಕ್ಕೆ ಆಗದಷ್ಟು ಪ್ರೀತಿಯ ಮಾತುಗಳು. ಆದರೆ ಮನಸ್ಸು ಏಕೆ ಮಾಲ? ನನ್ನ ಪ್ರೀತಿಯಲ್ಲಿ ನಿನಗೆಷ್ಟು ಅಪನಂಬಿಕೆ? ನನ್ನನ್ನು ನೀವು ನಂಬಲಿಲ್ಲ, ನಿಮ್ಮನ್ನು ನಾನು ನಂಬಲೆ. ಏನ್ ಹೀಗೆ ಮಾತಾಡ್ತಾ ಇದೀಯ ಮಾಲ? ನಿನ್ನಲ್ಲಿ ನನಗೆ ನಂಬಿಕೆ ಇಲ್ಲದಿದ್ದರೆ ನಾನೇಕೆ ಇಲ್ಲಿಗೆ ಬರ್ತಾ ಇದ್ದೆ? ವೇಷ್ಯ ವಿಲಾಸಕ್ಕೆಂದು. ಮಾಲ, ಇದು ನಿನ್ನ ಮಾನಸಿಕ ದೌರ್ಬಲ್ಯ. ಹೆಣ್ಣಿನ ಚಂಚಲ ಬುದ್ಧಿ ಇದೊಂದು ನಿದರ್ಶನ. ನಾನು ನಿನ್ನನ್ನು ದೇವದಾಸಿ ಎಂದು ಅರಿತು ನೀನು ಕೆಸರಿನ ಪವರ್ ಪ್ರೀತಿ. ಹೌದು ಹೌದು, ಪ್ರೀತಿಸಿದ್ದು ಈ ದೇಹವನ್ನು, ಹೆಸಾರು ಪ್ರೀತಿಸಿದ್ದು ಈ ಯೌವನವನ್ನು. ಅಲ್ಲ, ನಿನ್ನನ್ನು ತಪ್ಪಾಗಿ ತಿಳ್ಕೊಂಡೆ. ತಪ್ಪಾಗಿ ತಿಳಿದುಕೊಂಡೆ. ನೀವು ನನ್ನನ್ನು ಹಣದ ಅಳತಗೋಲಿನಿಂದ ಅಳೆದು ದೇಹನ ವಿಕ್ರಯಿಸಿಕೊಳ್ಳುವ ವೇಷಿ ಅಂತ ಭಾವಿಸಲು ಅಂತ ತಪ್ಪಾಗಿ ತಿಳಿದುಕೊಂಡೆ. ನಿಮ್ಮವಳೆ ಹಾಗೆ ಗೌರವವಾದ ಬಾಳ್ವೆ ನಡೆಸ್ತೀನಿ ಅಂತ ತಪ್ಪಾಗಿ ತಿಳಿದುಕೊಂಡೆ. ನೀವು ನನ್ನನ್ನು ನಿಜವಾಗಿಯೂ ಪ್ರೀತಿಸ್ತೀರಿ ಅಂತ ತಪ್ಪಾಗಿ ತಿಳಿದುಕೊಂಡೆ. ಮಾತಾಡ್ತಾ ಇದ್ದೀನಿ. ಇನ್ನು ಹೇಗೆ ಮಾತಾಡಲಿ ಶ್ರೀಮಂತರೇ? ನಾನು ಯಾರನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿ ನನ್ನ ಸರ್ವಸ್ವನ್ನು ಅರ್ಪಿಸಿ ಯಾರ ಕಲೆಗೆ ದಾಸಾನುದಾಸಿಯಾಗಿದ್ದೇನೋ, ಯಾರನ್ನು ನನ್ನ ಕೈ ಹಿಡಿದ ಭಾಗ್ಯ ದೇವತೆ ಎಂದು ಭಾವಿದ್ದೇನೋ, ಅವರೇ ನನ್ನನ್ನು ಬೀರಿಡು. ಏನೇ ಕಳೆದುರುಳಿಸೋಣ ಅಂತ ಹೇಳ್ತಾವಳೆ. ಪುಳಿಯನ್ ನಮಗ್ ವಾಸೆ ಮಾಡುದು ಅಂತೀನಿ. ನಾವು ಆಗೋರಿಗೆ ನನಗೆ ವಾಸಿ ಆಯ್ತು. ಸಾವಿರಕ್ಕೊಂದು ಮಾತು ನಾಗು. ಅಲ್ದೆ ಮಲ್ಲಿ, ಈ ಸೊಪ್ಪು ಹೆಂಗಿತ್ತು, ಎಲ್ಲಿಂದ ತಂದೆ ಹೇಳು? ಶಿವನ ದಯೆಯಿಂದ ತಂದೆ ಆತಮ್ಮ. ಸರಿ, ಒಳಗೋದ್ ಕೆಲಸ ನೋಡು. ಶಿವರತಿ ಪವಾಡ ನೋಡ್ದ್ಯಾ? ಪವಾಡನ ಕಂತೆ ಪವಾಡ. ಶಿವೋಹಂ ಶಿವೋಹಂ. ಹಾಗೆ ಕರ್ರ ಅನ್ನಕ್ಕಿಲ್ಲ, ಭಿಕ್ಷ ಭಿಕ್ಷ. ಯಾರಪ್ಪ ನೀನು? ಅಶನಾರ್ಥಿಯವ, ಅಸಹ್ಯ ಪಡೆದಿರವ. ಯಾಕೆ ಹೀಗೆ ಮಾತಾಡ್ತೀವಿ? ಇಂಥ ಜಂಗಮರು ಬಂದ್ರೆ ಮನೆ ಭಾವನವಲ್ಲವೇ. ಶರಣ ಸರಿ, ದಯಮಾಡಿ. ಶಿವನಿಗೆ ಪ್ರೀತಿಯಾಗಲಿ. ಮಲ್ಲಮ್ಮ ಮಲ್ಲಮ್ಮ ಮಾತಿದ್ರೆ ಮಲ್ಲಮ್ಮ ಮಲ್ಲಮ್ಮ ಅಂತ ಗಂಟೆ ಗಂಟೆ ಕಿರಿಸ್ತಿರಲ್ಲ. ನಾನಿಲ್ವ ಇಲ್ಲಿ ಗುಂಡ್ಕಲ್ ನಂಗೆ? ನಾನು ನಾನು ಎಂದು ನುಡಿವ ನೀನು ಯಾರವ್ವ? ನಲಗೆ ನಾಗನನ್ನು ಹರಿಬಿಡುವೆ ಏಕವ್ವ? ಅರ್ಥವಾಗದ ಆಡಂಬರದ ಮಾತು. ಶರಣಾರ್ಥಿ ಶರಣಾರ್ಥಿ ಗುರುವೇ, ನಿಮ್ಮ ಕಂಡೆನ್ನ ಕಣ್ಣುಗಳಿಗಿಂದು ಸಾರ್ಥಕತೆ ದೊರೆಯಿತು. ಈ ದಿವ್ಯ ದರ್ಶನಕ್ಕೆ ತೊಳಲಾಡುತ್ತಿದ್ದೆ. ತಮ್ಮ ದಿವ್ಯ ಚರಣಗಳಿಗೆರಗಿ ನನ್ನ ಜನ್ಮ ಪಾವನವಾಯಿತು. ಹಸಿದ ಬಸವಣಿಗೆ ಬಂದ ಶಿವಯೋಗಿಗಳಿಗೆ ಉಣ ಬಡಿಸವ್ವ. ದಯಮಾಡಿ ಗುರುದೇವ, ದಯಮಾಡಿ ಶಿವಪೂಜೆ ನಡೆಸಿ ಈ ಮನೆಯ ಪಾವನಗೊಳಿಸಿ, ದಯಮಾಡಿ. ಆಗ್ಲಿ ಆಗ್ಲಿ, ಇಂಥ ಬೋಧ ಬಡಕರಿಗೆಲ್ಲ ದಾನ ಧರ್ಮ ಮಾಡಿದ್ರೆ ಉದ್ಧಾರವಾಗುತ್ತೆ ಮನೆ. ನೀ ಉಡಲಿದ್ದ ಅಶನ ಅಮೃತದಂತಿದೀಯವ್ವ. ಕೃತಾರ್ಥಲಾರಿ, ಕರವಿಡಿಯೆತ್ತಿದ ಕರುಣಾರಣಿ, ಕಂತೆರೆಸಿ ಮುನ್ನಡೆಸಿದ ಮಹಾನುಭಾವರು. ಶಿವನೊಲುಮೆ ದೊರೆಯಲು ಭವಪಾಶ ಹರಿಯಬೇಕು. ಅದು ನನಗೆ ಸಾಧ್ಯವೇ? ಅದಕ್ಕೆ ನೀನೇ ಅರ್ಹಳು. ಪರಮಪ್ರಸಾದ, ದಾರಿ ತೋರಿ ಗುರುವೆ. ಬಾರವ್ವ, ಮಾತೊಂದ ಕಿವಿಯೊಳಗೆ ಹೇಳುವೆ.
ಶಿವಕ ಶಿವಕಾರಣಿ ಒಂದಾಗಬೇಕು ಒಂದಾಗಬೇಕು ನಾನು ನಾನೆಂಬುದು ತೊರೆದು ಒಂದಾಗಬೇಕು ಧನ್ಯರಾದ ಗುರುದೇವ ಸ್ವಲ್ಪ ವಿಶ್ರಮಿಸಿ ಇಲ್ಲ ಜಂಗಮರು ಒಂದೆಡೆ ನಿಲ್ಲುವಂತಿಲ್ಲ ಶಿವೋಹಂ 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 ಮಲ್ಲಿ ಆಯ್ತಾ ಆರೋಗ್ಯನೇ ಶಿವನಿಗೆ ಅರ್ಪಿಸಿದನಮ್ಮ ಶಿವ ಏನಂದ ಮಂತ್ರೋಪದೇಶವನ್ನು ಯಾರಿಗೂ ಹೇಳಬಾರದು ಮಂತ್ರೋಪದೇಶವೋ ಏನ್ ತಂತ್ರೋಪದೇಶವೋ ಅವ್ವ ಹೊಸಬೆ ಆಗುತ್ತೆ ಕಣವ್ವ ಬಾಯ ಬಡಿಸ್ತೀನಿ ಏಕೆ ನನ್ನ ಚಿವಟಿ ನೋಯಿಸ್ತೀರಿ ಮಾಲ ನಿನ್ನ ಬಾಹುಲತೆಯನ್ನು ಚಿವುಟಿದಾಗ ನಿನಗೆ ನೋವಾಗುವಂತೆ ಆ ಲತೆಯಿಂದ ಹೂವನ್ನು ಕಿತ್ತಾಗ ಆ ಲತೆಗೆ ನೋವಾಗುವುದಿಲ್ಲವೇ ಶಿವನ ಪಾದ ಸೇರುವ ಹೂವಿಗೆ ಆನಂದವಾಗೋದ್ರಿಂದ ಆ ಲತೆ ನೋವನ್ನು ಸಹಿಸಿಕೊಳ್ಳಬೇಕಲ್ವೇ ಏನು ಈ ಹೂವನ್ನು ಶಿವನ ಪಾದಕ್ಕೆ ಅರ್ಪಿಸುತ್ತೀಯ ಕೂಡದು ಮಾಲ ಅದನ್ನು ನೀನೇ ಮುಡಿದುಕೊಂಡು ನನ್ನ ಮುಂದೆ ನಕ್ಕು ನಲಿಯಬೇಕು ಕೂಡದು ಇಂದು ನೀವು ನನ್ನನ್ನು ಮುಟ್ಲಿ ಕೂಡದು ಏಕೆ ಮಾಲ ಇಂದು ನೀನು ಅಸ್ಪೃಶ್ಯಳೆ ಅಥವಾ ನಾನು ಅಸ್ಪೃಶ್ಯನೆ ಹಾಗಲ್ಲ ಸ್ವಾಮಿ ಇಂದು ಪವಿತ್ರವಾದ ಶಿವರಾತ್ರಿ ಶಿವರಾತ್ರಿ ನಾನು ನೀನು ಕಲತ ರಾತ್ರಿಯೆಲ್ಲ ಶಿವರಾತ್ರಿ ನನ್ನ ನಿನ್ನ ಮೈತ್ರಿ ಸ್ವಾಮಿ ನಿಮ್ಮ ಕವಿತಾ ಚಾತುರ್ಯದಿಂದ ನನ್ನ ವೃತ್ತ ಭಂಗ ಮಾಡಿದಿರಿ ಈ ರಾತ್ರಿ ನನ್ನನ್ನು ಮನ್ನಿಸ್ಬಿಡಿ ಮಾಲ ಶಿವನ ಸನ್ನಿಧಿಯಲ್ಲಿ ಅನ್ಯ ಮನಸ್ಸುಗಳಾಗದೆ ಚಿತ್ತಶುದ್ಧಿಯಿಂದ ಶಿವರಾತ್ರಿ ಮಾಡಲಿ ಅಂತರಂಗ ಶುದ್ಧಿಲ್ಲದೆ ಆಡಂಬರದಿಂದ ಪೂಜಿಸಿದು ಮಾಡುವ ಶಿವನ ಪೂಜೆ ಈ ವೇವ ನನಗೆ ಸರ್ವತಾ ಸಲ್ಲಿಸು ನನ್ನ ಪ್ರೇಮ ಪೂಜೆ ಶಿವನಾದ ತಾವು ನನ್ನ ಗುರುವಾಗಿದ್ದೀರಿ ತಮ್ಮ ಆಣತಿಯಂತೆಯೇ ನಡೆಸುತ್ತೇನೆ ಹೋಗಿ ಬಾ ನಿನ್ನ ಚಿತ್ತ ಸ್ಥೈರ್ಯವನ್ನು ಪರೀಕ್ಷಿಸುತ್ತೇನೆ ನಾನೇನ್ ತಪ್ಪು ಮಾಡಿದೆ ಯಾಕೆ ಉಗ್ರಾಣದಲ್ಲಿ ತಳಿಸಿದ್ದೀರಿ ಈ ರಾಗಿನೆಲ್ಲ ಬೀಸಿ ಭತ್ತನ್ ಕುಟ್ಟಿ ಉಗ್ರಾಣನ್ ಶುದ್ಧ ಮಾಡು ಇವತ್ತು ಶಿವರಾತ್ರಿ ಅಲ್ವೇ ಮಲ್ಲಿಕಾರ್ಜುನನ ದರ್ಶನ ಮಾಡಿ ಅವನ ನಾಮ ಸಂಕೀರ್ತನೆಯ ಹಾಡಿ ಶಿವಭಕ್ತರೊಡನೆ ಕೂಡಿ ಹರಿದೊಗೆಯಬೇಡವೇ ಭವದ ಬೇಡಿ ಅತ್ತಮ್ಮ ಶಿವಾಲಯಕ್ಕೆ ಹೋಗಲು ಅಪ್ಪಣೆ ಕೊಡಿ ಸಾಕು ನಿನ್ ಮಾತನ್ನು ನೋಡಿ ಕಾಯಕವೇ ಕೈಲಾಸ ಅಂತ ಹಿರಿಯರು ಅರಿತು ನುಡಿದ ಮಾತು ದೇಶಕ್ಕೆಲ್ಲ ಉಪದೇಶ ಮಾಡ ನಿಂಗ್ ಗೊತ್ತಿಲ್ವಾ ಅತ್ತೆ ಮಾತೆ ಶಿವನ ಕಟ್ಟ ಅತ್ತೆ ಮಾವರ ಸೇವೆನೆ ಶಿವನ ಆರಾಧನೆ ಇದನ್ನೆಲ್ಲ ಮಾಡದೆ ಶಿವನ ಪೂಜೆ ಫಲವೇನು ಕೋಪಿಸ್ಕೋಬೇಡಿ ಅತ್ತೆಮ್ಮ ಶಿವಪೂಜೆಯು ಕಾಯಕವಲ್ಲದೆ ಈ ಶುಭ ದಿನದಂದು ಶಿವಲಿಂಗ ದರ್ಶನ ಮಾಡದೆ ಶಿವಾರ್ಚನೆ ಮಾಡದೆ ಶಿವ ಕಥೆ ಕೇಳದೆ ಬಿಲ್ವ ದಳವನ್ನು ಮುಟ್ಟದ ಭವಿಗಳು ರೌರವ ನರಕ ಭಾಜನರಾಗುವರೆಂದು ಅರಿತಿಲ್ವೇ ನೀವು ಹೇಳ್ದಾಗ ಮಾಡ್ತೀಯೋ ಇಲ್ಲ ಬಾಯಿ ಬಂದದ ಹೇಳ್ತಾ ಕಾಲ ತಂತಿಯೋ ಮಲ್ಲಿ ನೀನೆಲ್ಲ ಬಲ್ಲವ ಅಂತ ಕೋಪ ಹಾಕಿ ನನ್ನ ಬಾಯಿಗೆ ಬೀಗ ಹಾಕ್ಬೇಡ ಮನೆ ಕೆಲಸ ಮಾಡಿದೆ ಆ ಮುಕ್ಕಳ ನನಗೆ ಮುಕ್ತಿ ಕೂಡ ಹಾಕಿಲ್ಲ ಅತ್ತೆಮ್ಮ ಇವತ್ತು ಒಂದು ದಿನ ಶಿವಾಲಯಕ್ಕೆ ಹೋಗೋದಕ್ಕೆ ಅಪ್ಪಣೆ ಕೊಡಿ ನೀನ್ ಬಿನ್ನಾಡದ ಮಾತಿಗೆ ತಪ್ಪು ಹಾಕೋ ಬೆಪ್ಪ ನಾನಲ್ಲ ಹೋಗ ಮನೆ ಕೆಲಸ ಮಾಡಿ ಮಲ್ಲಿಕಾರ್ಜುನ ನೀನೊಲಿದರೆ ಕೊರಡು ಕೊನರುವುದೆಂಬ ಹೊನ್ನಂಬಿ ಹುಸಿಯಾಗುವುದೆಂತಯ್ಯ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ಧರೆ ಹತ್ತಿ ಉರಿದರೆ ನಿಲ್ಲಬಹುದೆಂತಯ್ಯ ಅಯ್ಯ ನಿಮ್ಮ ದಿವ್ಯ ದರ್ಶನವು ಈ ಶಿವರಾತ್ರಿಯ ಶುಭ ವೇಳೆಯಲ್ಲಿ ಪಡೆಯದೆ ಪರಮ ಪಾತಕಿಯನ್ನು ಸಿದ್ಧ ಮಾಡೋದಕ್ಕಿಂತ ಇದ್ದಿದ್ದಾಗೆ ಇದ್ಬಿಟ್ಟರೆ ಶಿವ ಮೆಚ್ಚುತ್ತಾನೆ
ಮನಸ್ಸೇ ಮಹಾದೇವನ ಮಂದಿರವಾಗಲಿ. ನಾನು ಮಾಡುವ ಅತ್ತಿಯ ಸೇವೆ ಆತ್ಮಲಿಂಗಕ್ಕೆ ಅರ್ಪಣೆಯಾಗಲಿ. ಶಿವನೇ, ಈ ಪುಣ್ಯದಿನ ಪಾಪಗಳಾದ ನನ್ನಿಂದ ಒಂದು ಬಿಲ್ವ ಪತ್ರೆಯನ್ನಾದರೂ ಸ್ವೀಕರಿಸಲೊಲ್ಲೆಯ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ನರಕಾಂತಕ ತಾರನಾಯ ನಮೋ ರುದ್ರಾಯ ಭವತಾಪ ನಿವಾರಣಾಯ ನಮೋಸ್ತು ಗಿರಿಜಾರಮಣಾಯ ಕಾಲಾಯ ನಮೋಸ್ತು ಜಗತ ಪಿತರೋ ನಮಃ. ಬೀಸು ಪಾರ್ವತಿ, ಭಕ್ತರಿಗಾಗಿ ನೀನಿನ್ನೂ ರಾಗಿ ಬೀಸಬೇಕು. ಮೂಲೋಕದವರೆ ಮುಖಂಡ ಭವರೂಪ ಭಕ್ತಿವಂತ ಕೊಟ್ಟುವಾಗ ಮಾಯಾ ಜಾಲ ಬೀಸಿದೆಯೋ? ಮಲ್ಲಿ, ಭದ್ರಮನಕ್ಕಾಗಿ ರಾಗಿ ಬೀಸಿದೆ. ಶಿವರಾತ್ರಿ ಈ ಶುಭ ವೇಳೆಯಲ್ಲಿ ಶಿವರ ಈ ಪರಿಸ್ಥಿತಿ, ಈ ರೀತಿ, ಈ ನೀತಿ ಅವನಿಗೆ ಸರ್ವಮಂಗಳೇ. ನಾನು ಪಡೆದಿದ್ದಲ್ಲೇ ಅರ್ಧ ಪಾಲು ನಿನ್ನದೆ. ಶಿವರಾತ್ರಿ
ಬಂಗಾರಿ, ಈ ಹೆಣ್ಣು ಭಾರಿ ಮನಸ್ಸಿನಿಂದ ಭಾಗ್ಯವಂತಿರಬೇಕು. ಎಷ್ಟು ಚೆನ್ನಾಗಿದ್ದಾಳೆ ಅಮ್ಮಣ್ಣೆ. ಅವಳು ಯಾರು ಗೊತ್ತೇ? ಯಾರವಳು? ಗೊತ್ತಾನಲ್ಲ ನಮ್ಮ ಬಾವ, ಅವನ ಅತ್ತಿಗೆ. ನಿಜವಾಗೂ ಅವಳೇ? ಹೌದು. ಅವಳು ಹಾಡೋಕೆಲ್ಲ ನೋಡಿದ್ರೆ ತಿಳಿಯುತ್ತೆ. ಅವಳು ಮುಗಿದು ನೋಡು ಎಷ್ಟು ಚೆನ್ನಾಗಿದೆ. ಭಾವನ ಹೇಳಿ ನೀನು ಅಂತದ್ದು ಒಂದು ಮಾಡಿಸ್ಕೋ ನೋಡೋಣ. ಆದ್ರೆ ಇಂಥ ಸಿಗತ್ತಾ? ಭಾವ ಮನಸ್ಸು ಮಾಡಿದ್ರೆ ಸಾಕು. ಸರಿ ಸರಿ, ಪೂಜೆ ಮಾಡಿಸ್ಕೊಂಡು ಹೋಗೋಣ. ನಿನ್ನದೇ ಮನೆ. ಊರಾಗೆಲ್ಲ ಮಾತಾಮಂತ್ರ ಮಾಡ್ಬೇಕಲ್ಲ ನಂತಾವನು ಹೇಳ್ಬೋದು. ಇದೆಲ್ಲ ಎಂಗುತ್ತೆ ನಾನು ಮಾಡ್ತೀನಿ. ಕಣ್ಣಿಗೆ ಬಿಟ್ಕೊಂಡು ಈ ಲೆಪ್ಪಲ್ಲಾದ್ರೂ ಶಿವರಾತ್ರಿ ಜಾಗರಣೆ ಮಾಡ್ತೀನಿ. ಶಿವ ಶಿವ, ನೀವ್ಯಾಕೆ ಇಷ್ಟು ಕಷ್ಟಪಡ್ತೀರಿ ಅತ್ತೆಮ್ಮ? ಪಾಪ, ನೀವು ಸುಖವಾಗಿ ನಿದ್ದೆ ಮಾಡಿ, ನಾನೆಲ್ಲ ಮಾಡಿ ಮುಗಿಸ್ತೀನಿ. ಹ್ಮ್, ಬೇಗ ಆಯ್ದೆಲ್ಲ ಮಾಡಿ ಮುಗಿಸು. ಅವ ಭದ್ರವ, ಇದೇನ್ ಮನಗುಟ್ಟೆ? ಮೈ ಚೆನ್ನಕಿಲ್ಲನವ? ಇವತ್ತು ಶಿವರಾತ್ರಿ, ಮೂರನೇ ಜಾವ ಪೂಜೆ ಹೋಗೋಣ. ಹೇಳವ್ವ ಹೇಳು. ಓ ನೀನ, ಮರ್ತು ಬಿಟ್ಟೆ, ಒಳ್ಳೆ ಸಮಯಕ್ಕೆ ಬಂದೆ. ನಡೆಯುವ ಹೋಗವ? ನಿನ್ ಮನೇಲಿ ಅದು ಶಿವರಾತ್ರಿಯಲ್ಲಿ ಏನೇನೋ. ಇಂಗು ಉಂಟ ಹಳ್ಳಿ ಎಗ್ರಿಯವ್ರ ಮನೇಲಿ ಇಂಥಾನಾಚಾರನೇ. ನನ್ ಕಣ್ಣಿಗೆ ಕೊಳ್ಳಿ ಮಡಗ್ದಂಗಾಯ್ತು. ಬಿಡಿರಿ, ನಿನ್ ಕಾಲಕ್ ಬಿಡ್ತೀನಿ. ನಮ್ ಮನೆ ಮಾನ ಮರ್ಯಾದೆ ಬೇಡ. ನೀ ಕೇಳಿದ್ ಕೊಟ್ಟೆನು, ನಮ್ ಮಾನ ಕಾಪಾಡುತ್ತಾಯಿ. ಕದ್ ಮದ್ವೆ ಆಗ್ತೀನಿ, ಬಗ್ ಡೋರ್ ಬಾರ್ಸು ಅಂತ ಚೆನ್ನಾಗೈತಿ ನಿಮ್ಮ ವ್ಯವಹಾರ. ನಿನ್ನಂತ ಅತ್ತೆ, ಮಲ್ಲಿ ಅಂತ ಸೊಸೆ, ಬರ್ನ್ ಅಂತ ಗಂಡ, ಜಾರ್ ಬೀಳೋ ಅಂತ ಜಂಗಮ್ರಿದ್ರೆ ಗರ್ತಿಯರ್ ಗತಿ ಗಂಗಮ್ಮನ್ ಪಾಲು. ಎಂತ ಕಾಲ ಬಂತಪ್ಪ, ಯಾರ್ ನಂಬೋದು ಈ ಕಾಲದಲ್ಲಿ? ಹೆಗ್ಡೆ ಅವ್ರ ಮನೆ ಗೌರವ ಹಾಳಾದ್ರೆ ಒಂದ್ ಗಳಿಗೆಯೂ ನಾನ್ ಜೀವಿಸ್ತಾ ಇರೋಲ್ಲ. ಇದೊಂದು ಉಪಕಾರ ಮಾಡುವ ನಿನಗೆ ಪುಣ್ಯ ಬರುತ್ತೆ. ಭದ್ರಮ್ಮ, ನಿನ್ನಂಗೆ ಹೆಂಗ್ಸು ಅಂತ ಬಾಯ್ ಬೀಗ ಹಾಕೊಂಡ್ರು ಹಾಳಾದ ಬೆಂಕಿನ ಮೊಡ್ಲಲ್ಲಿ ಹಾಕೊಂಡಿದ್ವಿ. ಹೆಣ್ಣಿಗೆ ಶಿವ ಕೊಟ್ಟಿರೋ ಸಾಪ ಸುಮ್ಮನೆ ಇರೋಕ್ಕಿಲ್ಲ, ಗುಟ್ಟು ಉಳಿಯಕ್ಕಿಲ್ಲ, ಅನ್ಯಾಯ ಯಾವ ಕಾಲಕ್ಕೂ ತಲೆ ಎತ್ತೋಕ್ಕಿಲ್ಲ. ಗಿರ್ಜವ ಗಿರ್ಜವ, ಎಲ್ಲ ಅವನು ಎಲ್ಲ ಹಬ್ಬದ ಬಳಿಕ ಇಬ್ರು ಸೇರಿ ಎಷ್ಟರಲ್ಲೇ ಮುಗಿಸ್ಬಿದಿನ? ಯಾವ ದಿಟ ಯಾವ ಕತೆ ಒಂದು ಗೊತ್ತಾಗದಂಗೆ ಮಂಗರಮಾಯ ಮಾಡ್ತಿದ್ದೀರಾ ಅತ್ತೆಮ್ಮ? ಅರ್ಚಿ ರಂಪ ಮಾಡಿ ಮನೆ ಮಲ್ಲಿ ಅಲ್ಲ ಮೋಹಿನಿ, ಗುಡಿ ಹೋಗಂದು ಅತ್ತೆಮ್ಮ. ನೀವೇ ಗುಡಿಗೆ ಹೋಗ್ಬಾ ಅಂತ ಅಪ್ಪಣೆ ಕೊಟ್ರಿ. ಜಂಗಮರ ವಿಷಯ, ಆ ಕೆಲಸದ ವಿಷಯ ಮಲ್ಲಿಕಾರ್ಜುನ ಅವನಿಗೂ ನಂಗೆ ಗೊತ್ತಿಲ್ಲ. ಅವನಿಗೆಲ್ಲ ನಿದ್ದೆ ಜಂಪು. ಶಿವರಾತ್ರಿ ಜಾಗರಣೆ ಮಾಡದಿದ್ದ ತಪ್ಪಿಗೆ ಶಿವ ಇಂಥ ಶಿಕ್ಷೆ ಕೊಡಬಾರ್ದು. ಮಲ್ಲಿ, ಇನ್ನ ಗುಡಿ ಕಳಿಸ್ಬಿಟ್ಟು ಅವ್ವ ಬರ್ಕೆ ಹೊಡೆದವಳೆ. ಶಿವ ಶಿವ, ದಯವಿಟ್ಟು ಅತ್ತೆಯವ್ರು ಹಾಗೆಲ್ಲ ಅನ್ಬೇಡಿ. ಅವ್ರು ಹೇಳೋದ್ ನೋಡಿದ್ರೆ ನಮ್ಗೆ ಅರಿವಾಗದಾಗ ಏನೋ ನಡೆದಿರ್ಬೇಕು. ಲೋ ಬರ್ಮಾ, ನಿನ್ನ ಆಣೆಗೂ ನನ್ನ ಸುಳ್ಳೇ ತಿಲ್ಲ ಕಣೋ. ಮಲ್ಲಿನೂ ಜಂಗಮೈನೋ? ಇಗೋ ನಿನ್ನ ಹತ್ರ ಹೆಂಗೋ ಹೇಳಿ ಮಾತ್ನ. ಹೇಳ್ತಾಳೆ ಇದೆಯಾ ಹೆಂಗ್ ಹೇಳೋದು ಅಂತ ಎಲ್ಲ ಹೇಳ್ಬಿಡು. ಸಾಕ್ಷಿ ಗಿರ್ಜವನು ಅವಳೆ ವಿಷಯ ಗಿರಿಜವಳೆ ಗಿರಿಜವಳೆ ಅಂದ್ರೆ ಹಂಗೆ ಅರ್ಥ ಆಗುತ್ತೆ. ಉಗ್ರಾಣದ ಮನೆಯಾಗೆ ಜಂಗಮೈನು ಮಲ್ಲಿನೂ ಜೊತೆಯಾಗಿದ್ದು ನೋಡ್ದೆ. ಅಲ್ಲ ಕಣವ, ನಾನು ಮಲ್ಲಿನೂ ಜೊತೆಯಾಗಂದಿದ್ದು ನೀನೇ ಕಣ್ಣಾರ ಕಂಡೆ. ಅದನ್ನು ಈ ಕಣ್ಣಾರ ಕಂಡೆ ನಿದ್ದೆ ಗೆಟ್ಬಿಟ್ಟೆ ನೋಡು, ಬುದ್ಧಿನ ಗೆಟ್ಟೋಯ್ತು. ಹೋಗೋದು ಮಲ್ಲಿಕ. ನಾನು ಮಾಡದ ಕಾರ್ಯವು ಮಲ್ಲಿಕಾರ್ಜುನ ಮಾಡಿದನು. ಭಕ್ತರಿಗಾಗಿ ನಂಜು ನಂಜಿದ್ದೀನಿ. ಈ ಪಾಮರಳಿಗಾಗಿ ನನ್ನ ಅತ್ತೆಯ ಆಳುತಿಯನ್ನು ನೀನೇ ಶಿರಸಾವಯ್ಯ ಕಾಡು ಬೀಸಿದೆಯ ಕರುಣಾಲಯ. ನೀನೇ ಸಾಕ್ಷಾತ್ತಾಗಿ ಬಂದು ಈ ಮನೆಯನ್ನು ಪವಿತ್ರಗೊಳಿಸಿದೆಯ ತಂದೆ. ನನ್ನ ಕೃತಜ್ಞತೆಯನ್ನು ಹೇಗೆ ಅರ್ಪಿಸಲಿ? ನನ್ನ ಸರ್ವಸ್ವವೂ ನಿನಗೆ ಅರ್ಪಿಸಬೇಕು. ನನ್ನ ಸರ್ವಸ್ವವೂ ನಿನಗೆ ಅರ್ಪಿಸಬೇಕು.
ಸ್ವಾಮಿ, ನೀವು ನನ್ನನ್ನು ಪ್ರೀತಿಸುತ್ತಿರುವುದು ನಿಜವೇ? ಏನ್ ಹೀಗೆ ಕೇಳ್ತಾ ಇದೀಯ ಮಾನ? ನಿನ್ನ ತಪಸ್ಸಿನಲ್ಲಿಯೇ ನನ್ನ ಜೀವಿತದ ಅನಂತ ಕಾಲವನ್ನು ಕಳೆಯುವ ವಜ್ರ ಸಂಕಲ್ಪ ನಂತ ಇದನ್ನು ನಾನು ನಂಬುವಂತೆ ನೀವು ನಡೆದುಕೊಂಡಿಲ್ಲವೆಂದು ನಾನು ಸಮರ್ಥಿಸಬಲ್ಲೆ. ಮಾಲ, ಸೊಂದ ಹೆಣ್ಣಿನ ಸ್ವಭಾವ ಸಹಜ ಗುಣವೆಂದು ನಿನ್ನನ್ನು ಮನ್ನಿಸುತ್ತಿದ್ದೇನೆ. ಆದರೆ ನೀನು ನನ್ನ ಆತ್ಮಾಭಿಮಾನಕ್ಕೆ ಕುಂದು ಬರುವ ಚುಚ್ಚು ನುಡಿಗಳನ್ನು ಆಡಿದರೆ ನನ್ನ ತಾಳ್ಮೆಯಿಂದಲೂ ಈ ವೇಮನ ಮನನೊಂದರೆ ಪ್ರಳಯವೇ ಆದೀತು. ಹಾ, ಪೂರ್ವ ಪೀಠಿಗಳಿದೆ, ನಿನಗೇನು ಬೇಕೋ ತಿಳಿಸು. ನಾನು ಕೇಳಿದ್ದನ್ನು ತಂದುಕೊಡುವೀರಾ? ಸಾರಿ ಸಾರಿ ಹೇಳುತ್ತೇನೆ. ಹರಿಹರ ಬ್ರಹ್ಮಾದಿಗಳು ಬಂದರೂ ನಾನು ಕೊಟ್ಟ ಮಾತಿಗೆ ಪ್ರತಿಯಾಡುವನಲ್ಲ. ಇದು ವೇಮನನ ವಚನ. ನಾನು ಬಯಸುವುದು ನಿಮ್ಮ ಅತ್ತಿಗೆ ಧರಿಸಿರುವ ಮೂಗುತಿಯನ್ನು ಮಾತ್ರ. ನಮ್ಮತ್ತಿಗೆ ಮೂಗುತಿಯೇ? ಮಾಳ, ನಿನಗೇನಾದರೂ ಮತಿ ಕಟ್ಟಿದೆಯಾ? ಇಲ್ಲ ಮಾಳ, ಇಲ್ಲ, ಸಾಧ್ಯವಿಲ್ಲ. ನಾನು ನೀ ಕಟ್ಟಿಸಿಕೊಡ. ನಾನು ಎಂದಾದ್ರೂ ತಮ್ಮನ್ನ ನನಗಾಗಿ ಒಂದು ಹೂ ಮೊಗ್ಗಾದ್ರೂ ತಂದುಕೊಡಿ ಎಂದು ಕೇಳಿದ್ದು ನೆನಪಿದೆಯೇ? ಹೌದು, ನಿನಗೆಂದೂ ಏನನ್ನೂ ನಿನಗಾಗಿ ಬೇಡಿಲ್ಲ. ಆದರೆ ನೀನು ಬೇಡಿದ್ದನ್ನು ತಂದುಕೊಡುವುದು ನನ್ನ ಧರ್ಮ. ಈಗ ನಿನಗೆ ನನ್ನ ಅತ್ತಿಗೆ ಮೂಗುತಿಯೇ ಬೇಕೆಂಬ ಹಟ್ಟಬೇಕೆ ಮಾಲ? ಹೆಚ್ಚು ಮಾತು ಏಕೆ? ನಾನು ಅದನ್ನೇ ಬಯಸಿದೆ. ನೀವು ತಂದುಕೊಟ್ರೆ ಈ ದಾಸಿಯ ಭಾಗ್ಯ, ಇಲ್ಲವಾದ್ರೆ ಧನಿಯ ಚಿತ್ತ. ನನ್ನ ಒಲಿವಿನ ದೇವಿ, ನೀನು ಇಷ್ಟು ಆಸೆಯಿಂದ ಬೇಡಿದ್ದನ್ನು ನೀಡದಿದ್ದ ಮೇಲೆ ನನ್ನ ಪ್ರೇಮಕ್ಕೆ ಅರ್ಥವಿಲ್ಲ. ಇದು ಈಗಲೇ ನಿಜವಾಗಿ ವೇಮನ ಆಡಿ ತಪ್ಪವನ್ನಲ್ಲ, ಓಡಿ ಸಿಕ್ಕವ. ಸೇರಿದ್ರೆ ಕೈ ಸೇರೋಕ್ಮಿತ. ನೀನ್ ಯಾವಗಳಿಗೆ ಮನೆ ಕಾಲಿಟ್ಟಿಯೋ ತುಂಬದ ಬಾವಿ ಪಾತಾಳ ಕಿಳಿದೋಯ್ತು. ಎಣ್ಣೆ ಮಜ್ಜಲಿಕ್ಕೆ ಏಳೆಂಡೆ ನೀರ್ ತುಂಬುತ್ತಂದ್ರೆ ನೀನಿನ್ನು ಏಳು ತುಂಬು ಕೂಡ ತುಂಬಿಲ್ಲ. ಮೂರು ಗಂಟೆ ತುಂಬಾಯ್ತು. ನೀವಿನ್ನು ಸಮಯಕ್ಕೆ ಬರೋ ಹೊತ್ತಿಗೆ ಎಲ್ಲ ತುಂಬಿಸ್ಬಿಟ್ಟು ಒಳ್ಳೆ ಕೊಟ್ಟ ನಾನು ತುಂಬಿಸ್ಕೊಂಡೆ. ಮಲೆ, ಯಾಕೆ ಮಾತಾಡಕ್ಕಿಲ್ಲ? ಗರಾಗಿರ ಬಡ್ದೈತೆ ಹಂಗೆ. ನಿನಗೆ ಮರ್ಕೊಂಬಿಟ್ರೆ ನನ್ನ ತಾವ್ ಮಾತಾಡೋರು ಯಾರೇ ಮಲ್ಲಿ? ಜೀವಕ್ಕೆ ಚೆನ್ನಾಗಿಲ್ವಾ? ಹಸಿ ಶುಂಠಿನೋ ಈರುಳ್ಳಿನೋ ಅರ್ದ್ಬಿಟ್ಟು ನೆಚ್ಚಿ ಪಟ್ಟಾಕ. ಅವಳಿಗೇನು ಆಗಿಲ್ಲ, ಸುಮ್ನೆ ಎಲ್ಲ ನಾಟಕ. ಲೇ ಬಿತ್ರ ಮಲ್ಲಿ, ಎಲ್ ಮಡಗಿದ್ದೆ ಈ ಕಂಗತ್ರಿ? ಕಾಲ್ ಚಾಚ್ಕೊಂಡು ಹಾಯಾಗ ಮಲ್ಕೊಂಡ್ರೆ ಇಲ್ಲಿ ಯಾರಾದ್ರೆ ಬೇಕಾಗತ್ತೆ? ಅತ್ತಮ್ಮ ಕ್ಷಮಿಸಿ, ಎಲ್ಲಾರ್ದಷ್ಟು ಮೈನೋ. ಮೈನೋವಾ? ಹೌದು ಕಣವ್ವ, ಇವಳು ಮೈ ಕಾದ ಕಾವಲು ಹೆಂಗೈತಿ? ನನ್ನ ಕೈಯೇ ಬೆಂದೋಸ ಆಗ್ಬಿಡ್ತು. ಜ್ವರಗೀರು ಬಂದೈತು ಏನು? ಹೋಗಿ ಪಂಡಿತ ಕರ್ಕೊಂಬರ್ಲ. ಮೈ ಬಗ್ಗೆ ಕೆಲಸ ಮಾಡ್ರೆ ಜರಾಗಿರ ಯಾಕೆ ಬರ್ತೈತೆ? ಮೈಗಂಡಿ ನಂಡಿಯಂಗ್ ನಿರಂತಾವಳೆ. ಇಲ್ಲ ಮಂಕೆ, ಎಲ್ಲಾಗ್ತೀಯ ನೋಡ್ದೇನಾ? ನಿನ್ನ ಮಲ್ಲಿ ಎಂತ ಕಂಡಿ ಅಂತ ಗೊತ್ತಾಯ್ತಾ? ಅವ್ವಾ ಅವ್ವಾ,
ಅವಳನ್ನು ಬೈಬೇಡವ, ಅವಳನ್ನು ಬೈದ್ರೆ ನಂಗೆ ಹೆಂಗಂಗು ಆಗ್ತೈತಿ. ಅವಳು ನಿಜವಾಗಿ ಒಳ್ಳೆಯವಳು, ಇದೆಲ್ಲ ಜಂಗಬರ ಮೈಮಿ. ನಡಿಯ ಮುಂಕೆ ಅನುಸರಿಸಿ ಗುರುದೇವ, ದಯಮಾಡಿ ನೋಡ್ದೇನೋ ಬರ್ಮ ಅವಳವತಾರನ ಜ್ವರ ಬಂತು ಅಂದ್ರೆ ಅವಳಿಗೆ ಎಷ್ಟೇ ನೋಡ್ದ್ಯಾ ಮದ್ದು ನೋಡ್ಬೇಕಣವ. ನಮ್ ಜಂಗಮೈನ ಮಹಿಮೆನೆ ಮಹಿಮೆ, ಮಹಿಮೆನೆ ಮಹಿಮೆ, ಎಲ್ಲ ಮಹಿಮೆನೆ ಆಗೋಗೈತೆ ಬಿಡು. ಹುಚ್ಚೆಲ್ಲ ಬೆಪ್ಪಲ್ಲ ಶಿವಲೀಲೆ ಅಂತ ನಿನ್ನಂತ ಅಳಿಲನ್ ಕಟ್ಕೊಂಡು ಅವಳು ಲೀಲೆ ಆಡ್ತಾವಳೆ. ಲೀಲೆ ಲೀಲೆ ಅಂದ್ರೆ ಏನವ? ಅದೊಂಥರ ಕಾಯಿಲೆ, ನಿನಗೆ ಗೊತ್ತಿಲ್ಲ. ನನ್ನ ಮಲ್ಲಿ ಕಾಯಿಲೆ ಬಂದೈತಾ? ಕಾಯಿಲೆ ಬಂದೈತಾವ? ವಾ, ನನ್ನ ಮಲ್ಲಿ ಚೆನ್ನಾಗಿ ನೋಡ್ಕೋ. ನನ್ ಗೊತ್ತಾಯ್ತು, ಹೊಲಕ್ಕೆ ಹೋಯ್ತೀನಿ ಆರಂಭಕ್ಕೆ. ನಾನ್ ನೋಡ್ಕೊತೀನಿ, ನೀನ್ ಹೋಗ. ಚೆನ್ನಾಗಿ ನೋಡ್ಕೊತೀಯವ್ವ, ತೂಕನ್ ಹೋಗ. ನನಗೂ ಓಸಿ ಮಲ್ಲಿ ಬಂದ್ ಕಾಯಿಲೆ ಬರಂಗ್ ಮಾಡ್ತೀರಾ? ಅಯ್ಯ, ಮಲ್ಲಮ್ಮನ ಕಾಯಿಲೆ ಎಲ್ಲರಿಗೂ ಬಾರದಪ್ಪ. ಹಂಗಾದ್ರೆ ಬಾರಿ ಕಾಯಿಲೆ ಅನ್ನಿ. ಹೌದು, ಒಂದು ಬಗೆಯ ಹುಚ್ಚು. ಹುಚ್ಚು? ನಮ್ಮಲ್ಲಿ ಹುಚ್ಚ? ಸರಿ ಆಯ್ತು, ನಮ್ಮಮ್ಮ ಹೇಳ್ತಾಳೆ ನಂಗೆ ಇಲ್ಲು ಅಂತ, ನೀವ್ ಹೇಳ್ತೀರಾ ಮಲ್ಲಿ ಹುಚ್ಚು ಅಂತ. ಬರಮಣ್ಣ, ಕಾಲಹರಣ ಮಾಡದೆ ಕಾಯಕ ಮಾಡು. ತಪ್ಪಾಯ್ತು ತಪ್ಪಾಯ್ತು. ನೀವು ಚೆನ್ನಾಗಿ ಉಂಡು ಸಂತೋಷ ನನ್ನ ಅರಸಿ ಬುದ್ಧಿ. ಮಲ್ಲಮ್ಮ, ಅನ್ಯರಿಗೆ ಅಂಜದಿರು, ಅಂಜಿ ಹಿಂಜರಿಯದಿರು, ಜಂಗಮರ ಜರೆಯುವರ ಸಂಘವನ್ನು ಮಾಡದೆ. ಗುರುವೆ, ನನ್ನನ್ನು ಸುಡುತ್ತಿದ್ದ ಜ್ವರ ನಿನ್ನನ್ನು ಕಂಡೊಡನೆ ಮಾಯವಾಯ್ತಲ್ಲ, ಇದರ ಬಗೆ ಎಂತ? ನಿನ್ನ ತಾಪವನೀಗಲು ಶಿವ ನನ್ನನ್ನು ಬೆಳಗಿದೆ. ಮಹಾಪ್ರಸಾದ. ಗುರುವೆ, ಸಾವಧಾನವಾಗಿ ಆರೋಗಿಸಿ. ಇನ್ನೂ ಸ್ವಲ್ಪ ಉಣಬಡಿಸವ್ವ. ಗುರುಗಳೇ, ಈ ಬೂದಿಯನ್ನು ಬಡಿಸಲೇ? ಅದನ್ನೇ ಬಡಿಸವ್ವ. ಮಲ್ಲಮ್ಮ, ಕಾಮಾಲ ಕಣ್ಣಿಗೆ ಕಾಣುವುದೆಲ್ಲವೂ ಹಳದಿ. ಕಣ್ಣು ಚೆನ್ನಿರಬೇಕು, ನೋಟ ನಿರ್ಮಲವಿರಬೇಕು. ಅಂತಾದರೆ ಸೃಷ್ಟಿಯಲ್ಲಿ ಎಲ್ಲವೂ ಅಮೃತಮಯವಾಗಬಲ್ಲದು. ಜಗದ ಕಲ್ಯಾಣವ ಬಯಸಿ ವಿಷ ಉಂಡನ ನಂಜುಣ? ಸರಿಯಾಗಿಲ್ಲ, ಸರಿಯಾಗಿಲ್ಲ. ಯಾಕೆ, ಏನಾಯ್ತು? ನನಗೇನೂ ಆಗಿಲ್ಲ. ನನಗೆ ಬೇಕಾಗಿರೋದು ಮನಃಶಾಂತಿ. ಹೌದು, ಅತ್ತಿಗೆ, ನನ್ನ ತಾಯಿಗೂ ಗೊತ್ತಾಗದ ನನ್ನ ಮನಸ್ಸಿನ ತೊಯ್ದಾಟ ನಿಮಗೆ ಗೊತ್ತಾಯ್ತಲ್ಲ. ಹೇಳಿ ಅತ್ತಿಗೆ, ನನ್ನ ಮಧ್ಯೆ ಅಂತ. ಸುಲಭ, ಮನಸ್ಸನ್ನು ಹೋದ ಹಾಗೆ ಹರಿಯ ಬಿಡದೆ ಎದುರಾಯ್ತು. ನಾನಂತ ಮಹತ್ವರಲ್ಲ, ಕೇವಲ ಪುತ್ರನ. ಊಟ ಮಾಡಿವೆ ಮಣ್ಣ, ದೇಹನ ದಂಡಿಸಬಾರದು. ಅತ್ತಿಗೆ, ನಿಮ್ಮಿಂದಲೇ ನನಗೆ ಮನಃಶಾಂತಿ ಸಿಗಬೇಕು. ನೀವೇ ನನಗೆ ಕತ್ತಲಲ್ಲಿ ವಿಹಾರಗಳ ಯೋಚನೆ. ಮಗುವಿನಂತೆ ಚೆಂಡು ಹಿಡಿಯಬಾರದು. ಏನಾಗಬೇಕು ವೇಮಣ್ಣ? ಅತ್ತಿಗೆ, ಅತ್ತಿಗೆ, ನಾನು ಬಯಸಿದ್ದನ್ನು ನೀವು. ಏನು? ಹೌದು, ನನ್ನ ಬಯಕೆ ನಿಮ್ಮಿಂದಲೇ ಈಡೇರಬೇಕು. ಶಿವಶಿವ, ನನ್ನದೆಂಬುದು ನನ್ನಲ್ಲಿ ಏನೂ ಇಲ್ಲವಪ್ಪ, ಎಲ್ಲವೂ ಶಿವನಿಗೆ ಅರ್ಪಿತ. ನಾನೇನಾದರೂ ನಿಮ್ಮನ್ನು ಕಾಡಿ ಬೇಡಿಸುತ್ತೇನೆಂಬ ಭಯದಿಂದ ಆ ಶಿವನನ್ನೇ ಬೇಡುವೆನ್ನುತ್ತೀರಾ? ಸರಿ, ನಾನಿಗೆ ಬರ್ತೇನೆ. ನಿಮಗೇನು ಬೇಕೋ ಬೇಕು, ಶಿವರಾತ್ರಿಯನ್ನು ಕೊಡುತ್ತೇನೆ. ಇದು ಸತ್ಯವೇ? ಶಿವನಾಣೆಗೂ ಸತ್ಯ. ಮೊದಲು ಊಟ ಮಾಡಿ. ಅತ್ತಿಗೆ, ಶಿವನ ಮೇಲೆ ಆನೆ ಇಟ್ಟಿದ್ದೀರಾ, ಮರಿಬೇಡಿ.
ಸಾವಧಾನವಾಗಿ ಊಟ ಮಾಡಿ. ನೀವು ತಕ್ಷಣ ಆ ಮೂಗುತಿ ನನಗೆ ತಕ್ಕೊಡಿ. ಮೂಗುತಿ ವೇಮಣ್ಣ, ಇದು ಹುಡುಗಾಟವಲ್ಲವಷ್ಟೇ? ಇಲ್ಲ, ನಿಮ್ಮಣಿಗೂ ಅಲ್ಲ, ನನ್ನವಳು ನಿಮ್ಮ ಮೂಗುತಿಯನ್ನು ತನ್ನ ಪ್ರಾಣ ಪದಕವನ್ನಾಗಿ ತಿಳಿದು ಅದನ್ನು ತಂದುಕೊಟ್ಟರೇನೆ ಬದುಕುವುದಾಗಿ ಹೇಳಿದ್ದಾಳೆ. ಅವಳಿಗಾಗಿ ನಾನು ನಿರ್ಲಜ್ಜೆಯಿಂದ ಬೇಡುತ್ತಿದ್ದೇನೆ. ಮತ್ತೊಮ್ಮೆ ಹೇಳುತ್ತೇನೆ ವೇಮಣ್ಣ, ಈ ಮೂಗುತಿಯ ಅಪೇಕ್ಷೆಯೂ ಒಳ್ಳೆಯದಲ್ಲ. ಹಾಗಾದರೆ ನೀವು ಶಿವನಾನೆ ಇಟ್ಟಿದ್ದು ಸಟಿಗೆ? ಇಲ್ಲ ವೇಮಣ್ಣ, ಆದರೆ ಇದನ್ನು ಧರಿಸುವವರು ಏನು? ಶಿವಾರ್ಪಣೆ. ಇದನ್ನು ಧರಿಸಿದವರ ಏನಾಗುತ್ತೆ? ಶಿವನಿಚ್ಛೆ ಇದ್ದಂತಾಗುತ್ತೆ. ಸರಿ, ಹಾಗಾದರೆ ಶಿವ ಒಳ್ಳೆಯದನ್ನು ಮಾಡುತ್ತಾನೆ. ನಾನಿನ್ನು ಬರುತ್ತೇನೆ. ಇತ್ತಿಗೆ ಶಿವ ನಿಮಗೆ ಸಾಷ್ಟಾಗ ಬಂದಿದೆ, ನಿಮಗೆ ಸಾಷ್ಟಾಗ ಬಂದಿದೆ. ಮಲ್ಲಿಕಾರ್ಜುನ, ಶರಣ ಶಿವ ಶರಣರಿಗೆ ಶರಣ. ವೇಮಣ್ಣ, ಅದೇನನ್ನು ಹುಡುಕುತ್ತಿದ್ದೆ? ಒಂದು ಅಮೂಲ್ಯವಾದ ವಸ್ತು ಕಳೆದು ಹೋಗಿದೆ. ಅಮೂಲ್ಯವಾದ ವಸ್ತುವೆ? ಅಮೂಲ್ಯವಾದ ವಸ್ತುವಾಗಿದ್ದರೆ ಎಲ್ಲಿದ್ರೂ ಕಾಣಬೇಕು. ನಾನು ಸಹಾಯ ಮಾಡುತ್ತೇನೆ. ಅದನ್ನ ದೃಷ್ಟಿಯಲ್ಲಿ ಅಲ್ಪವಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ಅದು ಬಹಳ ದೊಡ್ಡದು. ಅದೇನದು? ಒಂದು ಮೂಗುತಿ. ಮೂಗುತಿ? ಅಯ್ಯಯ್ಯೋ ಪಾಪುವೆ, ಕಾಮಿನಿ ಕಾಂಚನ ಕಾತರಿಸಿದ್ರೆ ಕೈಗೆ ನಿಲುಕುವುದಿಲ್ಲ, ಕೈಗೆ ನಿಲುಕುವುದಿಲ್ಲ. ಸಿಕ್ಕಿತು. ಕಾಮಿನಿ ಕಾಂಚನ ಕಾತರಿಸಿದರೆ ಕೈಗೆ ನಿಲುಕುವುದಿಲ್ಲದೆ. ಗುರುದೇವ, ನಿಮ್ಮ ವಚನಾಮೃತವನ್ನೇ ಸವಿಯುತ್ತೇನೆ. ಸವಿ ಸವಿ. ನಿಮ್ಮ ಉಪಕಾರಕ್ಕೆ ಧನ್ಯವಾದಗಳು. ನಾನಿನ್ನು ಬರುತ್ತೇನೆ. ಶರಣ ಶರಣ. ಬನ್ನಿ ಬಾವಯ್ಯ. ಮಂಜು ಮಾಲಂತರಿ. ಪಾಪ ಅಕ್ಕನಿಗೆ ಭಾವನೆಯ ಧ್ಯಾನ, ಭಾವನೆಗೆ ಅಕ್ಕನಿಗೆ ಧ್ಯಾನ. ಅಲ್ಲ, ಅಕ್ಕನ ಮೇಲೆ ಭಾವನ ಪ್ರಾಣ, ಭಾವನ ಮೇಲೆ ಅಕ್ಕನ ಪ್ರಾಣ. ಕರೆಯೋಣ ಸ್ವಾಮಿ. ಕರೆಯಲೇಬೇಕಾಗಿಲ್ಲ, ನೆನದವರ ಮನದಲ್ಲೇ. ನನ್ನ ಸ್ವಾಮಿ, ಬಹಳ ಸಂತೋಷವಾಗಿದ್ದೀರಲ್ಲ. ಸಂತೋಷವಲ್ಲ ಇದು ಮಾಲ, ನಿನ್ನನ್ನು ನಿರಾಶೆ ಮಾಡಬೇಕಾದ ಸಂದರ್ಭದಲ್ಲಿ. ನೀವೇ ಬಂದ ಮೇಲೆ ನನಗೆ ನಿರಾಶೆ ಎಲ್ಲಿ? ಅದು ನೀನು ಬಯಸಿದ್ದು ನನ್ನನ್ನಲ್ಲವಲ್ಲ? ಚಿಂತಾಮಣಿಯೇ ಕೈಯಲ್ಲಿರುವಾಗ ಚಿಂತೆ ನನಗೇಕೆ? ಮಾಲ, ನೀನು ನನಗೋಸ್ಕರ ಎಷ್ಟು ಕಾತರಿಸ್ತೀಯೋ ಏನು. ಕಣ್ಣೀರಿನಲ್ಲಿ ಕರಗಿದ ಕಾಡಿಗೆ ನಿನ್ನ ಅಂದಕ್ಕೆ ಕುಂದು ತರಲೆತ್ತಿಸಿದೆ. ನಿಮ್ಗೆ ಸೌಂದರ್ಯ ಆರಾಧನೆಗೆ ನಾನು ಕೋರಿದ ಆಭರಣ ಮುಖ್ಯವಲ್ಲವೇ? ಹೌದು, ನಿನಗೋಸ್ಕರ ಬಹಳ ಕಷ್ಟಪಟ್ಟು ತರುತ್ತಿದ್ದೆ. ಏನಾಯ್ತು ಬೇಕು ಹೇಳಿ. ಆ ಮಹಾಸಾಧ್ವಿ ಒಡವೆ ನಿನಗೆ ಸಲ್ಲದ್ದೆಂದು ಈ ಭೂಮಿ ತಾಯಿ ಕಸಿದುಕೊಂಡು. ಇದೊಂದು ಸುಳ್ಳು ನೆಪ. ನಿಮ್ಮ ಅತ್ತಿಗೆಯು ನನ್ನಂತೆಯೇ ಸಾಮಾನ್ಯಳು. ಅವಳಿಗೆ ಬರಬೇಕು ತನ್ನ ಮೂಗುತಿಯನ್ನು ಇನ್ನೊಬ್ಬರಿಗೆ ಕೊಡುವ ತ್ಯಾಗ ಬುದ್ಧಿ. ಮುಚ್ಚು ಬಾಯ. ಯಾವುದೋ ಅಲ್ಪ ವಿಷಯಕ್ಕಾಗಿ ನನ್ನ ಅತ್ತಿಗೆಯನ್ನು ಸಾಮಾನ್ಯ ಹೆಣ್ಣಿನ ಕೂಟಕ್ಕೆ ಸೇರಿಸಬೇಡ. ಹಾಗಾದ್ರೆ ಆ ನಿಮ್ಮ ಆದರ್ಶ ಅತ್ತಿಗೆ ಮೂಗುತಿಯಲ್ಲಿ? ಅದನ್ನು ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಆ ಅಮೂಲ್ಯ ಮೂಗುತಿ ಕತ್ತಲಲ್ಲಿ ಕಳೆದು ಹೋಯಿತು. ಕಳೆದು ಹೋಯ್ತಿ? ಹೌದು ಮಾಲ, ಅದನ್ನು ನಿನಗೆ ತಿಳಿಸಲೆಂದೇ ಬಂದೆ. ಆದರೆ ಬರಿಕೈಯಲ್ಲಿ ಬಂದವರಿಗೆ ಇಲ್ಲಿ ಪುರಸ್ಕಾರವಿಲ್ಲವಲ್ಲ. ಸುಳ್ಳು, ನಾನಿದನ್ನು ನಂಬೋದಿಲ್ಲ. ನನ್ನ ಸ್ವಾಮಿ ಸುಳ್ಳಾಡುವುದಿಲ್ಲ. ನನ್ನ ಸ್ವಾಮಿಯ ಕೀರ್ತಿಗೆ ಕಳಂಕ ತರುವಂತೆ ಮಾತನಾಡುವ ತಾವು ಯಾರು? ದಯ ಮಾಡಿಸಬಹುದು ಸ್ವಾಮಿ. ನಾನು ನಿಮ್ಮ ಸನಿಹಕ್ಕಾಗಿ ಕಾತರಿಸಿದೆ, ಸರಸಕ್ಕಾಗಿ ವಿರಸ ನಡೆಸಿದೆ. ಹಾಗಾದರೆ ನಿನಗೆ ಮೂಗುತಿ ಬೇಡವಷ್ಟೇ? ತಮ್ಮ ಚಿತ್ತವಿದ್ದಂತೆ ಆಗಲಿ. ಮಾಲ, ಈಗ ನಿನ್ನನ್ನು ಒಪ್ಪಿದೆ. ನಿನಗೆ ನನ್ನ ಮೇಲೆ ಅದೆಷ್ಟು ವಿಶ್ವಾಸ. ನೀನು ಕೇವಲ ಹೀನ ಕಾಮನೆಗಳ ಕಾಮಿನಿಯಲ್ಲ, ದೇಹವನ್ನು ವಿಕ್ರಯಿಸಿಕೊಳ್ಳುವ ವಿಲಾಸಿನಿಯಲ್ಲ, ಪವಿತ್ರ ಪ್ರೇಮದ ಪ್ರತಿಮೂರ್ತಿ. ಇದು ನಿನ್ನ ಪವಿತ್ರ ಪ್ರೇಮಕ್ಕೆ ಚಿರಸ್ಮರಣೀಯವಾದ ಕಾಣಿಕೆ. ಇದನ್ನು ಧರಿಸಿದವರು ಪರಮ ಸುಂದರಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಹಾ ತಾಳು, ಈ ತಕ್ಷಣವೇ ಈ ನಿನ್ನ ಉನ್ಮತ್ತ ಪ್ರೇಮಿಯ ಕೋರಿಕೆಗಳನ್ನೆಲ್ಲ ಪೂರೈಸಿದೆಯಾ? ಅಪ್ಪಣೆಯಾದ್ರೆ ತಲೆಯಲ್ಲಿ ಹೊತ್ತು ನಡೆಯುತ್ತೇನೆ. ನನ್ನ ಸೌಂದರ್ಯ ದೇವಿಯನ್ನು ನಾನು ಕೋರಿ ಭಾವ ವಿಲಾಸಗಳಲ್ಲಿ, ಬಯಸಿದ ಭಾವಭಂಗಿಗಳಲ್ಲಿ, ಕಣ್ಣಿಗೆ ಹಬ್ಬವಾಗುವಂತೆ, ಹೃದಯ ದಾಹ ತೀರುವಂತೆ, ಯೌವನದ ಮಧುಕಲಶದಿಂದ
ಯೋಗ ತಾನೇ ತಂದಿದೆ ಈ ಯೋಗ ತಾನೇ ತಂದಿದೆ ಈ ಯೋಗ ಬಾಳಲಿ ತುಂಬಿದೆ ಮಧು ಕಲಶ ಬಾರದು ಇಂಥ ಪ್ರಸ ನಿಮಿಷ ಏತಕ್ಕೆ ನಿನಗೆ ಆವೇಗ ಕಾಣಿಕೆ ಕೋರಿದೆ ಅನುರಾಗ ತಾಳುವೆ ಏತಕ್ಕೆ ಅನುಮಾನ ನೀ ಹೂಡಿದೆ ಕೋಮಲ ಹೂಬಾಣ ಬಾಳಲಿ ತುಂಬಿದೆ ಮಧು ಕಲಶ ಬಾರದು ಇಂಥ ರಸ ನಿಮಿಷ ಬಹುಮಾನ ಓನಾರಿಯೇ ಕಾಲಿನ ಗೆಜ್ಜೆಯ ಕಲಿರಲ್ಲೆ ಆಡಿದೆ ನೀ ಸಖಿ ರಸಲೀಲೆ ಕಾಲಿನ ಗೆಜ್ಜೆಯ ಕಲಿರಲ್ಲೆ ಆಡಿದೆ ನೀ ಸಖಿ ರಸಲೀಲೆ ಬಾಳಲಿ ತುಂಬಿದೆ ಮಧು ಕಲಶ ಬಾರದು ಇಂಥ ನಿಮಿಷ ಶರಣರಿಗೂ ಕೂಡ ಸಬೇಕೆ ಸಂಘ ಸೌಖ್ಯ ಸಿಗಲು ಸಾಧ್ಯ ಸಂಘ ಸೌಖ್ಯವೇ ಹೌದು ಓಹೋ ಸಂಘ ಸೌಖ್ಯ ನಿನ್ನಂಥ ಬಂಗಾರದ ಬಂಬಿಯೊಡನೆ ಒಡನಾಟ ಒಡನಾಟ ಕಳಸು ಓಟ ಚೆಲ್ಲಾಟ ಮೂರ್ ಬಾರ ಮೇಲೆರಡು ಹೆಂಗ್ ಬಿತ್ತದ್ಯಾ ನಾನೇ ಗೆದ್ದೆ ಅನ್ಯಾಯ ಆಗ್ತೀಯವ್ವ ಮೂರ್ ಬಾರ ಹೆಂಗ್ ಬಿತ್ತು ಒಂದ್ ಕವಡೆ ಚಿಮ್ಬಿಟ್ಟೆ ನಾನ್ ನಿಂತಾವ ಸುಳ್ಳು ಹೇಳ್ತೀನ ನನ್ ಬಾಯೇ ಮುಚ್ಚಿಸ್ತೀಯ ನೀನ್ ಅತ್ತೆನ್ ಬಿಟ್ಟಿಯ ಭದ್ರವಾ ಭದ್ರವಾ ನೀವಿಬ್ರು ಕಣ್ ಮುಚ್ಕೊಂಡು ಹಿಂಗೆ ಮನೇಲಿ ಕುಂತರಿ ಹೊರಗೆ ಮನ್ಮರತ್ತಾದ್ರು ನಿಮಗೇನಾಗ್ಬೇಕು ಏನಾಯ್ತು ಸ್ವಾಮಿ ಅಂತದ್ದು ನಮ್ಮ ಅತ್ತಿಗೆ ಏನಾದ್ರು ಆಯ್ತಾ ಅಯ್ಯೋ ನಿಮ್ಮ ಅತ್ತೆ ಸಂಗತಿ ನಂಗೆ ಯಾಕೆ ಈ ದಿನ ನಾನ್ ನೋಡ್ಬಾರ್ದು ನೋಡ್ದೆ ನಿಮ್ ಅಂತಂದ್ ಗೌರವ ಬೂದಿ ಆದದ್ದು ನೀ ಕಣ್ಣಾರ ಕಂಡ ಕಣವ ಈ ಕಣ್ಣು ನಮ್ಲಾರ್ ನೋಟ ಕಣವ ಅದು ನೋಟ ಶಿವ ಶಿವ ಅವ್ರು ಚೆನ್ನಾಗವ್ರೆ ಮತ್ತೇನ್ ನಡೀತಿ ಹೇಳಿ ಸ್ವಾಮಿ ಭದ್ರವ ನೀವ್ ಯಾಕ್ ಮಲ್ಲಮ್ಮನ ಹಾಗ ಬಸ್ನಾಗ ಇಟ್ಕೊಂಡಿದ್ರಿ ಅನ್ನೋದು ನನ್ಗೆ ಈಗ ತಿಳಿತು ಮಲ್ಲಮ್ಮನ್ ಸಂಖಿನ ಅದೇನ್ ಕಿವಿಲಿರೋಂತದ್ದು ಗಟ್ಟಿಯಾಗಿ ಹೇಳಿ ಹಂಗಾದ್ರೆ ಅವಳು ದಾರಿ ತಪ್ಪಿ ಶಾನೆ ದಿನ ಆಗದೆ ಆದ್ರೆ ಈ ವಿಚಾರ ನಂಗೆ ಗೊತ್ತಿಲ್ಲ ಆದ್ರೆ ಇವತ್ತು ಜಂಗ್ಮೈನು ಮಲ್ಲಮ್ಮನು ಶಾನೆ ಶಾನೆ ಕೂತ್ಕೊಂಡು ಮಾತನಾಡ್ತಿದ್ದದ್ದ ಈ ಪಾಪಿ ಕಣ್ಣಾರೆ ಕಂಡೆ ನೀವೇನ್ ಕಂಡಿದ್ದ ಹೇಳಿ ಸ್ವಾಮಿ ಜಂಗ್ಮಯ್ಯ ಮಲ್ಲಮ್ಮನ ಪಕ್ಕದಲ್ಲಿ ಕುಂತ್ಕೊಂಡು ಕಿಸ್ತಿ ಅಂತ ನಗ್ತಾ ಅಂತಿದ್ದ ಇಂಥ ಸಂಘಸೌಚ್ಯವೆಲ್ಲ ಜಂಗಮ್ಮನಿಗೆ ಸಿಗೋದು ನೀನು ಬಂಗಾರದ ಬೊಂಬೆ ಅಂತ ನೋಡಿದ್ರ ಸ್ವಾಮಿ ಏನೋ ತಿಳಿದವಳು ಪತಿಯರತ್ತೆ ಯುವಭಕ್ತಳು ಜೋಗವ್ವ ಸಿದ್ದಮ್ಮ ಅಂತ ನೀವೆಲ್ಲ ಬಿಳ್ಕೊಟ್ಟಿದ್ರಿ ನೀವೇ ಹಿಂಗಂದೋದ ತಿಳಿಸುವ
ಎಲ್ಲಾದ್ರೂ ಅವರನ್ನು ಕಂಡ್ರೆ ದಯವಿಟ್ಟು ನಮ್ಮ ಮನೆ ಕಡೆ ದಯಮಾಡ್ಸೋಕೆ ಹೇಳ್ತೀರಿ? ಓಹೋ, ಇದಕ್ಕಿಂತ ಪುಣ್ಯ ಬೇಕೆ? ಈಗ ತಾನೇ ಹೊಲ್ದಾಗೆಲ್ಲ ನೋಡಿದ್ದೆ. ಹೊಲದಲ್ಲಿ? ಹೌದು, ನಮ್ಮ ಹೊಲದಲ್ಲಿ. ಹ್ಮ್, ನಿಮ್ ಹೊಲ್ತಾಗಿರೋ ಕುಂಟೆ ಪಕ್ಕ ಹೊಂಗೆ ನೆರಳಲ್ಲಿ ಬಂಗಾರದ ಗೊಂಬೆ, ಬಂಗಾರದ ಗೊಂಬೆ ತಂಗಿ ಸೌಖ್ಯ ಅಂತ. ಚಿಚಿ, ನಿಮ್ಮಂತವ್ರ ಬಾಯಲ್ಲಿ ಈ ಮಾತು? ನಾವೇನಾದ್ರೂ ಮಾತಾಡಿದ್ರೆ ಅನ್ಯಾಯ ಅಂತಾರೆ. ನೀವೇ ಕಣ್ಣಾರ ಕಂಡಿದ್ದನ್ನ ಈ ಮಳ್ಳಿ ತಲ ಕೆಳಗ್ ಮಾಡೋ ಚಾಲಕ್ ನೋಡಿ. ಇದೆಂಥ ಆಪತ್ತು ತಂದಿಪ್ಪ. ನೀನು ಊರಿಗೆ ಉಪದೇಶ ಮಾಡೋದೇನು, ವಿಭೂತಿ ಕೊಡೋದೇನು, ತೀರ್ಥ ಕೊಡೋದೇನು, ದಾನ ಧರ್ಮ ಮಾಡೋದೇನು? ಮಹಾಲಿಂಗದೇವ್ರೆ, ನನ್ನ ತಂದೆ ಆಗಿರೋ ನೀವೇ ನನ್ನ ತಪ್ಪಾಗಿ ತಿಳ್ಕೊಂಡ್ರ? ತಪ್ಪಾಗಿ ತಿಳ್ಕೊಳ್ಳಿಲ್ಲ, ಸರಿಯಾಗಿ ನೋಡೇ ಹೇಳ್ತಾ ಇದ್ದೀನಿ. ನಿಮ್ಮನೆ ವಿಚಾರ ನನಗ್ಯಾಕೆ ಬೇಕು ಅಂತ ಸುಮ್ಮನಿದ್ದೆ, ಆದ್ರೆ ನಿಜಕ್ಕೂ ನಿನ್ನಂತಹ ಮಾತಾಡ್ತೀನ ನಾನು ನೋಡ್ಲೇ ಇಲ್ಲ. ನಾನು ಏನ್ ಮಾಡ್ದೆ ಹೇಳಿ ಸ್ವಾಮಿ? ಹೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡ್ದಂಗೆ ಜಂಗಮ್ಮನ್ ಜೊತೆಯಲ್ಲಿ ಒಂದೇ ನೆರಳಲ್ಲಿ ಬಂಗಾರದ ಗೊಂಬೆ ಅಂತ ವಯ್ಯ ಅಂತಿರ್ಬೇಕಾದ್ರೆ. ಮಲ್ಲಿಕಾರ್ಜುನ, ಶೋಧನೆ ಮಾಡ್ತೀಯನಪ್ಪ, ಒಳ್ಳೆಯವ್ರ ಬಾಯಲ್ಲಿ ಸುಳ್ಳು ನುಡಿಸೋದು ನ್ಯಾಯವೇನಪ್ಪ? ನಾವಂತ ಕೆಟ್ಟವರು. ಅಚ್ಚಿಗೆಪ್ಪ, ಚಂಗಮ್ಮಯ್ಯನ ಜೊತೆ ಸತ್ವಾಡಿ ನೆಪ್ಪಿಗೆ ಮುಕ್ತಿನೂ ಕೊಡಿ ಬಂದ್ಯ ಮುಕ್ತಿನ? ತಪ್ಪು ತಪ್ಪು, ನೀವು ಆಡ್ತಿರೋದೆಲ್ಲ ಶುದ್ಧ ತಪ್ಪು. ಶಿವನಾಡಿಗೂ ನಾನು ಜಂಗಮ್ಮನ ಕಂಡಿಲ್ಲ, ಅವ್ರಿಗೆ ಮುಕ್ತಿನೂ ಕೊಟ್ಟಿಲ್ಲ. ಹಂಗಾದ್ರೆ ಮುಕ್ತಿ ಏನಾಯ್ತು? ಈ ಕಪಟ ನಾಟಕ ಆಡಿಸ್ತಿರೋ ಆ ಶಿವನಿಗೆ ಗೊತ್ತು. ಎಲ್ಲ ಕಪಟ ನಾಟಕನ? ನಾನು ಹೇಳಿದ್ದು ಕೇಳಿದ್ದು ನೋಡಿದ್ದು ಸುಳ್ಳ, ನಾ ನೋಡಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ಮೇಲೆ ನೀನ್ ಹೇಳೋದೆಲ್ಲ ಸುಳ್ಳೆ. ಅಲ್ಲಮ್ಮ, ನಿನ್ನ ಒಳ್ಳೆ ಅಭಿಪ್ರಾಯವೇ ಇತ್ತು, ಆದ್ರೆ ನಿನ್ನಂತ ಮಾಯಗಾರ ಇನ್ನು ಈ ಊರ್ನಾಗೆ ಇಲ್ಲ ಅನ್ಸ್ಬಿಟ್ಟೆ. ಜಂಗಮಯ್ಯನ ಮೂರ್ತಿ ಕೊಟ್ಟು ಮಾನಾಗೆಟ್ಟು ಮನೆಗೆ ಯಾವ ಮುಖ ಹೊತ್ಕೊಂಡು ಬಂದಿದ್ದೀಯೇ ಮನೆ ಹಾಳಿ? ನಮ್ಮಂತ ಗರ್ತೀರ್ನ ಗೈಯಾಳಿ ಅಂತ ಊರೆಲ್ಲ ಅನ್ನ ಹಾಗೆ ಮಾಡ್ಬಿಟ್ಟಿಯೇ ಮಾನ್ಕಾಳಿ? ಈಗೇನ್ ಹೇಳ್ತೀಯ ಸಬು, ನಿನ್ನ ಮಾತಿಗೇನೈತೆ ಸಾಕ್ಷಿ? ಮಾಡಿದ್ದೇವೆ, ಈಗೇನ್ ಮಾಡ್ಬೇಕು ಹೇಳಿ? ಬರ್ಲಿ, ಆಮೇಲೆ ತೀರ್ಮಾನ. ಏನಾಯ್ತವ ನಿಮ್ ಮನೆಗ ನೆರೆಹೊರೆಯವರು ಅಂತ ನಾವಿರುವಾಗ ನಿಮ್ ಕಷ್ಟ ಸುಖ ಕೂಡ ಕೇಳ್ಬಾರ್ದೇನು? ನಮ್ಮ ಹೊಟ್ಟಿರುದು ಅಣಗಿ ಭೂತಿ ಆಗೋದ್ ಕಣವ್ವ. ಮಲ್ಲಮ್ಮನ್ ಮೈಮೇ ಏನು ಅಂತ ಕೇಳ್ತಿ? ಆ ಜಂಗಮ್ಮನ್ ಜೊತೆಗೆ ಬಿಡು ಬಿಡು, ಇವರೇ ಕಂಡು ಬೆರಗಾಗೋದ್ರಂತೆ. ಅತ್ತಮ್ಮ, ಸತ್ಯ ಶೋಧನೆ ಮಾಡೋದು ಶಿವನ ಸಂಕಲ್ಪ, ನನ್ನ ಕರ್ಮಶೇಷನ. ಮಲ್ಲಿಕಾರ್ಜುನ ಈ ರೀತಿ ಭಸ್ಮ ಮಾಡ್ತಿದ್ದಾನೆ, ನಿಮಗೆಲ್ಲ ಅವಮಾನವಾಗೋ ಬಾಳು ನಾನು ನಡೆಸಬೇಕಾಗಿಲ್ಲ. ನನ್ನ ಕಣ್ಣಿದ್ರಿಂದ ಶಿವನಂತ ಗಂಡಕ್ಕೆ ನಾನು ಎರಡು ಬಗದೆ ಅಂತ ನೀವುಗಳು ಅಂದಮೇಲೆ ನಾನು ಬದುಕಿರ್ಬೇಕಾಗಿಲ್ಲ, ನಾನು ಬದುಕಿರ್ಬೇಕಾಗಿಲ್ಲ. ಇಂಥ ಹೀನ ಕೃತ್ಯದ ಆಪಾದನೆಯಿಂದ ಹೆಣ್ಣು ಜನ್ಮಕ್ಕೆ ಬೇರೆ ಏನು ಶಿಕ್ಷೆ ಬೇಕಾಗಿಲ್ಲ. ಈ ದೇಹಕ್ಕೆ ಮದುವೆ ಕೊಡ್ದು, ಈ ಮನಸ್ಸಿಗೆ ಉಲ್ಲಾಸವಿರ ಕೊಡ್ದು, ಈ ರೂಪಿಗೆ ಸುಕ್ಕಿರ ಕೊಡ್ದು, ವಿಕಾರವಾಗ್ಬಿಡ್ತೀವಿ. ನೀ ಹೊಲ ಕೊಡ್ಲು ಮನೆಯಿಂದ ಆಚೆ ಇರ್ಬೇಕಾವತ್ತು ಹೋಟ್ಲಿಂದ ಒಳಗಲ್ಲ. ಶಿವ ಮಜಿಂದಲ್ಲ ನಾಗು, ನಿಂಗೇನ್ ಬಂತೆ ಬೂದಿ ಮುಕ್ತಿದ್ಯಲ್ಲೇ ಇಲ್ಲಿ, ನಿಂಗೇನ್ ಕಮ್ಮಿ ಆಗಿದೆ ಅಂತ? ಅವ್ವ, ಬಿಸಿ ಬೂದಿ ತಿನ್ಬೇಕು ಅಂತ ಬರಿತಿದ್ರೆ ಇವತ್ತು ವಡೆ ಕಜ್ಜಾಯ ಪಾಯಸ ಮಾಡೇ ಹಾಕ್ತಿದ್ದೆ. ಅವ್ರ ತಾವು ನೀ ಜಗಳ ಆಡ್ ಕಳಿಸ್ಬಿಟ್ಟೆ. ಅವ್ರನ್ನ ಯಾರು ಇರ್ಬೇಡ ಅಂದ್ರು, ಅವ್ರ ಅವ್ನ ನೋಡ್ಬೇಕು ಅಂತ ಎಲ್ಡೆ ಕೇಂಟೆ ಹೊಂಟೋದ್ರಲ್ಲ. ಸರಿ ಕಣವ, ನಂಗ್ಯಾಕೆ ಬೂದಿ ತಿನ್ಬೇಕು ಅನ್ಸುತ್ತೆ? ನೀನ್ಯಾಕೆ ಕಜ್ಜಾಯ ಪಾಯಸ ಮಾಡ್ತೀನಿ ಅಂದೆ? ನನಗೆ ಮೊಮ್ಮಗ ಹುಟ್ಟಾನೆ. ನಿಂಗ ನಂಗ ಹಂಗಾರೆ ನಂಗೆ ಕಜ್ಜಾಯ ಪಾಯಸ ಮಾಡ್ತೀನಿಸು, ತಿನ್ನೋಕ್ಕಿಲ್ಲ ಅಂತೀನ? ಹೇಳು, ಒಳ್ಳೆ ಸೀರೆ ಉಟ್ಕೋ, ಒಡವೆಗಳೆಲ್ಲ ಹಾಕೋ, ನಿನಗೆ ದೃಷ್ಟಿ ತೆಗಿತೀನಿ. ಅವ್ವ ಅವ್ವ, ನಂಗೆ ಮಲ್ಲಮ್ಮನ್ ಮೂಗ್ತಿ ಹಾಕೋಬೇಕು ಅಂತ ಆಸೆ ಆಗುತ್ತೆ ಕಣವ. ಆ ಬೂದಿ ಬಿಡಕ ಸಿಗ್ಲಿ, ಕೊಕ್ಕಸ್ತೆ ಬಿಟ್ಟೆನ. ಕಾಮಿನಿ ಕಾಂಚನ ಕಾತರಿಸಿದರೆ ಕೈಗೆ ನಿಲುಕುವುದಿಲ್ಲವೇ? ಯಾಕೋ ಯಾಕೋ ಹಾಗೆ ಬರ್ತೀಯ? ಯಾರು ನೀನು?
ನನ್ನ ಆರೋಗ್ಯ ಅಲ್ಲ, ನೀನು ನನ್ನ ಬಿಚ್ಚಿಗೆ ಸಿಡಿದು ಬಿಡ್ತಾನೋ? ನಿಮ್ಮ ಅಣ್ಣಲ್ವೇನೋ ಬರ್ಮಣ್ಣ? ಯಾವ ಅಣ್ಣನು ಯಾವ ತಮ್ಮನು ಯಾರು ಯಾರು ಇಲ್ಲ. ಆಯ್ತು ಆಯ್ತು, ನಿನ್ಗೇನು ಹಿಡ್ಕೊಂಡ್ಬಿಟ್ಟಿದೆ ಹೇಮಣ್ಣ. ಮತ್ತೆ ರೇಣುಗೆ ಮೈ ಚೆನ್ನಾಗಿಲ್ಲ. ರೇಣು? ನನ್ನ ರೇಣು ಮೈ ಚೆನ್ನಾಗಿಲ್ಲ. ಅವ್ತಪ್ಪ ಯಾವಾಗಲೂ ಚಿಕ್ಕಪ್ಪ ಚಿಕ್ಕಪ್ಪ ಅನ್ಕೊಂಡು ನಿನ್ನೆ ನೆನ್ಕೊಂಡು ಹೇಳ್ತೇನೆ. ಬಾಬಾ ಮನಗೊಂಬ ಮನಗೊಂದ್ ಬಾಬಾ. ಇದು ತತ್ವಗಳ ಇದು ನೋಡಿ ಗೊಂಬೆಯೊಂದನು ಮಾಡಿ ಈ ಬಾಳ ಜಂಜಾಟದಲ್ಲಿ ದೂಡಿ ಏನು ಮಾಡಿದೆಯಯ್ಯ ನಿನ್ನ ಮೋಡಿ ಅಳುತಳುತ ಬರುವಾಗ ನಗು ನಗುತ ಇರುವಾಗ ಮಾಯೆ ಮುಸುಕನು ಹಾಕಿ ಅರಿಯದಂತಿರುವೆ ಎಲ್ಲ ಭೂತಗಳನ್ನು ನಿನ್ನ ಬಳಿ ಎಳಕೊಂಡು ಎಲ್ಲಿರುವೆ ನೀನೆಂದು ಒಮ್ಮೆ ತಿಳಿಸುವೆಯ ಭವಪಾಶ ಹರಿದೊಗೆದು ಶಿವ ನಿನ್ನ ನೆನೆದು ಮಣ್ಣಾಗ ಬಯಸುವೆನು ದಯವ ತೋರು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ವೇಮ ವೇಮ ವೇಮನೆಂಬುದು ಬರೆಯೇ ನಾನು, ಈ ವೇಮನೆಂಬೊಡಲ ನೆಚ್ಚಿ ಸುಖವಿಲ್ಲ. ಬಾಪ ಹೀಗಿಲ್ಲೇ ಕೂತು ಬಿಟ್ರೆ ನಮ್ಮ ಗತಿ ಏನಪ್ಪ? ಇಲ್ಲಿ ಕುಳಿತಿರಲೇನು, ಅಲ್ಲಿ ಬಂದಿರಲೇನು? ಕಾಯುವನು ಕೊಲ್ಲುವನು ಒಬ್ಬನೇ ಅವನು. ಕಾಯ ಮೋಹವ ತೊರೆಯೇ ಕಾಡೇನು ಬೇಡೇನು, ಕಾಡದಿರಿ ಬರೆ ಇನ್ನು ಹುಚ್ಚ ನಾನು ಹುಚ್ಚ ನಾನು. ಕಟ್ಟದಿರಿ ಮರಳು ಮನೆ ಜಗದ ಜಾತ್ರೆಯಲಾರು ಜಾಗರಣೆ ಮಾಡುವರು ಜಾಗರಣೆ ಮಾಡುವರು. ವೈರಾಗ್ಯ ಸಾಕಪ್ಪ, ನೀನು ಬೈರಾಗಿ ಆಗಬೇಡ. ಕಣ್ಣುಂಡು ಕೊಬ್ಬಿದೆನು ಉಬ್ಬಿದೆನು ತಬ್ಬಿದೆನು, ಬಗ್ಗಿದೆನು ಹಿಗ್ಗಿದೆನು ಒಗ್ಗಿಹನು ಜಗ್ಗನು ಇನ್ನು ಜಗಮಂಡ. ವಿಶ್ವನಾಥ ನಿನ್ನ ಇಚ್ಛೆ ಅಂತ ಆಗಲಿ. ಮಲ್ಲಿಕಾರ್ಜುನ ವೇಮನಿಗೆ ಜ್ಞಾನೋದಯ ಮಾಡಿಸಿದೆ, ನನ್ನಯ್ಯಾಗಿ ಇನ್ನೂ ಈ ಭವಸಾಗರದಲ್ಲಿ ತಳ್ಳಿದ್ದೀಯಪ್ಪ. ಸೋ ತಂದೆ ಬವಿನಾನು ಬಂಧನದೆ ಸಿಲುಕಿ ಬಲು ನೊಂದೆ ಭವಸಾಗರವ ದಾಟಿಸೋ ತಂದೆ ಬವಿನಾನು ಬಂಧನದೆ ಸಿಲುಕಿ ಬಲು ನೊಂದೆ ನಗೆಗಳೈ ಕಡಲಲ್ಲಿ ನೋವು ನಗೆಗಳ ಈ ಕಡಲಲ್ಲಿ ಅಲೆ ಅಲೆಯೇಳುತ್ತ ಬೀಳುತ್ತಲಿರಲಿ ಅಲೆ ಅಲೆಯೇಳುತ್ತ ಬೀಳುತ್ತಲಿರಲಿ ತಾವರೆ ಮೇಲಿನ ಜಲಬಿಂದುವಂತಿ ಅವರೆ ಮೇಲಿನ ಜಲಬಿಂದುವಂತೆ ಈ ಜೀವವಿರಲಿ ಮಾಡಿ ನಿನ್ನ ಚಿಂತೆ ಈ ಜೀವವಿರಲಿ ಮಾಡಿ ನಿನ್ನ ಚಿಂತೆ
ಭವಸಾಗರಮ ದಾಟಿಸೋ ತಂದೆ ಭವಿನಾನು ಬಂಧನದೆ ಸಿಲುಕಿ ಬಲು ನೊಂದೆ ಜೀವನ ನಾಟಕ ವೇಷ ಸಾಕಿ ಜನುಮದ ಆಶಾ ಪಾಶ ಪಾಕಿ ಮಹೇಶ ನಾನಾ ಜೀವನ ನಾಟಕ ವೇಷ ಸಾಕಿ ಜನುಮದ ಆಶಾ ಪಾಶ ಪಾಕಿ ಮಹೇಶ ಪ್ರಭು ಮಲ್ಲೇಶ ಶ್ರೀಶೈಲವಾಸ ಕರುಣಾ ವಿಲಾಸ ಪ್ರಭು ಮಲ್ಲೇಶ ಪ್ರಭು ಮಲ್ಲೇಶ ಪ್ರಭು ಕಾಣಬ್ಲಾದ ಗಂಡು ಹೆಂಟಿಗಂಜುವ ಹೇಳಿ ಜಂಗುಮಯ್ಯ ಜಾರು ಬಿದ್ದ ಬಡದಿನ ಗುಟ್ಟ ಮಂಗನಂಗಾದ ಉರಿ ಉರಿ ಅಂತ ಉರ್ತಿ ನಂಗೆ ನೋಡ್ತಾ ನೋಡು ಕೈಲಾಗದವನು ಮೈ ಪರ್ಚ್ಕೊಂಡಂತೆ ಮಾಲಾ ಅರಗಿಣಿ ಹಾಗೆ ಅಂದವಾಗಿ ಅಲಂಕಾರ ಮಾಡೋದ್ ಬಿಟ್ಬಿಟ್ಟು ಅಯ್ಯೋ ಅಂತ ಕೂತ್ಬಿಟ್ಟಿಲ್ಲ ಇಲ್ಲ ಅವಯ್ಯ ಮಾಡಿದ್ ಮಾಟ ಅಲ್ವೇ ಆ ಮೂಗುತ್ತಿನ ಒಂದಿನ ನಡ್ರೆ ಹಾಕೊಳ್ಳೋದು ಬೇಡೇನೆ ಅಮ್ಮ ಅದ್ರ ವಿಷಯ ತೆಗಿಬೇಡ ಸುಮ್ಮನೆ ಹೊರಟೋಗು ಎಷ್ಟೋ ದಿವಸ ಕಣ್ಣೀರ್ ಹಾಕಿ ಬಯಸಿ ಬಯಸಿ ತರಿಸ್ಕೊಂಡೆ ಈಗ ಅದನ್ನ ಮೂಲೆಲ್ಲ ಹಾಕಿ ಮರ್ತು ಬಿಟ್ಟೆ ತೆಗೆದುಕೊಡು ನಾನಾದ್ರೂ ಹಾಕೊಳ್ತೀನಿ ಅದು ಇಲ್ಲಿ ಇಲ್ಲ ಅಮ್ಮ ಜಂಗಮ್ಮ ದೇವರಿಗೆ ಆ ಮೂಲೆ ಮೂಗುತ್ತಿನ ಭಿಕ್ಷೆ ಹಾಕಿದೆ ಅಮ್ಮ ಜಂಗಮ್ಮರಿಗೆ ಮೂಗುತಿ ಯಾಕೆ ಪವಿತ್ರವಾದದ್ದು ಪವಿತ್ರ ಸನ್ನಿಧಿ ಸೇರಿಸ್ತು ಬಿಡಮ್ಮ ಆ ಮೂಗುತಿ ಮಾತೆತ್ತು ಬೇಡ ನನ್ನ ಕಣ್ಣೀರಿನಲ್ಲಿ ಮುಳುಗಿಸ್ಬೇಡ ನೀನಲ್ಲ ಕಣೆ ಕಣ್ಣೀರಿನಲ್ಲಿ ಮುಳುಗೋದು ನಾನು ಸತ್ಯಕ್ಕೆ ಸಾವಿಲ್ಲ ನಾಗು ನಮ್ಮಂಥ ಶಿವಭಕ್ತನ ರೇಗಿಸಿ ಕಣ್ಣೀರ್ ಹಾಕ್ತಾ ಮನೆ ಹಾಡು ಮಲ್ಲಿ ಪಾತಾಳಕ್ಕೋದ್ರು ಪಾಪ ಅನ್ನೋದು ಬೇತಾಳದಲ್ಲಿ ಬೆನ್ನಟ್ಟದೆ ಬಿಡಕ್ಕಿಲ್ಲ ಇಷ್ಟಾದ್ರೂ ಅಣ್ಣ ಇನ್ಗೆ ಅಕ್ಕೆ ಮೇಲಿನ ಪ್ರೀತಿ ಎಣಿಗೇ ಇಲ್ಲ ಹಿಟ್ಟು ಅಡಿಸಿತ್ತು ಏನವ್ವ ಹಿಟ್ಟು ಅಡಿಸಿತ್ತು ಹೌದೌದು ನಾನು ನೋಡ್ತಾನೆ ಇದ್ದೀನಿ ಊರೆಲ್ಲ ನಾನು ನೋಡಿದ್ದೆ ಕಿಸಿಸಿ ಅನ್ನತ್ತೆ ಗುಸ್ಗುಸ ಅನ್ನತ್ತೆ ಅವರಿವರು ಬಂದು ಬೇರೆಯಲ್ಲಿ ಪಿತೂರಿ ಮಾಡಿ ಹೋಗ್ತಾವ್ರೆ ಇಲ್ಲಿ ನೋಡಿದ್ರೆ ನೀವಿಬ್ರು ಪಿಸ್ ಪಿಸ ಅಂತ ಗುಟ್ಟು ಗುಟ್ಟ ಮಾತಾಡ್ತಾ ಇದ್ದೀರಾ ಏನವ್ವ ಅಂತ ಗುಟ್ಟು ಗುಟ್ಟೇನಿಲ್ಲ ಅಣ್ಣಯ್ಯ ನೀನು ಬಲು ಒಳ್ಳೇನು ಅಂತ ಊರೆಲ್ಲ ನಿನ್ ಹೊಗಳ್ತಿದೆ ನಾನು ಮಾತ್ರ ಒಳ್ಳೇನು ನನ್ನೆಲ್ಲರೂ ಮಾತ್ರ ಮಾಡಬಾರದು ಮಾಡೋಣ ಅಂತಲ್ಲ ಪ್ರಪಂಚಕ್ಕೆ ಗೊತ್ತಾಗಿರೋದನ್ನ ಕಿವಿಲ್ ಹೇಳ್ಬೇಕಾ ಅವ ಮುಸ್ಕಿನ ಒಳಗಿನ ಗುದ್ದಾಕೆ ಇದ್ದಂಗೆ ಹೇಳು ಮಾಡಬೇಕಾದನ್ನ ಮಾಡಿ ಬಗಳಾಗಲು ಬಾಯಿ ಮುಚ್ಚಿಸ್ಬಿಡ್ತೇನೆ ಯಾವ ಮನೆ ಹೆಸರು ಹೇಳಿದ್ರೆ ಜನ ತಲೆ ತಗ್ಗಿಸಿ ನಡೀತಿದ್ರು ಯಾವ ಮನೆ ಹೆಸರು ಕೇಳಿದ್ರೆ ಜನ ನಡಮಡಿ ಹಾಕ್ತಿದ್ರು ಯಾವ ಮನೆ ಪತಿವ್ರತಿಯರಿಗೆ ಹೆಸರಾಗಿತ್ತೋ ಆ ಮನಸ್ಸಿನದ ಗೌರವನ ಜಂಗಮಯ್ಯ ಅಬ್ಬೋದಿ ಮಾಡಿಬಿಟ್ಟ ಆ ಮಲ್ಲಿ ಅದನ್ನೇ ವಿಭೂತಿ ಅಂತ ಹಣಗಚ್ಕೊಂಡ್ಬಿಟ್ಟು ನೀನು ಬಹಳ ಹಾಳು ಮಾಡ್ಬಿಟ್ಲು ಕಣ ಹಾಳು ಮಾಡ್ಬಿಟ್ಲು ಹೌದಾ ಅವ್ವ ಹೇಳಿದ್ರೇನು ಇನ್ನೂ ಅನ್ಮಾನ್ವಾ ಅವ ಅವ ನನ್ನ ಮಲ್ಲಿ ಅಂತೋಳ ಮಲ್ಲಿ ನ್ಯಾಯಸ್ಥೆ ಆಗಿದ್ರೆ ಏನು ನಿನಗೆ ಮೋಸ ಮಾಡಿ ಮನ ನಾಶ ಮಾಡ್ತಿದ್ಲ ಊರ್ ಜನನು ಇದನ್ನೇ ಹೇಳ್ತಾವ ನನ್ನ ಹೆತ್ತ ತಾಯಿ ನೀನು ಅದನ್ನ ಹೇಳ್ತೀಯ ಅಂದಮೇಲೆ ಇದು ನಿಜ ಇರಬಹುದಾ ಅವ ನೀನ್ ಹೇಳೋ ಮಾತು ನಿಜವಾಗಿತ್ತು ನನ್ನ ಹೆಂಡತಿ ಅಂತವಳೆ ಆಗಿದ್ರೆ ಇವತ್ತಿನ ದಿವಸ ನಮ್ಮ ಕುರುದೇವರೇ ನನ್ನ ಎದುರಿಗೆ ಬರಲಿ ನಮ್ಮ ಮನೆಗೆ ಬಂದ್ರು ಈ ಕೆಟ್ಟ ಹೆಸರಿಗೆ ಮಲ್ಲಿನ ಪೊಲಿ ಕೊಟ್ಟು ಊರು ಮುಂದೆ ಎಬ್ಬಾಗಿ ಹೋಗ್ತಾರಲ್ಲೋ ಈಗ ನೀನ್ ನನ್ನ ಮಗನೇ ಬೀಟ ಹೌದವ್ವ ಹೌದು ನಾನ್ ನಿನ್ನ ಮಗನೇ ನಿನ್ನ ಮಗನೇ ಬರೋ ಈ ಸಂಗತಿ ದಿಟವಾಗಿದ್ರೆ ನಾನು ಮಲ್ಲಿ ತಲೆ ತುಂಡು ಮಾಡ್ತೀನಿ ಇಲ್ಲವಲ್ಲದೆ ಈ ಸುಳ್ಳು ಹೇಳ್ದು ಪಾಲಗಳನ್ನೆಲ್ಲ ತುಂಡು ಮಾಡ್ಬೇಕು ಶಿವೋಹಂ
ಜೋಗಿ ಹೋಗಿ ಆ ಪಿಶಾಚಿಂದ್ರೆ ಬಂದೆ ಗವಾಕ್ಷಿದಾಗೆ ಅಂತ ಮತ್ತೆ ಬಂದ್ಯಾ? ಇವತ್ತು ನೀನ್ ನನ್ ಕೈಗೆ ಸಿಕ್ಕಿದ್ಯಾ? ನೀನ್ ಮಾಡಿರೋ ಕೆಲಸಕ್ಕೆ ನನಗೆ ಸರಿ ಆಗ್ಬಿಟ್ಟಿ ಕಳಿಸ್ತೀನಿ. ಮಾಡಿದ ಪಾಪನ ಮಹೇಶ್ವರನು ಮನಿಸೋಲಾಕನೆ ಮಲ್ಲಮ್ಮನ ಗೋಳು ಹುಯ್ಕೊಂಡೆ. ಈಗ ಅಳುತ್ತಾ ಅನುಭವಿಸಿದ್ದೆ. ಅನುಭವಿಸು ಅನುಭವಿಸು. ಸ್ವಾಮಿ ನೋಡ್ಬಾರ್ದು, ಕಣ್ಣಿಂಗೋಯ್ತು. ಕರ್ಮ ಕರ್ಮ ಮಾತಾಡಿ ನಾಳೆಯಲ್ಲಿ ಮನಸ್ಸಿನಲ್ಲಿ ಆಡಿದ್ರು ಮಹೇಶ್ವರನ್ ನೀವೆಲ್ಲ ಶಿವದ್ರೋಹ ಮಾಡಿದ್ದೀರಿ, ಅದಕ್ಕಾಗಿ ಪ್ರತ್ಯಕ್ಷವಾಗಿ ಈ ಶಿಕ್ಷೆ ಕೊಟ್ಟಿದ್ದಾನೆ ಆ ಮಲ್ಲಿಕಾರ್ಜುನ. ಇದಕ್ಕೇನ್ ಪರಿಹಾರ ದಾರಿ ತೋರ್ತಿ ಸ್ವಾಮಿ? ಇದಕ್ಕೆಲ್ಲ ಒಂದೇ ಪರಿಹಾರ, ಆ ಮಲ್ಲಿಕಾರ್ಜುನ ನೆನೆಯುತ್ತ ಶ್ರೀಶೈಲಕ್ಕೆ ಹೋಗಿ ಮಹಾಸಾಧ್ಯ ಮಲ್ಲಮ್ಮನ ದರ್ಶನ ಮಾಡಿದ್ರೆ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ದೊರೆಯಬಹುದು. ಎಲ್ಲರೂ ನಡಿ, ಎಲ್ಲರೂ ನಡಿ, ನಡಿ. ಓಂ ನಮ ಶಿವಾಯ. ಮಲ್ಲಿ, ಕಳ್ಳಗಂಗಮ್ಮ ಜೊತೆ ಸರಸ ಹಾಡಕ್ಕೆ ಒಳಗೆ ಸಂಚು ಮಾಡಿಕೊಂಡು ಇಲ್ಲಿಗೆ ಬಂದ್ಯ? ಕಟ್ಕೊಂಡು ಗಂಡನಿಗೆ ವಾಸ ಮಾಡ್ತಿದ್ಯಾ? ಮೋಸ ಮಾಡ್ತಾ ಇದೆಯೇನೇ ನಸುಗುಲ್ಲಿ? ನಿನಗೆ ನಾಚಿಕೆ ಹೆಚ್ಚಿಗೆ ಇಲ್ಲ? ನನ್ನ ಬಾಳಿಗೆ ಊರು ಹಾಕಿ ಮುಂದೆ ಹಾಕೋದಕ್ಕೆ ಇಲ್ಲಿ ಬಂದ್ಯಾ? ಇಲ್ಲಿ ಬಂದೋ ಮಲ್ಲಿ. ಕಳ್ಳ ಜಂಗಮಯ್ಯ, ಈ ಕಂಕಟ ವಿದ್ಯೆ ಬೇರೆ ಕಲ್ತಿದ್ಯಾ? ಮಲ್ಲಿ, ಹಿಂಗೆ ನೆನೆ ನಮ್ಮಮ್ಮನಿಗೂ ಮೋಸ ಮಾಡಿದ್ದು ನಿನ್ನೂರು ಸಲ ನಿನ್ನೂರು ಸಲ. ಏಯ್, ಆಟ ಆಡಿಸ್ತೀಯನ ಆಟ? ಅದೆಷ್ಟು ಆಟ ಆಡಿಸ್ತೀಯ ಆಸು? ನಾನು ಈ ಜಾಗ ಬಿಡಲ್ಲ. ಕಳ್ಳ ಜಂಗಮ, ನಿನ್ನ ಜಾಲಕ್ಕೆ ಬೀಳಕ್ಕೆ ನಾನೇನು ಮಲ್ಲಿ ಅಂತ ತಿಳ್ಕೊಂಡ? ಮೊದಲು ನೀನು ಮುಗಿಸ್ತೀರಿ, ಆಮೇಲೆ ಮಲ್ಲಿ ವಿಷಯ. ತಂದೆ ಮಲ್ಲಿಕಾರ್ಜುನ, ಲಿಂಗಪ್ರವೇಶದಲ್ಲಿ ಬಂದು ಈ ಬರಮನೆಗೆ ಭ್ರಮೆ ಹುಟ್ಟಿಸಿ ಹರೆಯದೆ ಮಾಡಿದ ಅಪರಾಧ ಮನ್ನಿಸಿ ನಿನ್ನ ದರ್ಶನ ಭಾಗ್ಯ ನೀಡಿ ತಂದೆನನ್ನಾಗಿಸಿದೆ. ಎಲ್ಲ ಸಾರ್ ಪರಮೇಶ್ವರ, ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ. ಅಲ್ಲ ಅಲ್ಲ, ಮಹಾದೇವಿ ನನಗೆ ಜ್ಞಾನೋಪದೇಶವು ನಿಂತ ಮಹಾತಾಯಿ, ನಮ್ಮ ವಂಶವೇ ಪಾವನವಾಯಿ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ತಾಯೇ ಮಲ್ಲಮ್ಮ, ಈ ಪಾಪಿಗಳ ತಪ್ಪನ್ನು ಕ್ಷಮಿಸಮ್ಮ, ಸರಿಯಾದ ಶಿಕ್ಷೆ ಆಗಿದೆ.